Przebiegałem tę mapkę. Przebiegałem tę mapkę. सदा सर्वदा योगतु धाघडावा सुधे कारणी देह माता पढावा उपेक्षो नको गुणवंता अनंता रघुनायका मागणीतिहासा सद्गुरुनाथ महाराज की जय 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 रघुवीर समर्थ श्री राम समर्थ गुरु ब्रह्मा गुरु विष्णु गुरुदेव महेश्वरा गुरु साक्षात परब्रह्मा तस्मै श्री गुरवे नमः श्री राम समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज ಹಾಗೂ ಪರಮ ಪೂಜ್ಯ ಗುರುಗಳ ಒಂದು ಅನುಗ್ರಹದಿಂದ ನಾವು ಇವತ್ತು ಇಲ್ಲಿ ಎಲ್ಲರೂ ಸೇರಿದ್ದೀವಿ. ಕಳೆದ 13ನೇ ತಾರೀಕಿನಿಂದ ಈ 18-18 ತಾರೀಕಿನವರೆಗೆ ನಡೀತಕ್ಕಂತ ಈ ಒಂದು ಉತ್ಸವ ಅಂತಲೇ ಹೇಳ್ಬೋದು ಕಾರ್ಯಕ್ರಮ ಅನ್ನೋದಕ್ಕಿಂತ. ಇದರಲ್ಲಿ ನಾವು ಏನು ಭಾಗವಹಿಸ್ತಾ ಇದ್ದೇವೋ ಈ ಕಾರ್ಯಕ್ರಮ ಅನೇಕ ರೀತಿಯ ನಮಗೆ ಸತ್ಸಂಗದ ವಿಚಾರಗಳು ನಮಗೆ ಲಭ್ಯ ಆಗ್ತದೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಹರಿದ್ವಾರದಿಂದ ಶ್ರೀ ಮಹಾರಾಜರ ಸಂಕಲ್ಪದಂತೆ ಅವರ ಸಾನ್ನಿಧ್ಯ ಕೂಡ ನಮಗೆ ಲಭ್ಯ ಆಗಿದೆ. ನಾವು ಕಳೆದ 2 ವರ್ಷಗಳಿಂದ ನಾವು ವೈಯಕ್ತಿಕವಾಗಿ ನಾವು ಇಲ್ಲಿ ಬಂದು ಮಹಾರಾಜ ಒಂದು ಸಾನ್ನಿಧ್ಯ ನಾವೊಂದು ದರ್ಶನಕ್ಕೆ ಹೋಗ್ಬೇಕು ಅಥವಾ ಗೋದಾವರಿಗೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಯಾರಿಗೂ ಇರಲಿಲ್ಲ. ನಿಮ್ಗೆಲ್ಲ ಗೊತ್ತದ ಆ ಕೊರೋನಾ ಮಹಾಮಾರಿ ನಮ್ಮ ಜೀವಿತಾವಧಿಗಳು ಕೂಡ ಇಂಥ ಒಂದು ಸಾಂಕ್ರಾಮಿಕ ಒಂದು ರೋಗ ಬರ್ತದ ಅಂತ ನಾವು ಕನಸಲ್ಲೂ ನಿಲ್ಲಿಸಿರಲಿಲ್ಲ. ಗಾಡಿ ಎಷ್ಟು ಸ್ಪೀಡ್ ಹೊಂಟಿತ್ತು ಅಂತಂದ್ರೆ ಬ್ರೇಕರ್ ಇದ್ದಿದ್ರೆ ಅದಕ್ಕೆ ಜಗತ್ ಎಷ್ಟು ಸ್ಪೀಡ್ ಹೊಂಟಿತ್ತು ಅಂತಂದ್ರೆ ಯಾರು ಹೇಳಿದ್ರು ಕೇಳುವಂತ ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಆ ಭಗವಂತ ಯಾವುದೋ ಒಂದು ರೀತಿಯಿಂದ ನಮ್ಗೆ ಎಚ್ಚರಿಕೆ ಕೊಟ್ಟ ಅಂತ ಅನ್ನಿಸ್ತದೆ. ಗುರುಗಳು ಹೇಳಿದ್ರು ಈ ಕೊರೋನಾ ಮಹಾಮಾರಿ ಒಂದು 2 ವರ್ಷ ಏನದನು ಪಾಪ ಅನೇಕ ಕಡೆಗಳಲ್ಲಿ ಆ ರೋಗದ ಒಂದು ಬಾಧೆ ಆಯಿತು. ಬಹಳಷ್ಟು ಜನರಿಗೆ ಅದರಿಂದ ಅನಾನುಕೂಲತೆ ಆಯಿತು, ಕೆಲವರು ಜೀವನ ಹೋಯಿತು ಅದರಲ್ಲಿ. ಆಗ ಗುರುಗಳು ಹೇಳೋದು ಏನಂದ್ರೆ ಯಾರು ಕೊರೋನಾದಿಂದ ಯಾರು ಹೋಗ್ಲಿಲ್ಲ, ಪ್ರಾರಂಭಾನುಸಾರವಾಗಿ ಅವ್ರಿಗೂ ಮುಗಿದಿರ್ತದ, ಅವ್ರ ಪೇಷಂಟ್ ಬರ್ತದೆ, ಅವ್ರು ಹೋಗ್ತಾರೆ. ಅದು ನಮ್ಮ ಕಣ್ಣು ಕಾಣೋದು ಇಷ್ಟೇ ಕಾಣಿಸ್ತದೆ. ಆದ್ರೆ ಗುರುಗಳು ಹೇಳಿದ್ರು ಅವರು ಇದು ಆಗಿರ್ತದ, ಅವ್ರ ಪೇಷಂಟ್ ಬರ್ತದೆ ಹೋಗ್ತಾರೆ, ಅದು ಕೇವಲ ನೆಪ ಮಾತ್ರ ಅಂತ. ಆದ್ರೆ ಆ 2 ವರ್ಷದ ಕೊರೋನಾ ಮಹಾಮಾರಿಯ ಒಂದು ಸಂದರ್ಭ ಎಷ್ಟದನ್ನ ನಾವು ಗುರುಗಳ ಎಷ್ಟು ಒಂದು ಸರಿಯಾದ ಮಾರ್ಗದ ರೀತಿಯಲ್ಲಿ ದಿಶಾ ಕೊಟ್ಟರು ಅಂತಂದ್ರೆ ಗುರುಗಳು ಹೇಳಿದ್ರು ಕಳೆದ 38 ವರ್ಷಗಳಲ್ಲಿ ಏನು ಮಹಾರಾಜರಂದು ವಿಚಾರ ತತ್ವಜ್ಞಾನ ಈ ಸಮಾಜದಲ್ಲಿ ಪ್ರಸಾರ ಆಗ್ಬೇಕಾಗಿತ್ತು, ಕೇವಲ 2 ವರ್ಷಗಳಲ್ಲಿ ಎಷ್ಟೋ ಪಟ್ಟು ಜಾಸ್ತಿ ಆಗ್ತದೆ. ನಿಮ್ಗೆಲ್ಲ ಗೊತ್ತದ ಶತಕೋಟಿ ರಾಮನಾಮ ಲೇಖನ ನಾವು ಕನಸಿನಾಗೂ ಕಂಡಿದ್ದಿಲ್ರಿ. 120,000 ರಾಮನಾಮ ಲೇಖನ ಪುಸ್ತಕಗಳನ್ನ ದೇಶದಾದ್ಯಂತ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಪುಸ್ತಕ ತಗೊಂಡು ಹೋದರೆ ಇನ್ನೂವರೆಗೂ ಬರೀತಾ ಇದ್ದಾರೆ. ಕೆಲವು ಜನ 4 ಜನ 4 ಪುಸ್ತಕ 10 ಪುಸ್ತಕ 50 ಪುಸ್ತಕ 100 ಪುಸ್ತಕ 200 ಪುಸ್ತಕ ಬರೋರು ಇದ್ದಾರೆ. ಗುರುಗಳು ಹೇಳ್ತಾರೆ ಸಮಾಜದಲ್ಲಿ ಒಂದ ಕ್ರಾಂತಿ ಆದಂತೆ ಆಗ್ಬೇಕು. ಅದೇ ಪ್ರಕಾರವಾಗಿ ಹನುಮಾನ್ ತ್ಯಾಗಿ ಸಾಕಷ್ಟು ಪಾರಾಯಣ 11 ಲಕ್ಷ ಹನುಮಾನ್ ತ್ಯಾಗಿಸ 11 ಕೋಟಿ ಹನುಮಾನ್ ತ್ಯಾಗಿಸ ಪಾರಾಯಣ ಸಾಧಾರಣ ಒಂದು 20,000 ಜನ ಇವಾಗ ಸದ್ಭಕ್ತರು ಹನುಮಾನ್ ತ್ಯಾಗಿಸ ಹೇಳ್ತಾ ಇದೆ. ಹೀಗಾಗಿ ಆ ಮಹಾಮಾರಿ ಒಂದು ಸಮಯ ಏನನ್ನು ಕೊಡಲಾದ್ರು ನಾವಿಲ್ಲಿ ಮಹಾರಾಜ ಸಾನ್ನಿಧ್ಯಕ್ಕೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೆ ಇಲ್ಲೇ ಕೂತ್ಕೊಂಡು ನಮ್ಗೇನನ್ನು ತಮ್ಮ ಸಾನ್ನಿಧ್ಯದ ನಮ್ಮ ಮನೆಯಲ್ಲೇ ಆ ಒಂದು ಅನುಭವಗಳನ್ನು ನಮಗೆಲ್ಲರಿಗೂ ಮಾಡಿಕೊಡ್ತಾರೆ. ಆ ತರನಾಗಿ ಏನಾಗಿತ್ತು ಅಂದ್ರೆ ಗುರುಗಳನ್ನು
ನಾವು ಕಳೆದ ವರ್ಷ ಅವರು 70ನೇ ವರ್ಷದ ಒಂದು ಹುಟ್ಟಿದಬ್ಬವನ್ನು ಆಚರಿಸಿದಾಗ ಎಲ್ಲಾ ಸಂಸತ್ತರು ಏನ್ ಅನಿಸ್ತು ಅಂತಂದ್ರೆ, ಹೌದು ಇಂದ ನಾವು 60 ವರ್ಷದ ಶಾಂತಿ ಮಾಡಿದ್ವಿ ಗುರುಗಳು, ಈ ವರ್ಷ ನಾವು 70 ವರ್ಷ ಶಾಂತಿ ಮಾಡಬೇಕು ಅಂತ ಹೆದರ್ಕೊಂಡ ಕೇಳಿದ್ವಿ ನಾವು ಗುರುಗಳ. ಹೆಂಗ್ ಕೇಳೋದು, ಹೆಂಗ್ ಕೇಳೋದು, ಯಾಕೆ ಕೇಳೋದು, ಕಡೆ ಧೈರ್ಯ ಮಾಡಿ ಹೋಗಿ ಕೇಳಿದ್ವಿ. ಅವ್ರು ಹೇಳಿದ್ರು ಯಾಕಂದ್ರ ಮಹಾರಾಜರ ಸಮಯದಲ್ಲೂ ಕೂಡ ನಾವು ಈ ವೈದಿಕ ಪರಂಪರೆ ಸಂಸ್ಕಾರವನ್ನು ತುಂಬುವಂತಹದೇನದ ಮಹಾರಾಜರ ಕೂಡ ಉಪನಯನ ಮಾಡುವುದು, ಸಾಮೂಹಿಕ ಉಪನಯನ, ಹಿಂಗೆ 60 ವರ್ಷ ಶಾಂತಿ, 70 ವರ್ಷ ಶಾಂತಿ, ಹಿಂಗೆ ಅವಾಗ ಕೂಡ ಮಹಾರಾಜ ಮಾಡ್ತೀವಿ ಅಂತ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಒಂದು ಜೀವಿಗೆ ಆ ಸಂಸ್ಕಾರವನ್ನು ತುಂಬುವಂತಹದ್ದಂತ. ಅದೇ ಪ್ರಕಾರವಾಗಿ ಗುರುಗಳಿಗೂ ಏನ್ ಅನಿಸ್ತು ಅಂತ ನಾವು ಕೇಳಿದಾಗ ಅವರಂದ್ರು, ನಂದು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ, ನನಗೇನು ಬೇಡ, ನನ್ಗೆ ಒಪ್ಪದಲ್ಲಿ ಮಾಡ್ತೇನೆ ಅಂದ್ರೆ ನನ್ಗೆ ಬೇಡ ಬೇಡ. ಬಹಳಷ್ಟು ಜನ ಸದ್ಭಂತ ಇದ್ದಾರ, ಅವ್ರು ಬಹಳ ಅಪೇಕ್ಷೆ ಮಹಾರಾಜ ಸಾಂಖ್ಯಗಳು ಮಾಡ್ಕೋಬೇಕಂತ ಇರ್ತದೆ, ಮನೆಯೊಳಗೆ ಮಾಡ್ಕೊಂಡ್ರೆ ಅನಾನುಕೂಲತೆ ಇರಬಹುದು, ಅಥವಾ ಆ ಯೋಗ ಅಥವಾ ಸಮಯ ಕೂಡಿ ಬಂದಿರ್ಲಿಕ್ಕಿಲ್ಲ, ಯಾವ ಒಂದು ಪ್ರಕಾರದಿಂದ ಆಗಿರ್ಲಿಕ್ಕಿಲ್ಲ, ಬಹಳಷ್ಟು ಜನಕ್ಕೆ ಆಸೆ ಇರ್ತದೆ. ಅದಕ್ಕೆ ನಾವಾಗಿ ಹೋಗಿ ಎಲ್ಲಾದ್ರೂ ಮಾಡಿ, ನೀವಾಗಿ ಹೋಗಿ ಎಲ್ಲಾದ್ರೂ ಮಾಡ್ಕೊಂಡು ನೀವಂತೂ ಮಾಡಂಗಿಲ್ಲ, ಹೋಗಿ ನನ್ನ ಮಾಡ್ತೀನಿ ಅಂದ್ರೆ ಎತ್ತಿರ್ತೀನಿ ಅಂದ್ರೆ ಆಕೆ ಮುಖ ಮಾಡ್ತೀವಿ ಸಮಾಜದ ಕಡೆ. ಅದಕ್ಕೆ ಎಲ್ಲರೂ ಬೇರೆಯವ್ರು ಎಲ್ಲ ಒಂದು 70 ದಿನ ನನಗೆ ಈ ಶಾಂತಿ ಮಾಡಿಸ್ತೀರಿ ಅಂತ ಆದ್ರೆ ಅದಕ್ಕೆ ನನ್ನ ಒಪ್ಪಿಗೆ. ಆ ಅದೇ ಒಂದು ಕಂಡೀಷನ್ ಹೇಳಿ, ನೀವು ನಂದು ವಿಶೇಷವಾಗಿ ಮಾಡ್ತೀನಿ ಅಂದ್ರೆ ನಾವು ಒಪ್ಪಂಗಿಲ್ಲ. ಆ 70 ಜನರಲ್ಲಿ ಏನು ಶಾಂತಿ ಮಾಡ್ತೀರೋ 70ರಲ್ಲಿ ನಾನು ಒಪ್ಪಿದ್ದೀನಿ ಅಂತ ತಿಳ್ಕೊಂಡು ಮಾಡಿದ್ರೆ ಮಾತ್ರ ನಾ ಮಾಡ್ಕೋತೀನಿ. ಇದು ಎದಕ್ಕದ ಅಂತಂದ್ರೆ ನಾವು ನಿಜವಾಗ್ಲೂ ಏನದಂತ ನಮ್ಮಂತ ನಾವೇನೋ ತಿಳ್ಕೊಂಡಿರ್ತೀವಿ, ನಮ್ಮ ಜೀವನದಲ್ಲಿ ನಾವು ಇದು ಅನುಕರಣೆ ಮಾಡುವಂತದ್ದು. ಲೈಫ್ ಇಸ್ ಇಸ್ ಮೆಸೇಜ್, ಅವ್ರೇನ್ ಜೀವನ್ ಮಾಡ್ಲಿಕ್ಕಂತಾರೋ ಅದೇ ನಮ್ಗೆ ಮೆಸೇಜ್, ಅವ್ರು ಏನ್ ಹೇಳ್ಬೇಕಂತ ಹೊರಟಾರೋ ಅದನ್ನ ಬಾಳ ತೋರಿಸ್ಬೇಕಂತಾರ, ಅದೇ ನಮ್ಗೆ ಮೆಸೇಜ್, ಅದು ನಾವು ಬದುಕ್ಬೇಕು. ಈ ಸುಸಂದರ್ಭದಲ್ಲಿ ಈ 60ರಿಂದ ಮೊನ್ನೆ ಒಂದು 59-60 ಜನರದ್ದು ಏನಾಯ್ತು ಅಂದ್ರೆ ಸಾಮೂಹಿಕ ಉಪನಯನ ಆಯ್ತು. ಆ ಮಕ್ಕಳು ಭಾಗ್ಯವಂತರು, ಮಹಾರಾಜ ಒಂದು ಸಾನ್ನಿಧ್ಯದಲ್ಲಿ, ಒಂದು ಸತ್ಪುರುಷ ಸಾನ್ನಿಧ್ಯದಲ್ಲಿ ಅವರು ಉಪನಯನ ಆಯ್ತು. ಇವತ್ತು ಮೊನ್ನೆ ನಿನ್ನೆಯಿಂದ 60ರಿಂದ 60, 65 ವರ್ಷ, 70 ವರ್ಷ, 75 ವರ್ಷ, 80 ವರ್ಷ, 85 ವರ್ಷ, 90 ವರ್ಷ, 95 ವರ್ಷ, 100 ವರ್ಷ, ಈ ಶಾಂತಿಗಳನ್ನೆಲ್ಲ ಒಂದೊಂದಿನ ಇಟ್ಕೊಂಡು ಹೋಗೋದು ಅಂತಂದ್ರೆ ನಿನ್ನೆಯಿಂದ ಪ್ರಾರಂಭ ಆಯ್ತು. ನೀನು 60-65 ವರ್ಷ ಅವ್ರು ಆಯ್ತು, ಇವತ್ತು 70 ವರ್ಷ, 75 ವರ್ಷ. ಇವತ್ತು ಕೂಡ ದೇವಸ್ಥಾಪನೆ ಮತ್ತು ಅಲ್ಲಿ ಪುಣ್ಯಾಹ ವಾಚನೆ ಕಾರ್ಯಕ್ರಮ ಮುಗಿತು, ಹೋಮ ಹವನಾದಿಗಳು ನಡೆದಾರ. ಇಂಥ ವಾತಾವರಣ ನಮ್ಗೆ ಮನೆಯೊಳಗೆ ಮಾಡ್ತೀವಿ ಅಂದ್ರೆ ಸಿಗಲಿ ಚೆಕ್ಕನ ಇಲ್ಲ, ಕೋಟಿ ಗಂಟೆ ಖರ್ಚು ಮಾಡಿ ಮಾಡ್ತೀವಿ ಅಂದ್ರೆ ಸಿಗಂಗಿಲ್ಲ. ಇಂಥ ಸಂದರ್ಭದಲ್ಲಿ ಏನದಂತ ಎಲ್ಲರೂ ನಾವೇನ ಭಾಗ್ಯವಂತರಿದ್ದೀವಿ. ಇವತ್ತೇನ್ ಶಾಂತಿ ಮಾಡ್ಕೊಳಿಕತ್ತಾರೋ ಮತ್ತು ನಾವೇನಿದ್ ಬಂದು ಭಾಗವಹಿಸ್ತಿರೋ ಆ ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಗೆಲ್ಲ ಸತ್ಸಂಗ ಸಿಗುತ್ತದೆ. ಇಂತಹ ಕಾರ್ಯಕ್ರಮಗಳು ಗುರುಗಳು ಉದ್ದೇಶಿಷ್ಟ ಯಾವ್ದಾದ್ರೂ ಒಂದು ನೆಪದಿಂದ ಸತ್ಸಂಗ ಸಿಗಲಿ ಸಮಾಜಕ್ಕೆ, ನಮ್ಗೆಲ್ಲರೂ ಸತ್ಸಂಗ ಸಿಗಲಿ, ನಾವೆಲ್ಲರೂ ಸನ್ಮಾರ್ಗದಲ್ಲಿ ಇರ್ಲಿ, ಮತ್ತೆ ನಿರಂತರ ಮಹಾರಾಜ ಒಂದು ಅನುಸಂಧಾನದಲ್ಲಿ ಇರ್ಲಿ ಅನ್ನೋ ಒಂದೇ ಒಂದು ಕಡೆ ಕಂಡು ಎಲ್ಲ ಕಾರ್ಯಕ್ರಮಗಳು ಇಲ್ಲಾಗೇನು ಇದು ಇರಲಿಲ್ಲ. ಈ ಪ್ರಕಾರವಾಗಿ ಇವೆಲ್ಲ ಕಾರ್ಯಕ್ರಮ ನಡೆದಾವು. ನಾಳೆ ನಾವಿದ್ದು 17, 18, 17ನೇ ತಾರೀಕು, ನಾಳೆ 80, 85, 90, 95, 100 ವರ್ಷ ನಾಳೆ ದೇವತಾ ಸ್ಥಾಪನೆ ಮತ್ತು ಪುಣ್ಯಾಗುವಂತದೆ. 17ನೇ ತಾರೀಕು ಏನಂದ್ರೆ ಎಲ್ಲರಿಗೂ ಅವತ್ತು ಶತಗ್ರಾಭಿಷೇಕ, ಏನು ಬೇರೆ ಬೇರೆ ಏನಿದೆಯೋ ಶಾಂತಿ ಕಾರ್ಯಕ್ರಮ ಅವತ್ತೆಲ್ಲ ಆಗ್ತದೆ, ಸಭಾ ಕಾರ್ಯಕ್ರಮ ಆಗ್ತದೆ. ಮತ್ತು 17ನೇ ತಾರೀಕು ಸಂಜೆ ಸೀತಾ ಕಲ್ಯಾಣ ಉತ್ಸವ ಆಗ್ತದೆ. ಮಾರನೇ ದಿನ ಬೆಳಿಗ್ಗೆ ಮತ್ತೆ ಗುರುಗಳಿಗೆ ಪುಷ್ಪಯಾಗ ಆಗ್ತದೆ. ಈ ರೀತಿಯಾದಂತಹ ಕಾರ್ಯಕ್ರಮ ಇದೆ. ಇನ್ನು ನಾವೇನ ಪ್ರತಿನಿತ್ಯ ನಾವೆಲ್ಲರೂ ಬರೋಣ, ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ, ಸತ್ಸಂಗವನ್ನು ಪಡ್ಕೊಂಡು ಶ್ರೀ ಮಹಾರಾಜರ ಕೃಪೆ ಪಾತ್ರ ಆಗೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಶ್ರೀ ಗುರುಗಳ ಚರಣಕ್ಕೆ ಸಮರ್ಪಿಸುತ್ತೇನೆ. ಧನ್ಯವಾದ. ಶ್ರೀರಾಮಚಂದ್ರ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಶಶಿಧರ ಅವರಿಗೆ ಧನ್ಯವಾದಗಳು. ಆತ್ಮೀಯ ಸದ್ಭಕ್ತರೇ,
ವಿಜಯನಗರ ಜಿಲ್ಲೆಯ ಮಲ್ಲಿಗೆ ನಗರಿ ಹೂವಿನ ಹಳ್ಳಿಗೆ 2017ರಲ್ಲಿ ಸದ್ಗುರು ದತ್ತಾವಧೂತರು ಆಗಮಿಸಿದ್ದರು. ಅದೇ ಸಂದರ್ಭದಲ್ಲಿ ಶ್ರೀರಾಮ ನಾಮೋಪಾಸನ ಕೇಂದ್ರವನ್ನ ಅಧಿಕೃತವಾಗಿ ಲೋಕಾರ್ಪಣೆಗೊಳಿಸಿ ಅಲ್ಲಿದ್ದಂತಹ ಮಹಾರಾಜ ಭಕ್ತರಿಗೆ ಮಹಾರಾಜ ಮಹತ್ವವನ್ನು ತಿಳಿಸಿ ರಾಮನಾಮ ಜಪದ ಒಂದು ಮಹತ್ವವನ್ನು ತಿಳಿಸಿ ರಾಮನಾಮ ಲೇಖನ ಜಪ ಇದಕ್ಕೆ ಚಾಲನೆಯನ್ನು ನೀಡಿದರು. ಅಲ್ಲಿಂದ ಇಂದಿನವರೆಗೂ ಆ ರಾಮನಾಮ ಲೇಖನ ಜಪ ಯಜ್ಞ ನಿರಂತರವಾಗಿ ನಡೆದು ಬಂದಿದೆ. ಈ ಹಿಂದೆ ಎರಡು ಬಾರಿ ಆ ರಾಮನಾಮ ಲೇಖನ ಜಪಯಜ್ಞ ಪುಸ್ತಕಗಳನ್ನು ಗುರುಗಳ ಸಾನ್ನಿಧ್ಯದಲ್ಲಿ ಸಮರ್ಪಣೆಯನ್ನು ಮಾಡಿದ್ವಿ. ಇದೀಗ ಗುರುಗಳ 70ನೇ ವರ್ಷದ ಭೀಮರತಿ ಶಾಂತಿ ಸಮಾರಂಭ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಬಹುಶಃ ರಾಮನಾಮ ಜಪಯಜ್ಞ ಪುಸ್ತಕಗಳ ಸಮರ್ಪಣೆಗಿಂತ ಇನ್ನೊಂದು ಉಡುಗೊರೆಯನ್ನು ನಾವು ಗುರುಗಳಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದೃಷ್ಟಿಯಿಂದ ಇದೀಗ ಶ್ರೀ ನಾಗೇಶ್ರಾವ್ ಕರ್ಣಮ್ ಅವರ ಅಧ್ಯಕ್ಷತೆಯಲ್ಲಿ ಹೂವಿನಹಳ್ಳಿಯಲ್ಲಿ ರಾಮನಾಮ ಜಪಯಜ್ಞ ಪುಸ್ತಕಗಳನ್ನು ಬರೆಯಲಾಗಿದೆ. ಅವುಗಳನ್ನು ನಾಯಕ ಪ್ರತಿಷ್ಠಾನದ ಶಶಿಕಾಂತ್ ಕರ್ಣಮ್ ಅವರು ಗುರುಗಳಿಗೆ ಸಮರ್ಪಿಸಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಅದಕ್ಕೂ ಪೂರ್ವದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಯಜ್ಞಗಳಿಗೆ ಪರಮ ಪೂಜ್ಯ ದತ್ತಾವಧೂತರಿಂದ ಮಾಲಾರ್ಪಣೆ. ಇದೀಗ ಶ್ರೀ ಕೆಜಿ ಕುಲಕರ್ಣಿ ಅವರಿಂದ ದತ್ತಾವಧೂತರಿಗೆ ಮಾಲಾರ್ಪಣೆ. ಸದ್ಗುರುಗಳ ಪರಮ ಶಿಷ್ಯರಾದಂತ ಶ್ರೀ ಶಶಿಕಾಂತ್ ಕರ್ಣಮ್ ಅವರು ವೇದಿಕೆ ಮೇಲೆ ಆಗಮಿಸಿ ರಾಮನಾಮದ ಪ್ರಯತ್ನ ಪುಸ್ತಕಗಳನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತೇನೆ.
ಶ್ರೀ ಶಶಾಂಕರ್ಮ ಅವರಿಗೆ ಧನ್ಯವಾದಗಳು. ವದನದಲ್ಲಿ ಇರಬೇಕು ಭಗವಂತನ ನಾಮ, ಪ್ರಪಂಚದ ಕರ್ಮದಲ್ಲಿ ಇರಬೇಕು ನೇಮ. ಮನದಲ್ಲಿ ನೆಲೆಸಲಿ ಸದಾರಾಮ ನಾಮ, ಮನದಲ್ಲಿ ನೆಲೆಸಲಿ ಸದಾರಾಮ ನಾಮ. ಆತ್ಮೀಯ ಸದಸ್ಯರೇ, ನಾವು ಬೆಳಗ್ಗೆಯಿಂದ ಕಾಯ್ತಾ ಇದರಿಗೆ ಇದೀಗ ಪರಮ ಪೂಜ್ಯ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜರಿಂದ ನಮಗೆಲ್ಲರಿಗೂ ಆಶೀರ್ವಚನ. ಆತ್ಮೀಯ ಸಂಪರ್ಕರಿ, ಶ್ರೋತೃಗಳಿಗೋಸ್ಕರನೇ ವೇದಿಕೆಯ ಮುಂಭಾಗದಲ್ಲಿ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪಾರ್ಶ್ವದಲ್ಲಿ ಕುಳಿತಿರ್ತಕ್ಕಂಥವ್ರು, ವೇದಿಕೆಯ ಪಾರ್ಶ್ವದಲ್ಲಿ ಕುಳಿತಿರ್ತಕ್ಕಂಥವ್ರು ವೇದಿಕೆಯ ಎದುರುಗಡೆ ಇರ್ತಕ್ಕಂಥ ಆಸನಗಳಲ್ಲಿ ಆಸೀನರಾಗಿ ಮಹಾರಾಜ ಪ್ರವಚನವನ್ನು ಶಾಂತಿಯಿಂದ ಆಲಿಸಿ. ಇವತ್ತಿನ ಈ ಯುವ ಸಂದರ್ಭದಲ್ಲಿ ಶ್ರೀಕ್ಷೇತ್ರ ಘಂಟಾಪುರದ ವೆಂಕಟೇಶ್ವರ ದೇವಸ್ಥಾನದ ವಿಶ್ವಸ್ತರಾದಂತಹ ಶ್ರೀ ಅನಂತನಾಯ್ಕ ತಮ್ಮಣ್ಣವರು ಕೂಡ ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತ ಬಯಸ್ತೀನಿ. ತಮ್ಮೆಲ್ಲರ ಪರವಾಗಿ ಇನ್ನೊಂದ್ಸರಿ ಇವತ್ತು ಸ್ವಾಗತಿಸ್ತಾ
ಈಗ ಪರಮ ಪೂಜ್ಯ ಗುರುಗಳಿಂದ ಶ್ರೀ ಕ್ಷೇತ್ರ ವೆಂಕಟಾಪುರದ ವಿಶ್ವಸ್ಥರಾದಂತ ಅನಂತ ನಾಯ್ಕ ತಮ್ಮಣ್ಣ ಅವರಿಗೆ ಶ್ರೀ ಮಹಾರಾಜ ಪ್ರಸಾದ ರೂಪದಲ್ಲಿ ಮಾತಾಡ್ತಾನೆ. ಇದೀಗ ನಮ್ಮೆಲ್ಲರ ಅಂತರಂಗದ ಪ್ರೀತಿಯ ಗುರುಗಳಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಚೈತನ್ಯಾಶ್ರಮದ ಪರಮ ಪೂಜ್ಯ ಸದ್ಗುರು ಶ್ರೀ ದತ್ತಾಭೂತ ಗುರುಗಳಿಂದ ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕೂತು ಅವರ ಪ್ರವಚನವನ್ನ ಆಲಿಸೋಣ, ಸತ್ಸಂಗದಲ್ಲಿ ಭಾಗಿಯಾಗೋಣ. ಸಕಲಗುಣಧಾನಧೀಶ ರಘುಪತಿ ಪ್ರಿಯ ಭಕ್ತಂ ವಾಸಜಾತಂ ನಮಾಮಿ. ವಿದೇಹ ಪರಿತಾಲಭೂಮಿ ಪ್ರಪಂಚ ಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹುಲೋಕದೇ ಮೇಳ ಭೀತಿ. ನಮಸ್ಕಾರ ಬ್ರಹ್ಮದೇ ತನ್ಯ ಮೂರ್ತಿ ಬೋಲೋ ರಾಜ ರಾಮ ರಾಮ್ ಬೋಲೋ ಸೀತಾ ರಾಮ ರಾಮ್ ಬೋಲೋ ರಾಜ ರಾಮ ರಾಮ್ ಬೋಲೋ ಸೀತಾ ರಾಮ ರಾಮ್ ಬೋ
बोलो राजा राम राम बोलो सीता राम राम 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 जानकी जीवन स्मरण ಇವತ್ತು 70-75 ವರ್ಷದ ಶಾಂತಿ ಅದು ನಿನ್ನೆ 60-65 ವರ್ಷದ ನಾಳೆ 80-85 90-95 100 ಇಷ್ಟು ವರ್ಷ ಮಾಡಿದ್ವೇನು ಅಂತ ಆಗ್ತೇವೆ ಏನ್ ಮಾಡಿದ್ವಿ ನಾವು ಸತ್ಪುರುಷರ ಆಯುಷ್ಯದ ಒಂದೊಂದು ಕ್ಷಣ ಅವ್ರಿಗೆ ಎಷ್ಟು ಮಹತ್ವ ತರಿಸ್ತದೆ ಅಂತಂದ್ರೆ ಸಮರ್ಥ ರಾಮದಾಸ್ ಸ್ವಾಮಿಗಳು ಒಂದ್ ಕಡೆ ಹೇಳಿದ್ರು ಸಿಂಕ ದಾಂಭಯಿ ಖೋಕಲ ಎವಡ ಬೇಡ ವಾಯಾಗಿಲ್ಲ ಸಿಂಕ ಅಂದ್ರೆ ಸೀನೋದು ದಾಂಭಯಿ ಅಂದ್ರೆ ಆಕಳಿಸೋದು ಖೋಕಲ ಅಂದ್ರೆ ಕೆಮ್ಮೋದು ನಮ್ಗೆ ಇಷ್ಟು ಸಮಯ ವ್ಯಾಪ್ತಿ ಹೋಗ್ತು ಅಂತೆ ನಮ್ದಲ್ಲಿ ಎಷ್ಟು ಸಮಯ ನಾವು ವ್ಯಕ್ತಿ ಕಲ್ತ್ಕೊಂಡಿವೆ ನಮಗೆ ಮನುಷ್ಯ ಮನುಷ್ಯ ಒಂದು ಜನ್ಮದ್ದು ಮಹತ್ವನೇ ಗೊತ್ತಿಲ್ಲ ಕಬೀರ ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ ಐಸಿ ಕರಲಿ ಕರ ಚಲೋ ಹಮ್ ಹಸೆ ಜಗ ರೋಯೆ ಹುಟ್ಟಿ ಬರ ಮುಂದೆ ಅದಕ್ಕೋ ತಗೊಂಡಿ ಅದ್ಗೋತ ಬಂದೇ ಇರ್ತಕ್ಕಂಥವ್ರು ಬಂದಿರಲೇ ಇರ್ತಕ್ಕಂಥವ್ರು ಇದ್ದಾರೆ ಪ್ರಚಿತ್ ಪ್ರಚಿತ್ ಇದ್ದಾರೆ ಹುಟ್ಟಿ ಹುಟ್ಟಿ ಬರ ಮುಂದ ಅರದೇ ಇರ್ತಕ್ಕಂಥವ್ರು ಪ್ರಚಿತ್ ಪ್ರಚಿತ್ ಇದ್ದಾರೆ ತುಳಸಿ ಆಸರು ಹುಟ್ಟಿ ಬಂದಾಗ ಅಲ್ಲಿಲ್ಲ ರಾಮ್ 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 ಅಂದ ಆದ್ರಿಂದ ಅವ್ರಿಗೆ ರಾಮ್ ಬೂರ ಅಂತ ಕಲ್ಪಿಸಿಲ್ಲ ಜ್ಞಾನೇಶ್ವರ ಮಹಾರಾಜರು ಹುಟ್ಟಿ ಬಂದಾಗ ಅಲ್ಲಿಲ್ಲ ಅವ್ರಿಗೆ ಗರ್ಭದೊಳಗನೆ ಏನ್ ಅವ್ರಿಗೆ ಏನಾಗ್ಬಿಟ್ಟಿತ್ತು ಅನ್ನೋದು ಜ್ಞಾನ ಆಗಿತ್ತು ಅವ್ರಿಗೆ ನನ್ನ ಸ್ವರೂಪ ಏನು ನಾನು ಯಾಕೆ ಹುಟ್ಟಿ ಬಂದು ಕಲ್ತೀನಿ ಅನ್ನೋದು ಜ್ಞಾನ ಆಗಿತ್ತು ಹಿಂಗಾಗಿ ಅವ್ರು ಅಳ್ಳಿಲ್ಲ ಹೋಗು ಮುಂದು ಅಳ್ಳಿಲ್ಲ ಹೋಗು ಮುಂದೆ ಗೋಳ್ಯಾಡಿ ಕೊಟ್ಟ ಹೋದವ್ರದ್ದು ತಿಥಿ ಮಾಡ್ತಾರೆ ಸಮಾಧಾನದ ಹೋದವರು ಪುಣ್ಯತಿಥಿ ಮಾಡ್ತಾರೆ ನಮ್ಮ ಬರೇ ತಿಥಿ ಅದನ್ನೇನು ಸಾಕು ಬಳಕೆ ಒಂದು 14 ದಿವಸ ಮಾಡ್ತಾರ 13 ದಿವಸ ಆಗ್ತಾರೆ ಮುಂದೆ ಅವ್ರ ಪುಣ್ಯತಿಥಿ ಮಾಡ್ತಾರೆ ಸಾವಿರ ಸಾವಿರ ವರ್ಷಗಳಾದರೂ ಅವ್ರ ಪುಣ್ಯತಿಥಿ ಮಾಡ್ತಾರೆ ಜ್ಞಾನೇಶ್ವರ ಮಹಾರಾಜರ ದೇಹ ಬಿಟ್ಟು 800 ವರ್ಷ ಪುಣ್ಯತಿಥಿ ಮಾಡ್ತಾರೆ
ಶಂಕರಾಚಾರ್ಯ ಜಯಂತಿ ಮಾಡಿ ಎಷ್ಟರ ನಾವು ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡ್ಕೊಂಡಿರ್ತೀವಿ. ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ ಮಾನವ ಜನ್ಮ ದೊಡ್ಡದ್ದು. ಬಹುತ ಅನುಗ್ರಹ ಕೀನೋ ಹರಿ ತುಂಬ ಬಹುತ ಅನುಗ್ರಹ ಕೀನೋ ಸಾಧನ ಧಾಮ ವಿಭುಧ ದುರ್ಲಭ ತನು ಮೋಹಿ ಕೃಪಾ ತಂದಿ ಜಂತು ನಾಂ ನರಜನ್ಮ ದುರ್ಲಭಂ. ಹೇ ಭಗವಂತ ಎಷ್ಟರೇ ಅನುಗ್ರಹ ಮಾಡಿದೀಪ ಸಾಧನ ಧಾಮ ಸಾಧನೆ ಮಾಡಬೇಕು ಅನ್ನುವರಿಗೆ ಧಾಮ ಅಂದ್ರೆ ಭವನ ಮನಿ ಇದ್ದ ವಿಭುಧ ದುರ್ಲಭ ತನು ದೇವತೆಗಳಿಗೂ ದುರ್ಲಭವಾಗಿರ್ತಕ್ಕಂತ ಈ ಮನುಷ್ಯ ಜನ್ಮ ನೀನು ಕೊಟ್ಟಿದೆಯೋ ಇದನ್ನ ಎಷ್ಟರ ಅನುಗ್ರಹ ಮಾಡಿದೆಯೋ. ಘಡಿನೇ ಘಡಿ ಸಾಪ್ತಕಾತೀತರಾವಿ ಸಮಂತ ರಾಮದಾಸ ಅವರು ಹೇಳಿದ್ರು ನಾನು ಕೆಣ್ಣಿದ್ದು ವ್ಯರ್ಥ ಸಿಗಿನಿದ್ದು ವ್ಯರ್ಥ ಆಕರಿಸಿದ ಸಮಯ ವ್ಯರ್ಥ ನನ್ನ ಅರ್ಥಾತ್ ಏನು ಅಂದ್ರೆ ಒಂದೊಂದು ಕ್ಷಣನು ಅವ್ರಿಗೆ ಎಷ್ಟರ ಅವ್ರಿಗೆ ಮಹತ್ವ ಅನಿಸ್ತದೆ. ನಮಗೂ ಮತ್ತು ಸತ್ಪುರುಷ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ನಮಗೇನಿದೆ ಅಂತಂದ್ರೆ ವಿಸ್ಮರಣೆ ಇದೆ ನಮ್ಮ ಸ್ವಾಭಾವಿಕ ಗುಣ ಅದು. ಸ್ಮರಣೆಯನ್ನು ಪ್ರಯತ್ನ ಪೂರ್ವಕ ಮಾಡಬೇಕಾಗ ಆದ್ರೆ ಸತ್ಪುರುಷರಲ್ಲಿ ಏನಿದೆ ಅಂದ್ರೆ ಸ್ಮರಣೆ ಸ್ವಾಭಾವಿಕವಾಗಿದೆ ವಿಸ್ಮರಣೆ ಪ್ರಯತ್ನ ಪೂರ್ವಕವಾಗಿ ಮಾಡುತ್ತೆ. ಅರ್ಥಾತ್ ಮನುಷ್ಯ ಜನ್ಮ ಬಂದಿರೋದೇ ಅದಕ್ಕಾಗಿ ಅಂತ ತಿಳ್ಕೊಂಡು ಕೇಳಿದ್ರೆ ಭಗವಂತನ ಸ್ಮರಣೆ ಮಾಡಿ ಸಾರ್ಥಕ ಮಾಡಿಕೊಡಿ. ಆದ್ರೆ ನಮಗೇನಾಗುವಂತು ಅಂದ್ರೆ ಅದರ ಕಡೆಗೆ ಲಕ್ಷ ಹೋಗ್ಬಾರ್ದು. ಅದರ ಮಹತ್ವ ನಮ್ಗೆ ಗೊತ್ತಾಗಲ್ಲ. ಮಹಾರಾಜ ಇನ್ನು 8 ವರ್ಷದವರಿದ್ರು ಅವಾಗನ ಅವ್ರು ಮನೆ ಬಿಟ್ಟು ಹೋಗಿದ್ರು ಸದ್ಗುರು ಶೋಧ ಮಾಡಬೇಕು ಅಂತ ಕೊಲ್ಹಾಪುರಕ್ಕೆ ಹೋಗಿದ್ರು. ಅವ್ರ ತಂದೆಯವರು ಅವ್ರನ್ನ ಕರ್ಕೊಂಡ್ಬಂದು ಕರ್ಕೊಂಡ್ಬಂದು ಮನೆಯಾಗ ಎಲ್ಲರೂ ಕೂಡಿ ವಿಚಾರ ಮಾಡಿ 10ನೇ ವರ್ಷ ಅವ್ರ ಮದುವೆ ಮಾಡಿದ್ರು. ಆದ್ರೆ ಅವ್ರಿಗೊಂದು ಧ್ಯೇಯ ಇತ್ತು ನೋಡ್ರಿ, ನಮ್ಗೆ ಧ್ಯೇಯ ಇಲ್ಲ. ಏನ್ ಧ್ಯೇಯ ಇತ್ತು ಅಂದ್ರೆ ಜೀವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕನ್ನು ಧ್ಯೇಯ. ಅರ್ಥಾತ್ ವಾಸ್ತವಿಕವಾಗಿ ನಾನು ಯಾರು, ನನ್ನ ಸ್ವರೂಪ ಏನು, ನಾ ಯಾಕೆ ಹುಟ್ಟಿ ಬಂದೀನಿ, ನಾನು ಮುಖ್ಯವಾಗಿ ಏನ್ ಸಾಧಿಸ್ಬೇಕಾಗಿದೆ ಅವನು ತಿಳ್ಕೋಬೇಕು ಅನ್ನುವಂಥದ್ದು ಧ್ಯೇಯ. ನಾವು ಈ ದೇಹದ ಮೂಲಕವಾಗಿ ಪ್ರಪಂಚದ ವಿಷಯಗಳನ್ನು ಸೇವನೆ ಮಾಡಿ ಸುಖ ಅನುಭವಿಸಬೇಕು ಅನ್ನೋದು ಬಿಟ್ಟು ನಮ್ಮ ತಲೆ ಬೇರೆ ವಿಚಾರವೇ. ಆದ್ದರಿಂದ ಮತ್ತೆ ಅವ್ರು ಮದುವೆ ಆಗಿದ್ದು ಹುಸೇನ್ 12ನೇ ವರ್ಷ ಮನೆ ಬಿಟ್ಟು ಸಮರ್ಥ ರಾಮದಾಸ ಸ್ವಾಮಿಗಳು ಅವ್ರ ತಾಯಿಯ ಆಗ್ರಹಕ್ಕೆ ಅಂತರ್ಪಡಲು ನಿಂತಿದ್ದರೇನೋ ಕಡೆ. ಅವ್ರ ತಾಯಿ ಆಗ್ರಹ ಮಾಡಿದ್ದಕ್ಕೆ ನಿಮ್ಗೆ ಏನಾದ್ರು ಯಾಕಾಗೋದಕ್ಕ ಅಲ್ಲಿ ಅಂತರ್ಪಡಲು ಮುಂದೆಂದ ಹುಡುಗಿನ ಶೋಭೆ ಮಾಡಿದ್ರು ಹುಡುಕಿದ್ರು ಮದುವೆ ನಿಶ್ಚಿತ ಆತು ಮುಹೂರ್ತ ನಿಶ್ಚಿತ ಆತು ಅಂತರ್ಪಡಲು ಮುಂದೆ ನಿಂತರು. ಅವರಂತಹ ಕಾಲದಲ್ಲಿ ಸಾಮಾನ್ಯ ಕರಿಬಿಡಿ ಕರಿಬಿಡಿ ಆಗ್ತಿರ್ತದೆ ಹೆಂಗ ಸಾಧಿಸೀನು ಅನ್ನೋ ತಳಮಳ ಇರ್ತದೆ ನಮಗೇನದು ಅದು ತಳಮಳ ಇಲ್ಲ. ಮಹಾರಾಜ ಹೇಳ್ತಿದ್ರು ನಮಗೆ 3 ಬೇಕು ಅಂತ, ಮೊದಲೇ ನಿಷ್ಠ ಬೇಕು, 2ನೇ ತಳಮಳ ಬೇಕು, 3ನೇ ಜಿಗುಡ್ತನ ಬೇಕು. ಮೊದಲಕ್ಕೆ ನಿಷ್ಠಾನೇ ಇಲ್ಲ ನಮಗೆ, ಮನೆ ಆಗೋ ಮುಂದೆ ಹೇಳೋ ಮುಂದೆ ಹೇಳಿಕತ್ತಿದ್ದೆ. ಈ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿ ಮತ್ತು ಭೌತಿಕ ಸಂಸ್ಕೃತಿ ಏನ್ ಮಾಡ್ಯಾವ ಅಂದ್ರೆ ನಮ್ಮ ಭಾರತದ ಮೇಲೆ ಬಹಳ ದೊಡ್ಡ ಆಘಾತ ಮಾಡ.
ನಮ್ಮ ಭಾರತೀಯ ಸಂಸ್ಕೃತಿಯ ಮೇಲೆ ಏನ್ ಮಾಡ್ಯಾವಂದ್ರೆ ನಮ್ಮ ಶ್ರದ್ಧೆಯನ್ನ ಮುರಿದು ಹಾಕ್ಬಿಡ್ತಾರ. ನಮ್ಗೆ ಇವಾಗ ಶ್ರದ್ಧಾನೇ ಇಲ್ಲ. ಶ್ರದ್ಧಾ ಇಲ್ಲಂದ್ರೆ ಏನು ಅಂತಂದ್ರೆ, ನಮ್ಮ ದುಡ್ಡಿನಲ್ಲಿ ಅಷ್ಟು ಶ್ರದ್ಧಾ ಇದರಿಂದ ಸುಖ ಆಗ್ತದೆ ಅಂತ ಅಷ್ಟು ಭಗವಂತನಲ್ಲಿ ನಮ್ಗೆ ಶ್ರದ್ಧಾ ಇಲ್ಲ, ನಾಮಸ್ಮರಣೆಯಲ್ಲಿ ಶ್ರದ್ಧಾ ಇಲ್ಲ, ಸಾಧು ಸತ್ಪುರುಷರ ವಿಷಯದಲ್ಲಿ ಶ್ರದ್ಧಾ ಇಲ್ಲ, ಸತ್ಸಂಗದಲ್ಲಿ ಶ್ರದ್ಧಾ ಇಲ್ಲ. ನಮ್ಗೆ ಒಂದೇ ಒಂದರಲ್ಲಿ ಶ್ರದ್ಧಾ ಉಳಿದ ಎದುರೊಳಗೆ ಅಂತಂದ್ರೆ ದುಡ್ಡಿನಲ್ಲಿ. ದುಡ್ಡಿನಿಂದ ನಾನು ಎಷ್ಟು ಸುಖಿ ಆಗ್ತೀನಿ ಅಂತ ಅಂತದನು ಅಷ್ಟು ನಾಮಸ್ಮರಣೆಯಿಂದ ಸುಖಿ ಆಗ್ತೀನಿ ಅಂತ. ಸದ್ಗುರುಗಳ ಅನುಗ್ರಹದಿಂದ ನಾನು ಎಷ್ಟು ಸುಖಿ ಆಗ್ತೀನಿ ಅನ್ನಿಸ್ತದನು. ಅರ್ಥಾತ್ ದುಡ್ಡಿನಿಂದ ಎಷ್ಟು ಸುಖಿ ಆಗ್ತೀನಿ ಅಂತ ಅನ್ನಿಸ್ತದನು, ಸದ್ಗುರುಗಳ ಅನುಗ್ರಹದಿಂದ ಸುಖಿ ಆಗ್ತೀನಿ ಅಂತ. ಕೇವಲ ನಮ್ಮ ತಲೆಯವ್ರಿಗೆ 24 ತಾಸು ದುಡ್ಡು 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 ಬಿಟ್ಟು ಬೇರೆ ವಿಷಯ ನಿನ್ನ ಹೇಳಿ ಜೀವನವನ್ನು ನಿಜವಾದ ಅರ್ಥದಲ್ಲಿ ತಿಳ್ಕೋಬೇಕು ಅನ್ನುವಂತ ಕಳಕಳಿ ಯಾವುದೋ ಒಂದು ವಿಚಿತ್ರವಾಗಿರ್ತಕ್ಕಂತ ಒಂದು ನಾವು ಮಾಯೆಯ ಒಂದು ಸೆಳೆತದಲ್ಲಿ ಸಿಕ್ಕೊಂಡು ಅಜ್ಞಾನದ ಒಂದು ಪ್ರಚಂಡವಾಗಿರ್ತಕ್ಕಂತ ಒಂದೇನಾಗಿರೋದ್ರೆ ಶರತದಲ್ಲಿ ಸಿಕ್ಕೊಂಡ್ವಿ. ನಮ್ಮ ನಾವು ಏನೇನೋ ಏನೇನೋ ತಿಳ್ಕೊಂಡು ಬಂದ್ಬಿಟ್ವಿ. ನಾನು ಅಂಥ ಇದ್ದೀನಿ, ಇಂಥ ಇದ್ದೀನಿ, ಹಂಗಿದ್ದೀನಿ, ಹಿಂಗಿದ್ದೀನಿ. ಒಬ್ರು ಸತ್ಪುರುಷರು ಹೇಳಿದ್ರು, ನೀವು ಯಾರು ಅನ್ನೋದನ್ನು ನೀವು ಸರಿಯಾಗಿ ತಿಳ್ಕೋಬೇಕು ಅಂತಿದ್ರೆ ಅಂತ ಹೇಳಿದ್ರು. ಜನ್ಮ ಅಲೆ ಪಾಸು ಆಸ್ಪರ್ಯನ್ ತುಮಿ ತುಮಿ ತುಮಿತ ವಿಷಯ ಬೇಕಾಗಿ ಐಕಲೇ ಆಹ ಅನಿ ಮಾನಲೇ ಆಹ ದೇಶ ಅಮಾನ್ಯಕರ ಮುಂದೆ ದೇಶ ಇಲ್ಲಕರ ಹಿಂಗೆ ತಿಳಿಸ್ಕೊಂಡಿ. ಯಾರ ಹುಟ್ಟಿದ ಆರೋಗ್ಯದಿಂದ ಇವತ್ತಿನ ತನಕ ನೀವು ನಿಮ್ ಬಗ್ಗೆ ಏನ್ ತಿಳ್ಕೊಂಡಿರಿ ಮತ್ತು ಏನ್ ಕೇಳಿರಿ ಅದೆಲ್ಲ ಅಮಾನ್ಯ ಮಾಡ್ರಿ. ಕೊನೆಗೆ ಏನ್ ಉಳಿತದನ್ನು ಅದನ್ನು ಅದನ್ನ ನಮಗ್ ಪತ್ತೆ ಅದೇ ಅಂದ್ರೆ ನಮ್ ಕಲ್ಪನಾವೇ ಅದೇ. ನಾನು ಏನ್ ಇದ್ದೀನಿ ಅನ್ನೋದು ನಮ್ ಕಲ್ಪನಾನೇ ಇದೆ. ಈ ಸುಳ್ಳು ಸುಳ್ಳು ಆಗಿರ್ತಕ್ಕಂತ ಈ ಏನೊಂದು ದೇಹ ಅಸ್ಥಿ ಮಾಂಸ ಮಧ್ಯ ಅರ್ಥಾತ್ ಏನೊಂದ ರಕ್ತ ಚರ್ಮ ಮಲ ಮೂತ್ರ ಇವರಿಂದ ಇದೇನೊಂದು ದೇಹ ನಿರ್ಮಾಣ ಆಗಿರೋನು ನಾವು ಇದನ್ನ ನಾನು 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 ಆಮೇಲೆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕ ಸಂಬಂಧ ಕರೆದ ಸಂಬಂಧದ ಕಲ್ಪನಾ ಅದರಲ್ಲಿ ಸಂಬಂಧದ ಭಾವನಾ ಅದು. ನನ್ನ ಮಗನೂ ಸಹಿತ ನನ್ನ ಮಗ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಮ್ಗೆ ಏನೇನು ಅಧಿಕಾರ ಇಲ್ಲ. ನಾನು ಸಂಕಲ್ಪ ಮಾಡಿ ಹರಿದೀವಿ ಅಂತ ಹುಟ್ಟ ಅಷ್ಟು ಆಕ್ಸಿಡೆಂಟ್ ಈ ಪ್ರಪಂಚದ ಸಂಬಂಧ ಎಲ್ಲ ಏನದಲ್ಲ ಆಕ್ಸಿಡೆಂಟ್ ಸಂಭವಿಸ್ತು. ಅದನ್ನ ನಾನು ನಂದು 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 ಅನ್ಕೊಂಡು ಹೊಂದು ಬಿಟ್ವಿ. ನನ್ ಮನೆ, ನನ್ ಮಾರು, ನನ್ ಪ್ರಪಂಚ, ನನ್ ಹೆಂಡತಿ, ನನ್ ಮಕ್ಕಳು, ನನ್ ದುಡ್ಡು, ನನ್ ವ್ಯವಹಾರ, ನನ್ನ ಅಧಿಕಾರ ಇದೆಲ್ಲ ಏನಾದ್ರು ನಾವಿನ್ ಹೇಳಿದ್ರೆ ಸೆಲ್ಫ್ ಹಿಪ್ನೋಟೈಸೇಷನ್. ಈ ದೇಹನ ನಾನು ಅಂತ ತಿಳ್ಕೊಂಡ್ರೆ ನಾವೇನು ವ್ಯವಹಾರ ಮಾಡಿಕೊಡ್ತೀವಿ, ಪ್ರಪಂಚ ಮಾಡಿಕೊಡ್ತೀವಿ ಅಥವಾ ನಮ್ದೇನ್ ಜೀವನದ ಜೀವನ ನಡೆದನು ಇದೊಂದು ಏನೇನು ಅರ್ಥ ಇಲ್ಲ. ಈ ದೇಹ ನಾನಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನೆ ನಾಹಂ ನತ ಶ್ರೋತ್ರ ಜಿಹ್ವೈ ನತ ಗ್ರಹಣ ನೇತ್ರೆ ನಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವ. ಶಂಕರಾಚಾರ್ಯ ಹೇಳಿದ್ರು ಸತ್ತು ಬಂದ ಕ್ಷಣದಾಗಿ ಏನಂತಾರ ಬೋಗಿ ಅಂತ ಸಾಕು ಕೂಡೇ ಇವ್ರನ್ನ ಕೆಳಗಿಳಿಸಿದಂತಾರೆ. ರಾಮಣ್ಣ ಅವ್ರನ್ನ ಕೆಳಸದಿ ಕೆಳಗಿಳಿಸದಿ ಕೃಷ್ಣ ಕೆಳಗಿಳಿಸಿದಂತಾರೆ ಬಾಡಿ ಕೆಳಗಿಳಿಸದೆ ಅಂತಾರೆ. ಏನು ಗೊತ್ತು ರಾಮಣ್ಣ ಇರುವುದ ಕೃಷ್ಣ ಇರುವುದ 12 ದಿವಸ ಬಂದ ಸಾಕು ಕೂಡೇ ಹೋದ
ಅದೇ ರಾಮಣ್ಣ ನಾನು ಅಂತ ತಿಳ್ಕೊಂಡು ಒಬ್ಬರು ಯಾರು ಅಕಸ್ಮಾತ್ ಮಾತಾಡಿ ರಾಮಣ್ಣ ಗೊತ್ತು ಸ್ವಲ್ಪ ರಾಮಯ್ಯ ಅಂದ್ರೆ ಕೆಲ್ಸಿಟ್ಬಿಡ್ತು ಯಾಕಂದ್ರೆ ಚೆನ್ನಾಗಿ ಆಚಾರ್ಯ ಕೊಡಂಗಿಲ್ಲ. ಹುಟ್ಟಿದಾಗ ಇದರಿಂದ ಇವತ್ತಿನ ತನಕ ನಾವು ನಮ್ಮ ಬಗ್ಗೆ ಹೇಳಿವಿ ತಿಳ್ಕೊಂಡು ಅದನ್ನೆಲ್ಲ ಅಲ್ಲ ಅಂದ್ಕೊಂಡು ಕೊನೆಗೆ ಏನ್ ಉಳಿತಂದ್ರೆ ನಾನು ಕೇವಲ ಇರುತ್ತೇನೆ. ಇದು ನನ್ನ ನಿಜವಾದ ಸ್ವರೂಪ. ಇದಕ್ಕೆ ಏನಂತ ಅಂದ್ರೆ ಪ್ಯೂರ್ ಎಕ್ಸಿಸ್ಟೆನ್ಸ್, ಶುದ್ಧ ಇರುವಿಕೆ, ಕಾನ್ಸಿಯಸ್ನೆಸ್ ಆಫ್ ಎಕ್ಸಿಸ್ಟೆನ್ಸ್ ಅಂಡ್ ಎಕ್ಸಿಸ್ಟೆನ್ಸ್ ಆಫ್ ಕಾನ್ಸಿಯಸ್ನೆಸ್. ಅನುಸಂಧಾನ ಅಂದ್ರೆ ಏನು ಅಂದ್ರೆ ಈ ಒಂದು ದಿವ್ಯವಾಗಿರ್ತಕ್ಕಂತಹ ಏನೊಂದು ಇರುವಿಕೆ ಅದನ್ನು ಅರಿಯುವುದನ್ನು ಅದನ್ನ ಅಂತಃಕರಣದಲ್ಲಿ ಅದ ಅನ್ನೋದ್ರ ಅಖಂಡ ನೆನಪು ನಾವು ಮನಸ್ಸಿನಾಗಿ ಇಟ್ಟುಕೊಳ್ಳದಕ್ಕನ ಅನುಸಂಧಾನ. ಭಗವಂತನ ಅದೇ ಭಗವಂತ ಶುದ್ಧ ಅರಿವೇ ನಮ್ಮ ಅಂತಃಕರಣದೊಳಗೆ ಅದನ್ನು ಅದ ಅನಾದಿಯದ ಅನಂತದ ಸರ್ವಜ್ಞದ ಸರ್ವಶಕ್ತಿಮಾನದ ಕರ್ತು ಮಕರ್ತು ಅನ್ಯಥಾ ಕರ್ತು ಸಾಮರ್ಥ್ಯ ಇರ್ತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಲಯ ಮಾಡತಕ್ಕಂತಹ ಸಾಮರ್ಥ್ಯಗಳಂತಹದ್ದು ಅಂದ್ರೆ ಇನ್ನೂ ದಿವ್ಯವಾಗಿರ್ತಕ್ಕಂತಹ ಒಂದು ಎಕ್ಸಿಸ್ಟೆನ್ಸ್ ಅರಿವ. ಅದೇ ನಿಜವಾಗಿರ್ತಕ್ಕಂತಹ ಪರಮಾತ್ಮ ಸ್ವರೂಪ ಬ್ರಹ್ಮ ಅಂತ ಹೇಳಿ ಇದೆಲ್ಲ ಏನಿಲ್ಲ ಬಿಕಮಿಂಗ್ ಇರು ಅದು ಬೀಯಿಂಗ್ ಇರುವಿಕೆ. ನಾವು ಅಲ್ಲಿ ತನಕ ಹೋಗುವ ತನಕ ಈ ಬಿಕಮಿಂಗ್ ಒಳಗಿಂದ ನಮ್ಗೆ ಬಿಡುಗಡೆ ಇಲ್ಲ. ಈ ಬಿಕಮಿಂಗ್ ಏನದನ್ನೋ ಇದು ದುಃಖಮಯ ಅದ. ಇವತ್ತೈದೇ ನಾವು ಮಾತಾಡೋದು ಕೂಡ ಹೇಳಿದ್ವಿ ಅದು ಆಶ್ಚರ್ಯ. ಎಷ್ಟರೂ ಈ ದೇಹ ನಮ್ಗೆ ದುಃಖದಾಯಿ ಅಲ್ಲ ದುಃಖದಾಯಕ ಅಲ್ಲ ಆದ್ರೂ ಈ ದೇಹದ ಮೋಹ ಮುಗ್ಗುವಂತಲ್ಪ ಈ ದೇಹದ ಪ್ರೇಮ ಹೋಗುವಂತು ಮೋಹ ಹೋಗುವಂತು ಕಾರಣ ಏನು ಅಂತ ಮಾತಾಡಿದ್ರೆ ಇದಕ್ಕೆ ಒಂದ ಏನ್ ಕಾರಣ ಅಂದ್ರೆ ಅನೇಕ ಜನ್ಮಗಳಿಂದ ನಾವು ಈ ದೇಹದ ಸಹವಾಸ ಏನ್ ಮಾಡ್ಕೋತ ಬಂದಿವೋ ಇದೇ ಮುಖ್ಯ ಕಾರಣ. ಒಬ್ಬ ಗುರು ಶಿಷ್ಯರಿದ್ರು ಗುರುಗಳಿಗೆ ಶಿಕ್ಷಿಸಿದ್ರು ಅನ್ಯೋನ್ಯ ಪ್ರೇಮ ಗುರುಗಳು ಅಗ್ನಿ ಸಾಯ್ಬೇಕಾಗಿತ್ತು. ಶಿಷ್ಯ ಹೇಳಿದ್ರು ಶಿಷ್ಯ ನನ್ಗೆ ಅಗ್ನಿ ಸಾಯ್ಬೇಕಾಗಿಲ್ಲಪ್ಪ ಇನ್ನೊಂದ್ ಸ್ವಲ್ಪ ಹೊತ್ತಿ ಸಾಯ್ಬೋದು ಸತ್ ಕೂಡ ನೀವೊಂದು ಕೆಲಸ ಮಾಡು ನನ್ನ ಅಗ್ನಿ ಸಂಸ್ಕಾರ ಮಾಡು ಅಥವಾ ನಂದು ಏನಾದ್ರು ಸಮಾಧಿ ಮಾಡು ಅಥವಾ ಅಗ್ನಿ ಸಂಸ್ಕಾರ ಮಾಡು ನನ್ನ ಮನುಷ್ಯ ಒಂದು ವಾಸನ ಉಳಿದ್ರೆ ಏನು ಅಂದ್ರೆ ಇನ್ನೊಂದ್ಸಲ ಗಂಭವಾಸ ಮಾಡಬೇಕು ಅನ್ನೋ ವಾಸನ ಉಳಿದ್ರು ಅದಕ್ಕೆ ನೀನೇನ್ ಮಾಡೋ ನನ್ನ ಅಸ್ತಿ ತಗೊಂಡು ಕಾಶಿಗೆ ಹಾಕು ಹಾಕಿ ಆಮೇಲೆ ತಿರುಗಿ ಬರ ಮುಂದೆ ಇಂಥ ಊರಲ್ಲೇ ಊರು ಹೊರಗೆ ಇಂಥ ಕೊಳಚೆ ಒಳಗೆ ನಾವೊಂದು ಹಂದಿ ಮರಿಯಾಗಿ ಹುಟ್ಟಿರ್ತೇನೆ ನನ್ನ ಹಣಿಗೆ ಒಂದು ಬಿಳಿ ಚಿಕ್ಕಿರ್ತ ಅದನ್ನ ನೋಡು ನೋಡಿದ ಕೂಡಲೇ ಒಂದು ಹೊರಡನ್ನು ಕಲ್ತುಕೋ ಕಲ್ತುಕೊಂಡು ಹೋಗಿದ್ರು ನಾನು ಮುಕ್ತಾಯ ಕೊಡ್ತೇನೆ. ಶಿಷ್ಯ ಅಲ್ಲ ಗುರುಗಳ ಮತ್ತಿಷ್ಟೆಲ್ಲ ಆಯುಷ್ಯ ತುಂಬ ಸೇವಾ ಮಾಡಿದ್ವಿ ಮತ್ತೆ ಇದೊಂದು ಸೇವೆ ಯಾಕಾರ ನೀವು ಮಾಡ್ತೀನಿ ಏನ್ ಕಾಳಜಿ ಮಾಡಬೇಡ ನೀವು ಆರಾಮ್ ಸಾಯಿರಿ ಏನ್ ಕಾಳಜಿ ಮಾಡಬೇಡ ನಮ್ಮ ಗುರುಗಳು ಸಾಕು ಅಸ್ತಿ ತಗೊಂಡು ಹೋದ ಕಾಶಿಗೆ ಹೋದ ಆಯ್ತಿಲ್ಲ ಎಲ್ಲ ಮಾಡಿಲ್ಲ ಬರುತ್ತ ಏಳು ತಿಂಗಳಾಗಿತ್ತು ಆ ಊರಿಗೆ ಹೋದ ಊರು ಹೊರಗೆ ಹೋದ ಕೊಳತಿಯೊಳಗೆ ನೋಡಿದ ಒಂದು ಹಂದಿ ಆದಂತೆ ಮರಿ ಹಾಕಿತ್ತು ಅದಾದ ಒಂದು ಮರಿ ಹಣಿ ಮೇಲೆ ಒಂದು ಬಿಳಿ ಪಟ್ಟಿ ಒಂದು ಬಿಳಿ ಚಿಕ್ಕಿತ್ತು. ಓಹೋ ಹೋ ನಮ್ಮ ಗುರುಗಳು ಇದೆ ಅಂತ ಅದನ್ನು ನಮಸ್ಕಾರ ಮಾಡಿದ್ರು ಮುಂಚೆ ಕೂಡಲೇ ಒಂದು ಹೊರಗೆ ಒಂದು ಕಲ್ತುಕೊಂಡ ಗುರುಗಳನ್ನು ಮುಕ್ತ ಮಾಡಬೇಕು ಅಂತ ಹೇಳ್ಕೊಂಡು ಆ ಕಲ್ಲು ಎತ್ತಿದ ಎತ್ತಿನ ಕೂಡಲೇ ಗುರುಗಳು ಮಾತಾಡಿದ್ರು ಹಂದಿ ರೂಪದಲ್ಲಿರೋ ಗುರುಗಳು ಮಾತಾಡಿದ್ರು ಏನಂತ ಶಿಷ್ಯ ಏನ್ ಕೊಡ್ಬೇಡಪ್ಪ ನಾ ಆರಾಮಿದ್ದೀನಿ ಏನ್ ಕೊಡ್ಬೇಡ ಅಂತ ದೇಹದ ಸಹವಾಸ ಇಲ್ಲದ ನೋಡಿ ನಾನು ಈ ಜನ್ಮದಾಗೂ ಆರಾಮಿದ್ದೀನಿ ಇದೊಂದು ಜನ್ಮ ಕಳೆದು ಬಿಡ್ತೀನಿ ನೀನು ಕೊಡ್ಬೇಡ ನಾಮದಲ್ಲಿ ನಮ್ಗೆ ಯಾಕೆ ಪ್ರೇಮ್ ಬರುವಂತು ಅನ್ನೋ ಪ್ರಶ್ನೆ ಕೊಟ್ಟ ಮಹಾರಾಜ ಪ್ರವಚನದ ಹೇಳಿ ನಮ್ಗೆ ನಾಮದಲ್ಲಿ ಯಾಕೆ ಪ್ರೇಮ್ ಬರುವಂತು ಒಬ್ರು ಮಹಾರಾಜನ ಕೇಳಿದ್ರು
ಪರವಾಗಿಲ್ಲ, ನಾಮದಲ್ಲ ರುಚಿ ಯಾಕೆ ಬರುವಾಗ. ನಾಮದೇವರು ಹೇಳಿದರು, ಅಮೃತ ಹುನಿ ಗೋಳ ನಾಮ ತುಜೇ ದೇವ. ಹೇ ಭಗವಂತ, ನಿನ್ನ ನಾಮ ಏನಾದ್ರು ಅಮೃತಕ್ಕಿಂತ ರುಚಿ ಅದಪ್ಪ. ನಮಗ ಕೆಟ್ಟ ಕೈ ಹತ್ತದ್ರಿ, ಜಪ ಪೂಜೆ ಅಂದ್ರೆ ಯಾವಾಗ ಮುಗಿದೋ ಇದು ಅಂತ ಅನಿಸ್ತು, ಅಷ್ಟು ಕೈ ಹತ್ತದ. ಸಾಮ ಸತ್ಪುರುಷ ನಾಮ ಅಮೃತಕ್ಕಿಂತ ರುಚಿ ಅದ. ಅಮೃತಾಹುನಿ ಗೋಡ ನಾಮ ತುಜೇ ದೇವ ಮನ ಮಾದೇ ಕೇಶವ ಕಾಬಾನೇ ಭಗವಂತ, ನನ್ನ ಮನಸ್ಸು ಈ ನಾಮವನ್ನು ಯಾಕೆ ತಗೋವಂತ. ಆರಾಧನೆ ಕೇಳಿದ್ರು ಮತ್ತು ಅಮೃತಕ್ಕಿಂತ ರುಚಿ ಅಂತ ನಮ್ಗ್ಯಾಕೆ ರುಚಿ ಅಂತ ಮಹಾರಾಜ ಒಂದ್ ಕ್ಷಣ ಹೇಳಿದರು. ಒಂದ ಮಾತ್ರ ಹೇಳಿದ್ರು ಏನಂದ್ರೆ, ಎಲ್ಲಿವರೆಗೂ ನಿಮಗೆ ಪ್ರಪಂಚ ರುಚಿ ಹತ್ತದನೋ ಅಲ್ಲಿವರೆಗೂ ನಾನು ರುಚಿ ಹತ್ತಾಗಿಲ್ಲ. ಪ್ರಪಂಚ ಕೈ ಹತ್ತಿಗೆ ಹತ್ತಿವ ಅಂದ್ರೆ ನಾನು ರುಚಿ ಹತ್ತ, ನಾವು ಪ್ರಪಂಚ ಕೈ ಹತ್ತದೆ ಅಂದ್ರೆ ಮುಂಜಾನೆ ಎದ್ದ ಕೂಡೇ ಆ ಒಂದು ಸುಗಾಲ ಚಹಾ ಕುಡಿದ್ವಿ ಅಂದ್ರೆ ಆಹಾ ಏನ್ ಚಹಾ ಬಸ್ರಿ ಚಹಾ ಏನ್ ಸುಗಾಲ, ಅದ ಪುಡಿ ಅದ ಸಕ್ರಿ ಅದ ಹಾಲು ಅದು ಹೋದ್ರೆ ಎಷ್ಟು ಕುಡಿದ್ವಿ ಚಹಾ ಇವತ್ತಿಂತ. ನಾವು 70 ವರ್ಷ ಶಾಂತಿ ಮಾಡಿಸ್ಕೊಂಡವ್ರಂತೂ ಇಡೀ ಬ್ಯಾಸ ಒಂದು ಒಂದು ಟ್ಯಾಂಕರ್ ಕುಡಿದಿದ್ವಿ, ಅದು ಟ್ಯಾಂಕರ್ ತಿಂತು ಹೆಚ್ಚಿಗೆ ಇದ್ವಿ. ಅದ ಉಪ್ಪಿಟ್ಟು ಅದ ಅವಲಕ್ಕಿ ಅದ ಭಕ್ತಿ ಮಸ್ತ್ ಒಮ್ಮೆಲೆ ಎಲ್ಲಿ ಇವತ್ತು ನಾಮ ಮಸ್ತ್ ನನಗೆ ನಾಮಸ್ಮರಣೆ ಮಸ್ತ್ ಆನಂದ ಭಗವಂತ ನಾಮದಲ್ಲಿ ಇವತ್ತು ಎಷ್ಟು ಮಸ್ತ್ ರುಚಿ ಆಯ್ತು. ಅರ್ಥಾತ್ ಏನು ಅಂದ್ರೆ, ನಾಮ ರುಚಿ ಯಾಕತ್ತು ಅಂತ ಅಂದ್ರೆ ಪ್ರಪಂಚ ಕೃಷಿ ಹತ್ತು ಅಂತ ಅದಕ್ಕೆ ನಾಮ ರುಚಿ. ಭಗವಂತ ನಾಮದ ನಮ್ಮ ಪ್ರೇಮ ಯಾಕೆ ಬರುವಂತ. ಅನೇಕ ಜನ್ಮಗಳಿಂದ ನಾವು ಈ ದೇಹವನ್ನು ಎಷ್ಟರೇ ಪ್ರೇಮ ಮಾಡ್ಕೋತ ಬಂದೀವಿ ಅಂದ್ರೆ ಪ್ರೇಮ ಯಾಕೆ ಮಾಡಿದ್ವಿ, ಪ್ರೇಮ ಹೆಂಗ್ ನಿರ್ಮಾಣ ಆಗ್ತು ಅಂದ್ರೆ ಸಹವಾಸದಿಂದ. ಅನೇಕ ಜನ್ಮಗಳಿಂದ ಆಯಾ ಜನ್ಮದೊಳಗಿನ ದೇಹವನ್ನ ದೇಹದ ಸಹವಾಸ ಮಾಡ್ಕೋತ 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 ಬಂದಿರೋದ್ರಿಂದಾಗಿ ಈ ದೇಹದ ಮೇಲಿನ ಪ್ರೇಮ ಎಷ್ಟು ಪ್ರೇಮ ಮಾಡ್ತಾ ಇದ್ವಿ ದೇಹವನ್ನು. ಎಷ್ಟು ಪ್ರೇಮ ಮಾಡಿದ್ರು ಸಹಿತ ಕೊನೆ ದೇಹ ನಮ್ ಕೈಯಾಗಿದೆ, ಜಡ್ಡು ಜಾಪತ್ರೆಗೂ ನಮ್ ಕೈಯಾಗಿಲ್ಲ, ಏನ್ಕೇನಾದ್ರು ಆಘಾತ ಆಗೋದು ನನ್ನ ಕೈಯಾಗಿಲ್ಲ. ಇವತ್ತು ನಮ್ದೇನೋ ಮಹತ್ವದ ಕೆಲಸದ ಜ್ವರ ಬಂದ್ಬಿಡ್ತ ನನ್ನ ಕೈಯಾಗದೆ. ಅದೇ ರೀತಿಯಾಗಿ ಸಾವು ನನ್ನ ಕೈಯಾಗಿಲ್ಲ. ಅನೇಕ ಜನ್ಮಗಳಲ್ಲಿ ಈ ದೇಹವನ್ನು ನಾವು ದೇಹದ ಸಹವಾಸ ಮಾಡಿಕೊಂಡು ಬಂದಿರೋದ್ರಿಂದ ಈ ದೇಹದ ಬಗ್ಗೆ ಪ್ರೇಮ ಮಾಡಿ ಈ ಜನ್ಮದವರು ಸಹಿತ ದೇಹದ ಸಹವಾಸವನ್ನು ಎತ್ತರೆ ಮಾಡ್ತೀವಿ ಅಂದ್ರೆ ಆ ದೇಹಕ್ಕೆ ಏನೂ ಆಗಬಾರ್ದು, ಯಾರೇನು ಅನ್ನಬಾರದು, ಅದು ಸರಿ ಅನ್ನಬಾರ್ದು. ಆ ದೇಹಕ್ಕೆ ಯಾರು ಅದಕ್ಕೆ ಏನು ಹೆಚ್ಚಿನ ಆಗಬಾರ್ದು, ಜಡ್ಡು ಜಾಪತ್ರೆ ಆಗಬಾರ್ದು, ಜ್ವರ ಕೆಮ್ಮು ನೆಗಡಿ ಬರಬಾರ್ದು, ತಕ್ಷಣ ಏನಾದ್ರೂ ಮಾಡಬೇಕು. ಮಹಾರಾಜರಿಗೆ ಒಬ್ರು ವಿಷ ಹಾಕಿದ್ರು, ನಾವು ರಾಮಾಯಣ ಓದ್ತೀವಿ, ರಾಮ ನಾಮ ಜಪ ಮಾಡ್ತೀವಿ, ರಾಮಾಯಣ ಓದ್ತೀವಿ. ಮೊನ್ನೆ ಸರ್ ನಾನು ವಿಚಾರ ಮಾಡಿದೆ, ರಾಮಾಯಣದೊಳಗೆ ಏನದ, ರಾಮ ಹುಟ್ಟಿದ ಸ್ವಲ್ಪ ದೊಡ್ಡ ಆಗುವುದಾಗೆಲ್ಲ ಅವನೇನ್ ಮಾಡಿದ್ರು ಅಂದ್ರೆ ವೇದಾಧ್ಯಯನ ಮಾಡಲಿಕ್ಕೆ ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಕಳಿಸ್ತು, ಅದೆಲ್ಲ ಮಾಡ್ಕೊಂಡು ಬಂದ ಮೂಲಕ ತೀರ್ಥಾಟನ ಮಾಡ್ಲಿಕ್ಕೆ ಹೋದ. ಅದ್ ಮಾಡ್ಕೊಂಡು ಬಂದ ಮೂಲಕ ವಿಶ್ವಾಮಿತ್ರರು ಕರ್ಕೊಂಡು ಹೋದ. ಅಲ್ಲಿಂದ ಅವನು ಏನ್ ಮಾಡ ಮಿಥಿಲಾ ನಗರಕ್ಕೆ ಹೋದ, ಜನಕ್ಕೆ ಹೋದ. ಅಲ್ಲೇ ಅವನ್ ಮದುವೆ ಆದ, ಮದುವೆ ಆಗಿ ಮನೆಗೆ ಬಂದ, ಹಿಂಗ ಒಂದು 4 ದಿವಸ ಚೆನ್ನಾಗಿರುವುದಾಗ ವನವಾಸಕ್ಕೆ ಹೋಗ್ತಾ ಇದ್ದ. 14 ವರ್ಷ ವನವಾಸ,
ಪಟ್ಟ ಮನೆಯಾಗಿದ್ದದ್ದು ಎಷ್ಟು ಹೊರಗಿದ್ದದ್ದು ಎಷ್ಟು ನಾವು ಲೆಕ್ಕ ಮಾಡಬಹುದು. ವನವಾಸಕ್ಕೆ ಹೋದ ಅದೆಲ್ಲ ಮುಗಿತು, ರಾವಣ ಸಂಹಾರ ಆಯ್ತು, ಎಲ್ಲ ಆಯ್ತು, ಮನೆಗೆ ಬಂದ ರಾಜ್ಯಾಭಿಷೇಕ ಆಯ್ತು. ಹಿಂದೆ ಒಂದು ಸ್ವಲ್ಪ ಸಾಕುದಾಗ ನಾವು ರಾಜಸ್ವಾಮಿ ಏನೋ ಅಂದ ನಾಯಕ ರಾಮೇನ ಬಿಟ್ಟು ಹೆಣ್ತಿಂದ ಅರ್ಥಾತ್ ಯಾರು ಕರ್ಕೊಂಡು ಹೋಗಿರೋ ಹೆಣ್ತಿಂದ ತಿಂದು ಕರ್ಕೊಂಡಿದ್ರು ನಾಯಕ ರಾಮೇನ ಅಂದ ರಾಮ ಲಕ್ಷ್ಮಣ ಎಲ್ಲ ಬಿಟ್ಟು ಬೈತೀನಿ ಅದಂತ ಗರ್ಭವತಿ ಸೀತಾ. ಆಮೇಲೆ ವಿಶ್ವಾಸ ಅರ್ಥಾತ್ ವಾಲ್ಮೀಕಿಯ ಆಶ್ರಮದಲ್ಲಿ ಲವಕುಶ ಜನ್ಮ ಎಷ್ಟೋ ವರ್ಷ. ಆಮೇಲೆ ತಿರುಗಿ ಬಂದು ರಾಮ ಅಶ್ವಮೇಧ ಯಾಗ ಮಾಡಿದ ತಿರುಗಿ ಬಂದು ಆವಾಗ ಸೀತಾದೇವಿ ರಾಮ ಹೇಳಿದ ನೀನು ಅಗ್ನಿ ಸಾಕ್ಷಿಯ ಅಗ್ನಿ ಪರೀಕ್ಷಾ ಕೊಟ್ಟು ನೀನು ಬಾ ಅಂತೆ. ಸೀತಾದೇವಿಯಲ್ಲಿ ಬೇಡ ನಾನು ಕೋವಿ ಬಿಡ್ತೇನೆ, ಭೂಮಿಯೊಳಗೆ ಕೋವಿ ಬಿಡ್ತೀನಿ. ಇದ್ರಲ್ಲಿ ಎಷ್ಟು ಸುಖ ಅನುಭವಿಸಿ ಅಂದ್ರೆ ರಾಮ ಮುಂದ 11,000 ವರ್ಷ ರಾಜ್ಯ ಅಲ್ಲ. ಯಾವ್ದಾದ್ರೆ ರಾಮಾಯಣದೊಳಗೆ ನಾವು ಹೆಂಗ ರಾಜ್ಯ ಅಲ್ಲ ಉಲ್ಲೇಖ ಅದ ಅವನ ಸುಖದ ಉಲ್ಲೇಖ ಇಲ್ಲ, ಬರ ದುಃಖದ ಉಲ್ಲೇಖ ಅದ, ಕಷ್ಟದ ಉಲ್ಲೇಖ ಅದ. ಅದಕ್ಕೆ ರಾಮಾಯಣ ಅಂತೀವಿ. ನಮ್ ಪ್ರಪಂಚನು ರಾಮಾಯಣ ಆಗಬೇಕಾದ್ರೆ ರಾಜ್ಯ ಅಲ್ಲದ ಉಪಯೋಗ ಇದ್ರಿ, ಕಷ್ಟಪಟ್ಟದ ಉಪಯೋಗ, ವನವಾಸ ಅನುಭವಿಸಿದ ಉಪಯೋಗ ಅದ. ನಾವು ಬರೀ ಸುಖ ಬೇಕು ಸುಖ ಬೇಕು ವೈಶಾರಾಮ್ ಬೇಕು ಅಂತೀವಿ ಅಂದ್ರೆ ರಾಮಾಯಣ ಆಗಂಗಿಲ್ಲ. ನಮ್ ಪ್ರಪಂಚ ರಾಮಾಯಣ ಆಗಬೇಕು ಅಂತಂದ್ರೆ ಕಷ್ಟ ಅನುಭವಿಸ್ಬೇಕು, ವನವಾಸನ ಅನುಭವಿಸ್ಬೇಕು. ಇನ್ನು ಮಹಾಭಾರತ ಆಗ್ಬೇಕಂದ್ರೆ ಅಲ್ಲೇನು ಪಾಂಡವರಿಗೆ ಸುಖ ಹುಟ್ಟಿದ್ದ ಅರಣ್ಯದೊಳಗ ಹಿಂಗ ಸ್ವಲ್ಪ ದೊಡ್ಡದಾದ ಕೂಡಲೇ ಕುಡಿದ್ರಾಗೇನ ಮತ್ತೆ ಅದ್ಭುತ ವಾಸ ಮುಂದೆ ಏನ್ ಮಾಡಿದ್ರು ಅಡುಗೆ ಮನೆಯೊಳಗೆ ಹಾಕಿದ್ರು ಸುತ್ತರು ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ. ಕಷ್ಟದ ಮಹಾಭಾರತ ಸುಖ ಮಹಾಭಾರತದ ಲಕ್ಷಣ ಅಲ್ರಿ, ಸುಖ ರಾಮಾಯಣದ ಲಕ್ಷಣ ಅಲ್ಲ. ನಮ್ದು ಬ್ಯಾರೇನೇ ಇದೆ, ರಾಮಾಯಣವಲ್ಲ ಮಹಾಭಾರತವಲ್ಲ, ನಡ್ಕಿಂದ ಏನೋ ಒಂದಲ್ಲ ನಮ್ದು. ಇದ ಸುಖಾನೂ ಇಲ್ಲ, ಇದ ಸಮಾಧಾನೂ ಇಲ್ಲ. ಇದನ್ನ ಯಾಕೆ ಹೇಳಿ ಕಟ್ತೀನಿ ಅಂದ್ರೆ ನಮ್ಗೇನ್ ಅನಿಸ್ತದೆ ಅಂತಂದ್ರೆ ನಮ್ಗೆ ಸುಖಾನ ಸುಖ ಆಗ್ಬೇಕು. ಆದ್ರಲ್ಲಿ ಏನಿದೆ ಅಂತ ಮಹಾರಾಜ ಹೇಳಿದ್ರು, ದುಃಖನ ಸುಖದ ಮುಸುಗ ಹಾಕೊಂಡು ಬರ್ತದೆ ಮನುಷ್ಯ ಜೀವನ ಅಂದ್ರೆ. ಇದಕ್ಕೆ ಅರ್ಥಾತ್ ಮೂರ್ತಿವಂತ ದುಃಖನ ಬೇಕು. ಇದು ಮುಖ್ಯ ಕಾಲ ಏನು ಅಂದ್ರೆ ದೇಹ ಬುದ್ಧಿನ ಇದಕ್ಕೆ ಮುಖ್ಯ ಕಾರಣ, ದೇಹ ಭಾವನ ಇದಕ್ಕೆ ಮುಖ್ಯ ಕಾರಣ. ನಾವು ದೇಹ ಭಾವವನ್ನ ಎಷ್ಟೆಷ್ಟು ಗಾಢ ವಿಜ್ಞಾನ ನಮ್ಗೆ ಏನ್ ಮಾಡ್ಲಿಕ್ಕೆ ಅಂತಂದ್ರೆ ವಿಜ್ಞಾನ ನಮ್ಮ ವಾಸನೆಗಳನ್ನ ಬಲಿಷ್ಠಗೊಳಿಸ್ಲಿಕ್ಕೆ, ವಿಜ್ಞಾನ ನಮ್ಮ ವಾಸನೆಗಳನ್ನು ತೀವ್ರ ಮಾಡ್ಲಿಕ್ಕೆ. ದಿವಸಕ್ಕೆ ದಿವಸಕ್ಕೆ ನಮ್ಮ ವಾಸನೆಗಳು ಹೆಚ್ಚಾಗ್ತಾ ಹೊಂಟವ. ನಾವು ಅದಕ್ಕೆ ಸುಧಾರಣೆ ಅಂತ ತಿಳ್ಕೊಂಡ್ಬಿಟ್ಟಿ, ನಾವು ಅದಕ್ಕೆ ಸುಧಾರಣೆ ಅಂತ ತಿಳ್ಕೊಂಡು ವಾಸನೆಗಳ ಪ್ರಾಬಲ್ಯಕ್ಕೆ ಸುಧಾರಣೆ. ಜ್ಞಾನೇಶ್ವರ ಮಹಾರಾಜ ಎಷ್ಟು ಚೆಂದ ಒಬ್ಬ ಮನುಷ್ಯ ಅತ್ಯಂತ ಕಂಜೂಸ್ ಇದ್ದ ಅಂದ್ರೆ ಅವ್ನು ಬಹಳ ಶರಣ ಅಂತ. ಏನ್ ಶರಣಿ ಮನುಷ್ಯ ಎಷ್ಟರ ದುಗ್ಧ ದುಡಿ ಕೂಡಿಸಿದ್ದಂದ್ರೆ ಒಬ್ಬ ಅತ್ಯಂತ ವಾಸನಾ ತೃಪ್ತಿಯೊಳಗೆ ಮುಳುಗಿದ್ದ ಅಂತಂದ್ರೆ ಅವನಿಗೆ ಸುಖಿ ಅಂತ. ಏನ್ ಸುಖವಾಗಿದ್ದ ಅಂತ ಹೇಳ್ತಾರೆ, 24 ತಾಸು ವಾಸನಾ ಮುಳುಗಿ ಹೇಳ್ತಾರೆ. ಅತ್ಯಂತ ಲೋಭಿ ಇದ್ದ ಅಂದ್ರೆ ಅವನಿಗೆ ಶರಣೆ ಅಂತ. ಅರ್ಥಾತ್ ನಾ ಯಾಕೆ ಹೇಳಿಕೀನಿ ಅಂದ್ರೆ ಎಷ್ಟು ಸತ್ಪುರುಷರು ಕಳ್ತಾರೆ ಅದ. ಮಹಾರಾಜರು 9 ತಿಂಗಳು ತುಕಾಮ ಆಗ್ಯಾರ, ಹತ್ತಿರ ಬರೀ 9 ತಿಂಗಳು. ಎಷ್ಟರ ಅವರು ದೇಹ ಭಾವವನ್ನ ಕಳ್ಕೊಳ್ಳಿಕ್ಕೆ ಧರಪಡಿಸಿದ್ರು ಅಂದ್ರೆ 9 ತಿಂಗಳು ನಿದ್ದೆ ಮಾಡಿದ್ರೆ ಅವರು ತಮ್ಮ ತಾಸು ನಿದ್ದೆ ಕಡಿಮೆ ಅಂದ್ರೆ ಎಷ್ಟು ತ್ರಾಸ ಆಗ.
ಒಂಬತ್ತು ತಿಂಗಳು ಬಟ್ಟೆ ಎನಿಸುವ ಸಲ ಊಟ ನಾನು ಶಾಮಾಯಿಗಳು ಒಂದೊಂದ್ಸಲ ಒಂದು ಹತ್ತು ಕರ್ಕೊಂಡು ಮಾಡ್ಕೊಡ್ರಿ, ಅದ್ರಿ ತಮ್ಮ ಹಾಸಿಗಿನ ಕರ್ಕೊಂಡು ಮಾಡ್ಕೊಡ್ರಿ. ಅವಾಗ ಮಹಾರಾಜರು ಅವ್ರ ಹಾಸಿಗೆ ತಮ್ಮ ಕಾಲು ಹತ್ತಬಾರದು ಅಂತ ಬೆಳೆತನಕ ತಮ್ಮ ಕಾಲು ಹೊರಗಿಟ್ಟು ಮಾಡ್ಕೊಂಡು ನೀರ್ದಾಗ ಜಿಗಿಯಂದ್ರೆ ನೀರ್ದಾಗ ಜಿಗಿದ್ರು ಹೊಂದಲಿಕ್ಕೆ ನಾಲ್ಕು ಮಂದಿ ಹೊಂದಲಿಕ್ಕೆ ಆಗಲಿಕ್ಕಿಲ್ಲ, ಅಷ್ಟು ಕಬ್ಬಿನ ಬರಿ ಹೊತ್ತು ಎಷ್ಟು ಪ್ರಕಾರದಿಂದ ಅವ್ರ ದೇಹ ಬುದ್ಧಿ ತಳ್ಳಿ ಪ್ರಯತ್ನ ಮಾಡಿದ್ರು ಅಂದ್ರೆ ಕೇವಲ ಒಂಬತ್ತು ತಿಂಗಳಲ್ಲಿ ಸಂಪೂರ್ಣ ದೇಹ ಬುದ್ಧಿ ಕಳೆದು ಇನ್ನಿವನಲ್ಲಿ ದೇಹ ಬುದ್ಧಿ ದೇಹ ಭಾವ ದೇಹ ದೇಹ ತಾರಾತ್ಮ್ಯತೆ ದೇಹೋ ಹಂ ಅನ್ನೋದು ಲವಲೇಶಿಲ್ಲ ಅಂತ ಯಾವಾಗ ಅವ್ರಿಗೆ ಖಾತ್ರಿ ಆಯ್ತು ತಲೆ ನಾನು ಕೈಗಿಟ್ಟು ಹೇಳಿದ್ರೆ ಏನು ಅಂದ್ರೆ ಹಿಂದೆ ವಶಿಷ್ಠರು ರಾಮಚಂದ್ರನಿಗೆ ಏನು ಕೊಟ್ಟರು ಅದು ನಾನು ಕೊಡ್ತಾ ಇದ್ದೆ. ಸುಮ್ಸು ಪರಮಾರ್ಥ ಅಂದ್ರೆ ಏನು ಹಂಗಾಗಿ ಚೈನಿ ಏನು ನಮ್ಗೆ ಎಲ್ಲ ಮಾಡ್ತೀವಿ ಯಾರು ಊಟ ಇರ್ತದ ಫ್ಯಾನಿನ ಕೆಲಸ ಕೂತಿರ್ತೀವಿ ಹಿಂದಿತೆಯನ್ನ ಕೂತ್ಕೊಂಡು ಅರ್ಥಾತ್ ಏನು ಅಂದ್ರೆ ಕೈಯಾಗಿ ಜಪ್ ಮಾಲೆ ಹಿಡ್ಕೊಂಡು ಒಂದು ಎರಡು ಮಾಲಿ ಮಾಡಿದ್ರು ಅಂದ್ರೆ ಬ್ರಹ್ಮಾನಂದ ಮಹಾರಾಜರು ಅನಂತ ಶಾಸ್ತ್ರಿಗಳು ಷಟ್ಶಾಸ್ತ್ರದಲ್ಲಿ ವಿದ್ವಾನ್. ಬಡೋದಾದಲ್ಲಿ ಅಖಿಲ ಭಾರತ ವಿದ್ವತ್ ಸಭಾದಲ್ಲಿ ಬಡೋದಾದ ರಾಜ ಭಾರತದ ಮೂಲೆ ಮೂಲೆಗಳಿಂದ ಮಹಾನ್ ಮಹಾನ್ ವಿದ್ವಾಂತನ ಕರೆಸಿದ್ದ. ಅಕಸ್ಮಾತ್ ಅನಂತ ಶಾಸ್ತ್ರಿಗಳಿಗೂ ಸಹಿತ ಪುಣೆಯ ಪಂಡಿತರ ಜೊತೆಗೆ ಅಲ್ಲಿಗೆ ಹೋಗ್ಬೇಕಾಯ್ತು. ಹೋದಾಗ ಇವ್ರಿಗೂ ಅಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಆವಾಗ ಅನಂತ ಶಾಸ್ತ್ರಿಗಳು ಸಾಕ್ಷಿ ಬ್ರಹ್ಮಾನಂದ ಮಹಾರಾಜರು ಒಂದೂವರೆ ತಾಸು ಸಂಸ್ಕೃತದಲ್ಲಿ ನಿರರ್ಗಲವಾಗಿ ನ್ಯಾಯಶಾಸ್ತ್ರವನ್ನು ಕುರಿತು ಭಾಷಣ ಮಾಡಿದ್ರೆ ಅಷ್ಟು ಪಂಡಿತರು ಏನು ಮಾಡಿದ್ರು ಆಶ್ಚರ್ಯಪಟ್ಟರು. ಅಂಥ ಅವರಿಗೆ ಕೈಯಾಗ ಕಡಗ ಹಾಕಿ ಎರಡೆರಡು ಶಾಲು ಹೊಂದಿಸಿ ಒಂದಾದ ನಾಣ್ಯಗಳನ್ನು ಸಂಭಾವನೆಯಲ್ಲಿ ಕೊಟ್ಟು ಅನಂತ ಶಾಸ್ತ್ರಿಗಳು ಅಲ್ಲಿ ಪಂಡಿತರಿಗೆ ಕೊಟ್ಟು ಪುಣೆಯ ಪಂಡಿತರಿಗೆ ಅಂಥ ಅನಂತ ಶಾಸ್ತ್ರಿಗಳು ಮಹಾರಾಜ ಹತ್ತಿರಿದ್ದಾಗ ಹೆಂಗೆ ಸೇವಾ ಮಾಡಿದ್ರು. ನಮ್ಮ ಮನುಷ್ಯ ಅಂದ್ಕೊಳ್ಳದೇ ಇದೆ ಏನು ಅಂದ್ರೆ ನಾನು ಸ್ವಲ್ಪ ದೇಹ ಬುದ್ಧಿ ತಡಿ ಮಾಡ್ಕೋಬೇಕಪ್ಪ, ಅದಕ್ಕಾಗಿ ಏನ್ ಮಾಡ್ಬೇಕು ಅನ್ನೋ ಜಿಜ್ಞಾಸ ತಗೊಂಡು ನಮ್ಮ ಕಡೆ ಒಬ್ರು ಬಂದಿಲ್ಲ ಅಂದ್ರು ಅಲ್ಲಿ ನನ್ನ ದೇಹ ಬುದ್ಧಿ ಕಡಿಮೆ ಆಗುತ್ತೆ, ನನ್ನ ದೇಹ ಭಾವ ಕಡಿಮೆ ಆಗಲಿ. ನಾವು ದಿವಸಕ್ಕೆ ದಿವಸಕ್ಕೆ ವಿಜ್ಞಾನ ನಮ್ಮ ವಾಸನೆಗಳಲ್ಲಿ ಹೆಚ್ಚಿಸಿಗೆ ತಿದ್ದೀವಿ. ಎಷ್ಟರೇ ತಿನ್ನಿಸು ಉಣಸು ನೋಡೋದು ಕೇಳೋದು ಇದು ಘಾತಕ ಪ್ರಸಂಗ ಅದು ನಿಜವಾಗಿ ಭವಿಷ್ಯದಲ್ಲಿ ದುರಂತ ಇದೆ. ನಮ್ಮ ನಾವತ್ತು ನೋಡ್ತೀವಿ ತರುಣ ಪರಿಸ್ಥಿತಿ ಹೆಂಗದ ಅಂತಂದ್ರೆ ಎಷ್ಟೇ ವಾಸನಾ ತೃಪ್ತಿಯ ಕಣ್ಣು ಹತ್ತಿದ್ದಾರೆ ಅಂತಂದ್ರೆ ಹೇಳಬಾರ್ದಲ್ಲ ಅನ್ಪಾರ್ಲಿಮೆಂಟರಿ ಆಗ್ತದೆ. ಪುಣೆದಲ್ಲಿ ನಮ್ಮನ್ನು ಒಂದ್ ಕಡೆ ನಿಲ್ಲಿಸಿದ್ರು, ನಾಳೆ ಪ್ರವಚನಕ್ಕೆ ಹೋಗ್ಲಿಕ್ಕೆ ಹೊರಗೆ ಬಂದು ಎರಡು ಒಂದು ಬೋರ್ಡ್ ಇತ್ತು ಹಿಡನ್ ಪ್ಲೇಸ್ ಅಂತ ಬರ್ಲಿ. ನಾ ಕೇಳಿದ್ರೆ ಹಿಡನ್ ಪ್ಲೇಸ್ ಅಂತ ನಿಂತು ಅಲ್ಲಿ ಹೇಳಿದ್ರು ಅವರು ಅರ್ಥಾತ್ ತರುಣ ಹುಡುಗರು ತರುಣ ಹುಡುಗಿಯರು ಏಕಾಂತದಲ್ಲಿ ಅಲ್ಲಿ ಏನು ಸ್ವಚ್ಛಂದವಾಗಿ ಅವ್ರಿಗೆ ಏನು ಅಂದ್ರೆ ದೇಹ ಬುದ್ಧಿಯ ಒಂದು ಪರಾಕಾಷ್ಠೆಯನ್ನು ಅನುಭವಿಸುವ ಸ್ಥಾನ. ನಾವು ಮೊನ್ನೆ ಇದರಿಂದ ಬಂದು ಕಂದಿದ್ವಿ ಮುಂಬೈನಿಂದ ವಿಮಾನದಲ್ಲಿ ನಾನು ಮುಂಬೈ ಹೋದ ವಿಮಾನದಲ್ಲಿ ಬರುವ ಹೊತ್ತಿನಾಗ ಏರ್ಪೋರ್ಟ್ ನಲ್ಲಿ ಸಿಗರೇಟ್ ಸೇದು ಒಂದು ಸ್ಥಾನ ಆಗ್ತಿತ್ತು. ನಾವು ಐದು ನಿಮಿಷ ನಿಂತು ನೋಡಿದೆ ಒಬ್ಬರಿಬ್ಬರು ಹುಡುಗರು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗಿಯರು ಸಿಗರೇಟ್ ಒಳಗೆ ಹೋಗಿ ಸೇದ್ ಬರೋದು ಹದಿನೈದು ಇಪ್ಪತ್ತು ಹುಡುಗಿಯರು ರೈಲ್ವೆ ಟ್ರೈನ್ ಅಲ್ಲಿ ನೋಡ್ತೀರಿ ಎಂತ ಚಲೋ ಚಲೋ ಡ್ರೆಸ್ ಹಾಕೊಂಡಿರ್ತಾರೆ ಹುಡುಗಿಯರು ಅಲ್ಲಿ ಹೋಗಿ ಬಾತ್ರೂಮ್ ನಾಗ ಸಿಗರೇಟ್ ಸೇರ್ಪಟ್ಟ ಸಂಸ್ಕೃತಿ ಎಲ್ಲ ಬಂತ. ನಮ್ಮ ಮುಖ್ಯವಾಗಿ ಕಾಲನೇನು ಒಂದು ಸತ್ಪುರುಷ ಕಡೆಗೆ ನಮ್ಗೆ ಲಕ್ಷ್ಯ ಇಲ್ಲ, ಸತ್ಸಂಗರ ಕಡೆಗೆ ನಮ್ಗೆ ಲಕ್ಷ್ಯ ಇಲ್ಲ. ನಮ್ಮ ಮಕ್ಕಳು ತಲೆ ಬಳಸಿ ಕಟ್ಟಿವೆ ಹೊತ್ತು ನಾವು ನಮ್ಮ ಅವ್ರ ಅಂತಃಕರಣ ಹೃದಯ
ಭಾವನಾ ಶುದ್ಧಗೊಳಿಸಬೇಕು ನಮ್ಮ ತಲೆ ಮಾಡುವಂತ ಅವನು ಏನಾದರೂ ಬಹಳಷ್ಟು ಹೋಗ್ಬಿಟ್ಟು ಅದಷ್ಟೇ ದೊಡ್ಡ ಶಾಲೆ ಅದ ಅಂತ ತಿಳ್ಕೊಂಡ್ಬಿಡ್ತೀವಿ. ಅಭಿಮಾನ ಪಡ್ಬಿಡ್ತೀವಿ, ನನ್ನ ಮಗ ಅದಾದ್ರೆ ಇದಾದ್ರಿ ಅಂತ. ಅದ್ರ ಸ್ವಭಾವ ಏನದ, ಪ್ರವೃತ್ತಿ ಏನದ, ಗುಣ ಏನದ, ನಾವು ನೋಡ್ತೀವಿ ಏನು ಹುಡುಗಿ ಅಂತ ಹುಡುಗರೇ ಒಂದು ಬರೇ ಬೈಕ್ ಹಿಡ್ಕೊಂಡು ಎಲ್ಲಿ ಬೇಕಲ್ಲಿ ದಾರೆ ನಿಂತಿರ್ತಾವ. 10-15 ಹುಡುಗರು ಬರೇ ಎಷ್ಟೊಂದು ಹೀನ ಮಟ್ಟದಲ್ಲಿ ಇವತ್ತು ಸಂಸ್ಕೃತಿ ಎನ್ನುವಂತಹದ್ದು ನಾವು ಕಲ್ಕೊಂಡು ಹೀನ ಮಟ್ಟದಲ್ಲಿ ಜೀವನ ಬರ್ತದೆ. ಸುಶಿಕ್ಷಿತರು ಹಂಗೆ ಅಶಿಕ್ಷಿತರು, ಸತ್ಪುರುಷ ಎಷ್ಟು ಕಳಕಳಿ ಇರ್ತದೆ ಏನು ಅಂದ್ರೆ ನಮ್ಮ ಅಂತಃಕರಣ ಶುದ್ಧ ಆಗ್ಬೇಕು, ಪವಿತ್ರ ಆಗ್ಬೇಕು. ಸಮಾಜ ಏನಾದರೂ ಒಂದು ಸಾತ್ವಿಕವಾಗಿರ್ತಕ್ಕಂತಹ ವಾತಾವರಣ ಉಂಟಾಗಬೇಕು. ನಮ್ಗೆ ಅನಿಸ್ಬೇಕೇನು ಅಂದ್ರೆ ನಮ್ಮ ಆಯುಷ್ ಏನದನ್ನು ಕಲಿಯಕ್ಕೆ ತಾಯಿ ನಶ್ಯತಿ ಪಶ್ಯತ ಪ್ರತಿದಿನ ಯಾತಿಕ್ಷಯ ಯೌವನ ಪ್ರತ್ಯಾಯಾಂತಿ ಗತ ಪುನರ್ನ ದಿವಸ ಕಾಲೋ ಜಗದ್ಭಕ್ತಿಕ. ಇಂಥ ಪರಿಸ್ಥಿತಿಯಲ್ಲಿ ನಾವು 60, 70, 80, 85 ಶಾಂತಿ ಮಾಡಿಕೊಂಡ್ವಿ. ನಮ್ಗೆ ಶಾಂತ ಶಾಂತಿ ಮಾಡಿಕೊಂಡ್ರೆ ಲಕ್ಷ್ಯ ಏನು ಅಂದ್ರೆ ಶಾಂತ ಜೀವನದಲ್ಲಿ ಬರೋರು ಶಾಂತಿ ಮಾಡಿಕೊಂಡಿದ್ದ ಲಕ್ಷ್ಯ. ಅಶಾಂತ ಆಗದೆ ಇರೋದು ಶಾಂತಿ ಮಾಡಿಕೊಂಡಿದ್ದ ಲಕ್ಷ್ಯ. ಆರಾಧ ಹೇಳಿದ್ರು ಏನು ಅಂದ್ರೆ ದಸೆ ತಾಲೇ ಆಗಿ ದಸೆ ತಾಲೇ. ಈ ಪ್ರಪಂಚದೊಳಗೆ ಏನೇನೋ ಆಚರಿಸಿದ್ವಾಗಿ ನಿತ್ಯ ಅದ ಈ ಪ್ರಪಂಚ. ಈ ಪ್ರಪಂಚದ ಕಿಮ್ಮತ್ತು ಅಥವಾ ಮಹತ್ವ ಎಷ್ಟು ಅಂತಂದ್ರೆ ಜ್ಞಾನೇಶ್ವರ ಮಹಾರಾಜ್ ಹೇಳಿದ್ರು ನಾವೊಂದು ಕರ್ಮವನ್ನು ಪ್ರಾರಂಭ ಮಾಡಿದ್ವಿ ಅದು ಪೂರ್ಣ ಆಗು ಅಂದ್ರೂ ಪೂರ್ಣ ಆಗು, ಪೂರ್ಣ ಆಗಲಿಲ್ಲ ಅಂದ್ರೂ ಪೂರ್ಣ ಆಗು ಅಂದ್ರೆ ಹೆಂಗೇ. ಜ್ಞಾನೇಶ್ವರ ಮಹಾರಾಜ್ ಹೇಳಿದ್ರು ನಿನ್ನ ರಾತ್ರಿ ಗಣೇಶ ಮನಿ ಕಟ್ಟಿ ಕಟ್ಟಿದ್ವಿ ಪಾಲಿಶಾನ್ ಬಂಗ್ಲಾ ಇನ್ನೇನು ಸ್ಲ್ಯಾಬ್ ಹಾಕುವುದಿತ್ತು ಎತ್ತರ ಆಯ್ತು ಮುಂಜಾನೆ ಕೂಡ ತಲೆ ಕೆಚ್ಚೋಗ್ಬಿಟ್ಟು ಏನ್ರಿ ಸ್ಲ್ಯಾಬ್ ಅಷ್ಟು ಹಾಕ್ಬಿಟ್ಟು ಆಗಲಿಲ್ಲ ಅದು ಪೂರ್ಣ ಅಥವಾ ಶಾಲೆ ಬಂಗ್ಲೆ ಅರ್ಥಾತ್ ಏನು ಬಂಗ್ಲೆ ಕಟ್ಟಿಸ್ಕೊಂಡಿದ್ವಿ ಎಲ್ಲ ಪೂರ್ಣ ಆಯ್ತು ವಾಸ್ತು ಶಾಂತಿ ಆಯ್ತು ಗೃಹ ಪ್ರವೇಶ ಆಯ್ತು ಎಲ್ಲ ಆಯ್ತು ನೂರಾರು ಮಂದಿ ಊಟ ಮಾಡಿದ್ರು ಬಂದ್ರು ಹೋದ್ರು ಯಾತ್ರ ಆಯ್ತು ಚಲೋ ಆಗ್ತದ ಅಂತ ನಿಶ್ಚಿಂತೆ ಆಯ್ತು ನೋಡ್ರಿ ಎಲ್ಲ ವಾಸ್ತು ಶಾಂತಿ ಆಯ್ತು ಇದು ಅದು ನಿಶ್ಚಿಂತೆ ಆದಂತೀವಿ. ಅಷ್ಟೇ ಪ್ರಪಂಚದ ಕಿಮ್ಮತ್ ಇರೋದು ಪೂರ್ಣ ಆಯ್ತು ಆದ್ರೂ ಆಗಲಿಲ್ಲ ಆದ್ರೂ ನಾವು ಎಚ್ಚರಾದ್ರೆ ಮಾತ್ರ ಕಲ್ಪನಾ ಬರ್ತದೆ ಹೊತ್ತು ನಿತ್ಯವಾಗಿದ್ದ ಕನಸಿನಾಗಿದ್ದ ಕಲ್ಪನಾ ಬರಲಿಕ್ಕೆ ಹಠಾತ್ ಏನು ಒಂದಿದೆ ಅಂದ್ರೆ ಕನಸು ಯಾಂಶ ಸರ್ವಭೂತಾನ ಅಂತ ಜಾಗೃತಿ ಸೈನ್ಯ ಎಸ್ ಆಮ್ ಜಾಗೃತಿ ಭೂತಾನ್ ನಿಶಾ ನಿಶಾ ಪಶ್ಯತೋನ್ನೇ. ಹಠಾತ್ ಜ್ಞಾನಿಗಳಿಗೂ ನಮಗೂ ಇರ್ತಕ್ಕಂತ ವ್ಯತ್ಯಾಸ ಏನು ಅಂದ್ರೆ ನಾವು ಯಾವ ಅವಸ್ಥಾ ಒಳಗ ಮಲ್ಕೊಂಡೀವೋ ಅಜ್ಞಾನ ಅಜ್ಞಾನ ಅಜ್ಞಾತವಾಗಿರೋದು ಯಾವ ಅವಸ್ಥಾ ನಮ್ಗೆ ಅವರವ್ರು ಎಚ್ಚಿರ್ತಾರೆ ಯಾವ ಅವಸ್ಥಾ ನಾವು ಎಚ್ಚರಿದ್ದೀವೋ ಯಾವ ಅವಸ್ಥಾ ನಮ್ಗೆ ಏನದ ಅಂದ್ರೆ ಅದು ಸತ್ಯ ಅನಿಸೋದನು ಆ ಅವಸ್ಥಾ ನಾವು ಏನದ ಅಂದ್ರೆ ಅದು ನಿತ್ಯ ಅವಸ್ಥೆ. ಅರ್ಥಾತ್ ಇದು ಮುಖ್ಯವಾಗಿ ಏನಿದೆ ಅಂತಂದ್ರೆ ಯಾವುದನ್ನು ನಾವು ಅರ್ಥಾತ್ ಏನು ಅಂದ್ರೆ ದೇಹ ಅಂತ ತಿಳ್ಕೊಂಡು ದೇಹೋ ಹಂ ಅಂತ ತಿಳ್ಕೊಂಡು ಅದೇ ಎಲ್ಲ ದುಃಖಕ್ಕೆ ಮೂಲ ಸ್ವಲ್ಪ ಭಗವಂತನ ವಿಸ್ಮರಣೆ ಒಳಗಿಂದಲೇ ಎಲ್ಲ ದುಃಖ ನಿರ್ಮಾಣ ದೇಹ ದೇಹ ಭಾವದಲ್ಲೇ ಎಲ್ಲ ದುಃಖ ನಿರ್ಮಾಣ. ಆದ್ರಿಂದ ಏನಾದ್ರೂ ಮಾಡಿ ನಮ್ಮ ದೇಹ ಭಾವ ಕಡಿಮೆ ಆಗಬೇಕು ಅಂದ್ರೆ ಭಗವಂತ ನಾಮಸ್ಮರಣೆ ಮೊದಲನೇ ಮುಖ್ಯವಾಗಿರ್ತಕ್ಕಂಥ ಫಲ ಏನು ಅಂದ್ರೆ ನಮ್ಮ ದೇಹಾಭಿಮಾನ ಕಡಿಮೆ ಮಾಡುದು ನಮ್ಮ ದೇಹ ಭಾವ ಕಡಿಮೆ ಮಾಡಿ ಅದ್ರ ಹೊತ್ತಾಗಿ ನಮ್ಮ ಸಮಾಧಾನ ಈ ಪ್ರಪಂಚದಲ್ಲಿ ಜೀವನದಲ್ಲಿ ಸಮಾಧಾನ ಆಗಲಿಕ್ಕೆ ಎಷ್ಟು ದೇಹ ಭಾವ ಕಡಿಮೆನೋ ಅಷ್ಟು ಸಮಾಧಾನ ಎಷ್ಟು ದೇಹಾಭಿಮಾನ ಹೆಚ್ಚನೋ ಅಷ್ಟು ಅಸಮಾಧಾನ ದುಃಖ.
ಅಹಾತಿ ರಾತ್ರಿ ಏನು ಒಂದು ದೇಹ ವಿಮಾನ ಕಡಿಮೆ ಆಗ್ಬೇಕು ಅಂದ್ರೆ ಬಂದ ಒಂದು ಉಪಾಯ ಏನು ಅಂದ್ರೆ ನಾನಸ್ಮರಣೆ. ಇದ ಜನ್ಮದಲ್ಲೇ ನಾವು ನಿಜವಾಗಿಯೂ ಸಮಾಧಾನ ಪ್ರಾಪ್ತ ಆಗಬೇಕು ಅಂತಂದು ನಿರಂತರ ನಾಮಸ್ಮರಣೆ ಮಾಡೋದನ್ನು ಬಿಟ್ಟು ಬ್ಯಾರಿ ಏನು ಉಪಾಯ. ಅದರೊಳಗು ನಾವು ಬಹಳ ಸಾವಧಾನ ಆಗ್ಬೇಕು. ಅರ್ಥಾತ್ ಇನ್ನ 70 ವರ್ಷ ಆಗಿದೆ. ಯಾವ ಒಂದು ಭರವಸೆಯದ ನಮಗೆ ಹೇಳಿದ್ರೆ ಆರಾಧನೆ ಹೆಂಗಿರ್ಬೇಕು ಅಂದ್ರೆ ಅರ್ಥಾತ್ ನಾವು ಮರಣಕ್ಕೆ ಹೆಂಗ ತಯಾರಾಗಿರ್ಬೇಕು ಅಂದ್ರೆ ಇಂಥ ದಿವ್ಯ ಮರಣ ಶರಣರನ್ನ ಮರಣರನ್ನು ನೋಡ್ಬೇಕು ಅಂತ ಅಮೃತ ಮನೆ ಹರಿಭಕ್ತ ಅಂತ ಸೇವಕ ಕಲಿಸಿಕೊಡ ಅವ್ರು ಯಾರ ಅವ್ರ ಮರಣಕ್ಕೂ ನಮ್ಮ ಮರಣಕ್ಕೂ ವ್ಯತ್ಯಾಸ ಏನು ಅಂದ್ರೆ ಅವ್ರ ಮರಣದಿಂದ ದಿವ್ಯ ಮರಣ ಮಧುರವಾಗಿರ್ತಕ್ಕಂಥ ಮರಣ ಆಗ್ತದೆ. ನಮ್ಮದು ಗೋಳಾಗಿನ ಮರಣ ಮಹಾರಾಜ ನೋಡ್ರಿ ಅನೇಕ ದಿನಗಳಿಂದ ಹೇಳ್ಬೋದು ಬರ್ತಿದ್ರು ನಾ ಇಲ್ಲಿ ಹೋಗ್ತೀನಿ ಅಂತ ಹೋಗ್ತೀನಿ ಬಹುಶಃ ಇವ್ರ ಮುಂದೂ ಹೇಳ ಮಹಾರಾಜರು ಸೋಮವಾರ ದಿವಸ ದೇಹ ಬಿಟ್ಟರು ಗುರುವಾರ ದಿವಸ ಮಹಾರಾಜರು ಬಹುಶಾಹಿರ ಜೊತೆಗೆ ಅಲ್ಲೊಬ್ಬ ಮನೆಗೆ ಊಟಕ್ಕೆ ಹೋಗಿತ್ತು. ಅವ್ರ ಯಜಮಾನ ಒಳಗೆ ಹೋದಾಗ ಮಹಾರಾಜರು ಬಹುಶಾಹಿರು ಬಹುಶಾಹಿ ಈ ಸೋಮವಾರ ಸಕಾಲಿದ ಮಹಾರಾಜ ಬಹುಶಃ ಉಪಜಯಂತ ಹಸ್ತರು. ಆವಾಗ ಅವ್ರು ಬಂದ್ರು ಮಹಾರಾಜ ನಿಮ್ಮ ಕಡಿಮೆ ತಲೆ ಇಟ್ಟು ನಾನು ದೇಹ ಬಿಡೋದಕ್ಕೆ ಒಂದು ಉತ್ಸವ ಅಂತ ತಿಳ್ಕೊಂಡಿದ್ದೆ ಅಷ್ಟಕ್ಕಾಗೇನೆ ಇಲ್ಲಿ ಬಂದಿದ್ದೆ. 9 ವರ್ಷ ಆಗಿತ್ತು. ಅವಾಗ ಮಹಾರಾಜ ಹೇಳ್ತಾ ಸಾಕ ಯೋಗ ದಿಸತ್ ನಾನು ಅಂತ ಯೋಗ ಇದ್ದಂಗೆ ಕಾಣಿಸಿರಲ್ಲ. ಅಷ್ಟಕ್ಕೆ ಅವ್ರ ಯಜಮಾನರು ಹತ್ತು ಬಂದು ಕೂಡ ಮಹಾರಾಜ ಸುಮ್ಮ ಮುಂದ ಒಂದೊಂದು ದಿವಸ ಆದ್ರು ಶುಕ್ರವಾರ ಶನಿವಾರ ರವಿವಾರ ರವಿವಾರ ಸಾಯಂಕಾಲ ಮಹಾರಾಜರು ಗೋಶಾಲಕ್ಕೆ ಹೋಗಿದ್ರು. ಅಲ್ಲಿ ಅಭ್ಯಂತರ ನಾವು ಗೋಶಾಲದ ವ್ಯವಸ್ಥೆ ಮಾಡುತ್ತಿದ್ರು. ಮಹಾರಾಜರು ಅವ್ರು ಹೇಳಿದ್ರು ಪಾದಕ ಇಲ್ಲೇ ಇರ್ಲಿ ನಾನು ಮತ್ತೊಂದು ಬಂದಾಗಿದ್ರು ಮಾಡ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ಪಾದಕ ಅಲ್ಲೇ ಬಿಟ್ಟು ಬಂದ್ರು. ಬಹುಶಃ ಇವ್ರಿಗೆ ಮಾತ್ರ ಗೊತ್ತಿತ್ತು ಸೋಮವಾರ ಬೆಳಗ್ಗೆ ಹೆಂಗ ಆಗ್ತದೆ ಇಂಥ ತಯಾರಿ ನೋಡ್ತು. ಮಹಾರಾಜ ಹೇಳಿದ್ರು ನಾನು ಅಲ್ಲಿ ಹೇಳಿದೆ ಗೋದಾವರಿಯವರು ನಾನು ಒಂದು ಸಾಲಿ ತೆಗೆದಿದ್ದೀನಿ ಅಂತ ನಿಮ್ ಸಾಲಿಗೆ ಏನ್ ಕಲಿಸ್ತೀರಿ ನಮ್ ಸಾಲ ಸಾಯಿಲಿ ಕಲಿಸ್ತೀನಿ. ಸಾಯಿಲಿಕ್ಕೆ ಏನ್ ಕಲಿಸೋದಿರ್ತದೆ ಹೆಂಗ ಸಾಯಿಲಿ ಬರ್ಬೇಕು ಅಂತಂದ್ರೆ ಹೆಂಗ ಸಾಯಿಲಿ ಬರ್ಬೇಕು ಅಂದ್ರೆ ತಿರುಗೆಂದು ಸತ್ಯವಾದ್ರೆ ಹೆಂಗ ಸಾಯಿಲಿ ತಿರುಗಿ ಜನ್ಮ ಇಲ್ಲ ಜನ್ಮ ಬಂದ್ರೆ ಸಾರಿ. ಮಹಾರಾಜ ಏನು ಹೆಂಗ ಸಾಯಿಲಿ ಬರ್ಬೇಕು ಅಂದ್ರೆ ಈಗ ಅಕಸ್ಮಾತ್ ಹೆಬ್ಬಳ್ಳಿಯಾಗಿ ಯಾರಿಗೇನೋ ಒಬ್ಬರಿಗೆ ಫೋನ್ ಬಂದ ದಿಲ್ಲಿಯಿಂದ ನಿಮ್ಮನ್ನು ಹೋಮ್ ಮಿನಿಸ್ಟರ್ ಮಾಡೀವಿ ನೀವು ಅರ್ಜೆಂಟ್ ಬಂದ್ಬಿಡ್ರಿ. ಆ ಮನುಷ್ಯನಿಗೆ ಎಷ್ಟು ನಿಮ್ಮ ಮಕ್ಕಳ ಪಂಚಾಯತಿ ಯಾರಾದ್ರೂ ಸದಸ್ಯರಿಗೆ ಫೋನ್ ಬಂತು ನಿಮ್ಮನ್ನು ಹೋಮ್ ಮಿನಿಸ್ಟರ್ ಮಾಡೀವಿ ಬಂದ್ಬಿಡ್ರಿ. ಎಷ್ಟು ಆನಂದ ಆಗ್ತದೆ ಸಂತೋಷ ಆಗ್ತದೆ ಊರಾಗಿನ ಎಲ್ಲ ಇದನ್ ಮಾಡ್ತಾರೆ ಎಲ್ಲಾದ್ರೂ ಗೊತ್ತಾಗ್ತದೆ ಎಲ್ಲಾದ್ರೂ ಹಾಲು ಹಾಕ್ತಾರೆ ಗುಲಾಯಿ ಹಾಕ್ತಾರೆ ಇದನ್ ಮಾಡ್ತಾರೆ ಅಲ್ಲಿಂದ ಮುಗುಂದ ಬರ್ತೀನಿ 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 ನಾನು ಮಿನಿಸ್ಟರ್ ಆದ್ರೆ ಮಕ್ಕಳು ಬರ್ತೀನಿ ಯಾವಾಗ ಅವನ್ ಎಷ್ಟು ಆನಂದದಿಂದ ಸಮಾಧಾನ ಖುಷಿಯೊಳಗೆ ಹೋಗ್ತಾನೋ ಅಷ್ಟು ನಮ್ಗೆ ಆನಂದದಲ್ಲಿ ಖುಷಿ ಸಾಯಿ ಬರೋದೇ ಕಳೆ ಸಾಗುವ ಲಕ್ಷಣ. ಇಪ್ಪ ಅಲ್ಲಿ ನಾ ಯಾಕೆ ಹೇಳಿ ಕತ್ತೀನಿ ಅಂತಂದ್ರೆ ನಮಗೂ ವಯಸ್ಸಾಗ್ತದೆ ಇನ್ನು ಸಣ್ಣವ್ರು ಸಣ್ಣವ್ರ ಪ್ರಶ್ನೆ ಆದ್ರೆ ಕನಿಷ್ಠ ನಾವು ವಯಸ್ಸಾದವರಲ್ಲಿ ವಿಚಾರ ಮಾಡಬೇಕು ಏನು ಅಂದ್ರೆ ಎಲ್ಲಕ್ಕಿಂತಲೂ ಮುಖ್ಯವಾದ ವಿಷಯ ಏನು ಅಂತಂದ್ರೆ ವಾರ್ಧಕ್ಕೆ ಸಮಾಧಾನ ಬಹುಶಃ 87 ವರ್ಷ ಆಗಿತ್ತು. ಒಂದು ವರ್ಷ ಮಹಾರಾಜ ಹೇಳಿದ್ರು ಮಹಾರಾಜ್ ನನ್ನ ಕಣ ಕಾಣಿಸಂಗಿಲ್ಲ ಕಿವಿ ಕೇಳಿಸಂಗಿಲ್ಲ ಎಂತ ಕೂಡ್ಲಿಕ್ ಬರಂಗಿಲ್ಲ ಮನ್ಸಲ್ಲ ಎಲ್ಲರಿಗೂ ಎಷ್ಟು ತ್ರಾಸ ಆಗ್ತದೆ ಅಂತ ಕರ್ಕೊಂಡು ಹೋಗ್ತೀವಿ. ಮಹಾರಾಜ ಏನು ಕಾಯಿ ಬಹುಶಃ ತುಂಬಾ ಗಂಟ ಅಲ್ಲ ಕಾಯಿ ನೀವು ಬ್ಯಾಸ್ತ ಬಂದ್ರೆ ಏನು
ಬಹುಶೈವರಲ್ಲೂ ಅದಕ್ಕೇನು ಜಾಸ್ತಿ ಬಂದಿಲ್ಲ. ಇಲ್ಲಿದ್ದು ನಿಮ್ಮ ಹತ್ತಿರ ಇದ್ದೀನಿ, ಅಲ್ಲಿ ಹೋದ್ರು ನಿಮ್ಮ ಹತ್ತಿರ ಬರ್ತೀನಿ, ನನಗೇನು ಜಾಸ್ತಿ ಇಲ್ಲ. ಅದು ಸುಮ್ಮನೆ ಎಲ್ಲಾರು ಪಾಪೇಶ್ವರ ಅವನ್ ಮಹಾರಾಜರು ಏನ್ ಹೇಳಿದ್ರು ಅನ್ನೋದನ್ನ ನಾವು ನೆನಪಿನಲ್ಲಿ ನಾವು ನಮ್ಮ ಅಂತಕ್ಕಂಥ ಇಟ್ಕೋಬೇಕು. ಮಹಾರಾಜರು ಏನ್ ಹೇಳಿದ್ರು ಅಂದ್ರೆ ಬಹುಶಃೇ ಈ ವಯಸ್ಸಿನಲ್ಲಿನೂ ಈ ಪರಿಸ್ಥಿತಿಯಲ್ಲಿನೂ ಸಮಾಧಾನ ಎಲ್ಲಿ ಪತ್ರ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ನಿಮ್ಮಲ್ಲಿ ಇದ್ದೀನಿ ನೋಡಿ. ಎಷ್ಟು ಸಮಾಧಾನ ಇರ್ಬೋದು ಮಹಾರಾಜರೇ ಅವ್ರಿಗೆ ಸಮಾಧಾನದಲ್ಲಿ ಇಲ್ಲಿಗೆ ಬರ್ತದ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಇದ್ದೀನಿ ಅಂತ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ. ಬಹುಶಃ ಎಷ್ಟು ಸಮಾಧಾನ ನಮ್ ಧ್ಯೇಯ ನಮ್ಗೆ ಎಷ್ಟೋ ವಯಸ್ಸಾಗಿರುವಲ್ಲ, ನಮ್ಗೆ ಬರೀ 10 ವರ್ಷ ಆಗಿರುವಲ್ಲ. ಆದ್ರೆ ನಮ್ ಧ್ಯೇಯ ಇರಬೇಕು ಅಂದ್ರೆ ನಂತಕಾಲ ಮಧುರ ಆಗಬೇಕು, ವಾರ್ಧಕ್ಕೆ ಸಮಾಧಾನ ಪೂರ್ಣ ಆಗಬೇಕು. ವಾರ್ಧಕ್ಕೆ ಯಾರಿಗೂ ಬಿಟ್ಟಿಲ್ಲ, ಅಂತಕಾಲ ಯಾರಿಗೂ ತಪ್ಪಿಲ್ಲ. ನನ್ನ ವಾರ್ಧಕ್ಕೆ ಸಮಾಧಾನ ಪೂರ್ಣ ಆಗ್ಬೇಕಾದ ಕೋಶಲೋನಿ ಪಡೋಹಿ ಆಕಾಶ್ ಆಕಾಶ್ ಕಲಿಸಿ ಬೀಳುವಂತಕ್ಕೆ ನನ್ನ ಸಮಾಧಾನ ಬಂದಾಗಂಗಿಲ್ಲ. ಲಾಖ ಅದೇ ಕಾಯಿ ಅಂದ್ರೆ ಲಾಖ ಗೆದೇ ಕಾಯಿ, ನೀವು ಅದೇ ಸಮಾಧಾನ ಬಂದೇನಾಗ್ತಾನೆ. ಲಕ್ಷ ಬಂದ್ರೇನು, ಲಕ್ಷ ಹೋದ್ರೇನು, ನಾನು ಸಮಾಧಾನ ಕೆಲಸೋಯ್ತಾರೆ. ಸಮಾಧಾನ ನನ್ನ ಜನ್ಮಸಿದ್ಧ ಹಕ್ಕದ, ಸಮಾಧಾನ ನನ್ನ ಸ್ವರೂಪದ, ಸಮಾಧಾನ ನನ್ನ ಮೂಲಭೂತ ಅರ್ಥಾತ್ ಭೂಮಿಕಾ ತತ್ವದ ಅರ್ಥಾತ್ ನನ್ನ ವಾಗ್ದಕ್ಕೆ ಏನಾಗ್ಬೇಕು ಅಂದ್ರೆ ಸಮಾಧಾನ ಪೂರ್ಣ ಆಗ್ಬೇಕು. ನಾನು ಹೇಳಿ ಹಂಗಾಗಬಾರ್ದು, ನನ್ನ ಪ್ರಪಂಚ ಸರಿ ಚಲೋ ಮಾಡಿಕೊಡ್ಲಿ ಅಂದ್ರೆ 7 ದಿವಸ ಮಾಡಿಕೊಡ್ತೀನಿ ಅಂತ ಕೊಂಡು 7ನೇ ದಿವಸ ಮನುಷ್ಯ ತರ್ತ ಹಂಗ ಬೇಡ. ನಮ್ಮ ಪ್ರಪಂಚದಲ್ಲಿ ಇದ್ದುಕೊಂಡೇ ಸಮಾಧಾನ ಇರ್ಬೇಕು. ನಮಗೆ ಚಾಲೆಂಜ್ ಕೊಡ್ಲಿಕ್ಕೆ ನನ್ನ ಸಮಾಧಾನ ಭಂಗ ಮಾಡಿದ್ರೆ ಒಂದು 1 ಲಕ್ಷ ರೂಪಾಯಿ ಕೊಡ್ತೀನಿ. ಕ್ಷಣ ಕ್ಷಣಕ್ಕೆ ನಮ್ಮ ಸಮಾಧಾನ ಭಂಗ. ಆ ಡೊಂಬ ಹಾಕಿ ತಂತಿ ಮೇಲೆ ನಡೀತಿರ್ತ, ಆ ಡೊಂಬ ನಾಟಕ ತಂತಿ ಮೇಲೆ ನಡೀತಿರ್ತ, ಆ ತಂತಿ ಮೇಲೆ ನಡೆಯೋದು ಎಷ್ಟು ಕಠಿಣ ನಾನು ನಮ್ಮ ಸಮಾಧಾನ ಉಳಿಸೋದು ಅಷ್ಟು ಕಠಿಣ. ಹನ್ನೆರಡು ಆಕೆ ನಡೀತಾಳಂದ್ರೆ ಹೆಂಗ್ ನಡೀತಾಳಂದ್ರೆ ಆಕೆ ಏನ್ ಒಂದ್ ಯಾರು ಸಾಧನೆ ಉಪಯೋಗ ಮಾಡ್ಕೋತಾಳ, ನಾವು ಆ ಸಾಧನೆಯನ್ನು ಅನುಸರಿಸಿದ್ರೆ ಮಾತ್ರ ನಮ್ಮ ಪ್ರಪಂಚ ಅನ್ನುವಂತ ಡೊಂಬ ರಾಜಭೋಗ ಸಮಾಧಾನ ಅನ್ನುವಂತ ತಂತಿ ನಾನು ನಮ್ಮ ಏನಿದೆ ಅಂತ ಸಾಧನೆ ಏನು ಅಂದ್ರೆ ಕೈಯಾಗ ಒಂದು ಕೋಲು ಇರುತ್ತೆ, ಆ ಕೋಲಿನ ಕಡೆಗೆ ಆಕೆ ದೃಷ್ಟಿ ಇರ್ತದೆ. ಆಮೇಲೆ ಕೆಲವೊಬ್ಬ ಡ್ರಮ್ ಬಾರಿಸಿರ್ತ ಡೊಳ್ಳು, ಆ ಡೊಳ್ಳಿನ ಕಡೆಗೆ ಆಕೆ ಕಿವಿ ಇರ್ತ ಸುತ್ತಲೂ ಜನ ನಿಂತು ಏನ್ ಬೇಕು ಏನ್ ಕೇಳಾದ್ರೆ ಮಾತಾಡ್ತಿರ್ತ, ಬಿದ್ದು ಗಿದ್ದಿ ಕಾಲು ಮುಡ್ಕೋತಿ ಹಂಗ ಹಿಂಗ ಅಲ್ಲಿ ಅವ್ರೆ ಲಕ್ಷಣ ಆಗಿ ಆ ಕೋಲಿನ ದೃಷ್ಟಿ ಇಟ್ಟು ಆ ಡ್ರಮ್ಮಿನ ಆವಾಜಿನ ಕಡೆಗೆ ಆ ಡೊಳ್ಳಿನ ಆವಾಜಿನ ಕಡೆ ಕಿವಿ ಕೊಟ್ಟು ಜನರು ಏನಂತಾರ ಅನ್ನೋದನ್ನ ನೋಡದೆ ಕೇಳದೆ ಇದ್ದು ಲಕ್ಷ ಕೊಡದೆ ಇದ್ರೆ ಆ ತಂತಿಯನ್ನು ಸಮಾಧಾನದ ಪರಾಯಾಸಿಕ ಜನರು ಏನಂತಾರ ಅನ್ನೋ ಕಡೆ ಲಕ್ಷ ಕೊಟ್ಟಿವಿ ಅಂದ್ರೆ ಬಿದ್ದುಬಿಟ್ಟು ಜನರು ಏನಂತಾರ ಅನ್ನೋದಕ್ಕೆ ಪ್ರಪಂಚ ಏನಂತಾರ ಅಂತ ತಿಳ್ಕೊಂಡು ಮಾಡೋದಕ್ಕೆ ಪ್ರಪಂಚ, ಭಗವಂತ ಏನಂತಾರ ಅಂತ ತಿಳ್ಕೊಂಡು ಮಾಡೋದಕ್ಕೆ ಪರಮಾತ್ಮ. ಹಂಗಂದ್ರೆ ಬಡಿ ಕೋಲ್ ಯಾವುದು ಡ್ರಮ್ ಯಾವುದು ಅಂದ್ರೆ ಭಗವಂತ ನಾಮ ಅನ್ನುವಂತ ಕೋಲನ್ನು ಕೈಯಾಗಿ ಹಿಡ್ಕೊಂಡು ಅದನ್ನ ನಮ್ ದೃಷ್ಟಿ ಇರಬೇಕು. ಒಂದ್ ಕ್ಷಣ ದೃಷ್ಟಿ ಅಥವಾ ಇದ್ದಾರೆ ಯಾರು ಅಕ್ಕಿ ನಡಕ್ ಬಂದು ಎಷ್ಟು ಹಿಂಗಿಂಗ್ ಮಾತ್ರ ನೋಡ್ರಿ ಆಶ್ಚರ್ಯ ಆಗ್ತಾರೆ. ತಂತಿ ಹಿಂಗಿಂಗ್ ಅದೇ ಆಗ್ತಾರೆ ಆದ್ರೂ ಬಿಡುದಿಲ್ಲ. ಆಮೇಲೆ ಡ್ರಮ್ ಅಂದ್ರೆ ಸತ್ಸಂಗ ಅನ್ನೋಕ್ಕೆ ಅರ್ಥಾತ್ ಡ್ರಮ್ಮಿನ ಕಡೆಗೆ ನಮ್ ಕಿವಿ ಕೊಡ್ಬೇಕು. ಜನರು ಏನಂತಾರೆ ಅನ್ನೋ ಕಡೆ ಲಕ್ಷ ಕೊಡದೆ ಇದ್ರೆ ನಿಶ್ಚಿತವಾಗಿ ನಮ್ಮ ಪ್ರಪಂಚ ಅನ್ನೋ ಡೊಂಬರಾಗುವ ಸಮಾಧಾನ ಕೋರಿದ್ದ. ನಾವು ದಿವಸಕ್ಕೆ ಎಷ್ಟು ಸಲ ಬೀಳ್ತೀವಿ ಯಾರಿಗೆ ಕೊಡ್ತೀವಿ? ಯಾರು ಒಬ್ರು ಏನಾದ್ರು ಒಂದು ಸಣ್ಣ ಶಬ್ದ ಅಂದು ಕೂಡ ನಾವು ಬಿದ್ದೆ ಸಮಾಧಾನ ಹೋಗ್ತದೆ ನಮ್ದು. ಯಾಕಂದ್ರೆ ಇವೆರಡೂ ಸಾಧನೆ ಇಲ್ಲ ತಿಳ್ಕೊ. ಆ ಸರ್ಕಸ್ ನಲ್ಲಿ ಸಿಂಹ ಹುಲಿ ಆಗ್ತಿರ್ತ ಅಂದ್ರೆ ಮಾಡ್ತದೆ ಆ ಸಿಂಹ ಹುಲಿ ಜನ ಕಡೆ ಲಕ್ಷ ಇರಲ್ಲ. ಅವು ಜನರು ಏನಂತ ಮಕ್ಕಳ ಲಕ್ಷ ಇರಲ್ಲ. ಅವು ಸಿಂಹ ಹುಲಿ ಯಾವ ಕಡೆ ಲಕ್ಷ ಇರ್ತದೆ? ರಿಂಗ್ ಆ ರಿಂಗ್ ಮಾಸ್ಟರ್ ಕಡೆ ಲಕ್ಷ ಹೆಂಗು ನಮ್ಗೆ ಆ ರಿಂಗ್ ಮಾಸ್ಟರ್ ಕಡೆ ಲಕ್ಷ ಇಟ್ಟುಕೊಂಡು ಜನರು ಏನಂತ ಕಡೆಗೆ ನಾವು ಅಲಕ್ಷ ಮಾಡಿದ್ರೆ
ನಾವು ನಮ್ಮ ಆಸೆಯಿಂದ ನಾವು ಯಶಸ್ವಿಯಾಗ ನಿಜವಾಗಿಯೂ ನಮ್ಗೆ ಬಹಳ ಸಂತೋಷ ಆಗ್ತದ. ಏನು ಅಂದ್ರೆ ಮಹಾರಾಜರ ಸಂಕಲ್ಪ ಎಂತ ಲಕ್ಷದ, ನಾವು ಹುಡ್ಕೊಂಡು ನಾವು ಮಾಡ್ತೀವಿ ಅಂದ್ರೆ ಶಕ್ಯದ. ನಾವು ಸಾಕಷ್ಟು ನೋಡೀವಿ, ಸಾಕಷ್ಟು ಕೇಳೀವಿ, ಮಾಡೋದನ್ನು ಕೇಳೀವಿ, ಮಾಡೋದನ್ನು ನೋಡೀವಿ. ನಾನು ಕರ್ತ ಅನ್ನುವಂತ ಭಾವನೆಯಿಂದ ಮಾಡಿದ್ವಿ ಅನ್ನೋ ದುಃಖ, ನೀ ಕರ್ತ ಮುಂದೆ ದುಃಖನೇ, ರಾಮ್ ಕರ್ತ ಮುಂದೆ ಸಮಾಧಾನ. ಇವತ್ತಿಗೆ ಏನ್ ನಡೀಲಿ ಕರ್ತೆ ನೋಡಿ, ಎಲ್ಲ ಅವ್ರ ಸತ್ತದಿಂದ, ಅವ್ರ ಇಚ್ಛಾದಿಂದ ನಡೀಲಿ ಕರ್ತೇವೆ, ಅವ್ರ ಪರಿಣಾಮದಿಂದ ನಡೀಲಿ ಕರ್ತೇವೆ. ಆದ್ರಿಂದ ನಮ್ಗೆ ಸಮಾಧಾನ. ನಾ ಇದ್ರ ಬಗ್ಗೆ ಒಂದು ಚೂರು ತನಿಖೆ ಸುಳ್ಳು ತುಂಬಾ ನೋಡ್ಕೋದಿರ್ತೀನಿ ಅಷ್ಟೇ. ಯಾಕಂದ್ರೆ ಅವ್ರ ಸತ್ತಾನೆ ಮಹಾರಾಜ. ಏನು ಪ್ರಪಂಚ ಹೆಂಗ್ ಮಾಡ್ಲಿಕ್ಕೆ ಬರ್ಬೇಕು ಅಂದ್ರೆ ಈ ಮನೆಯಾಗ ಹೆಣ್ಮಂತ ಹೆಣ್ಮಗಳ ಮನೆ ಬಿಡ್ತಾರ, ಮಗಳ ಮನೆ ಬಿಡ್ತಾರ, ಯಜಮಾನ್ ಏನ್ ಮಾಡ್ತಾರ, ಪುಣ್ಯಾವತಿ ಪಡಿ ಹಿಡ್ಕೊಂಡು ಪುಣ್ಯಾವತಿ ಕೂತಿರ್ತಾರ, ಒಬ್ರು ನಡಕ ಒಬ್ರು ಕಲಿ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿರ್ತಾರ ನೋಡಿ. ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ, ದುಡ್ಡು ತಗೋ, ಹಂಗ ಹಿಂಗ ಅಂದ್ರೆ ಎಲ್ಲ ಅದನ್ನೆಲ್ಲ ನೋಡೋರು ಜವಾಬ್ದಾರಿ, ಜವಾಬ್ದಾರಿಂದ ಅದನ್ನೆಲ್ಲ ನೋಡ್ತಕ್ಕಂಥವ್ರು. ಆದ್ರೆ ಅರ್ಥಾತ್ ಆಪ್ ಏನ್ ಮಾಡ್ತಾನಂದ್ರೆ ಪುಣ್ಯಾವತಿ ಕೂತಿರ್ತಾನ, ನಮ್ಗೇನ್ ಎದ್ದು ಹೋಗಿ ಬರಂಗಿಲ್ಲ, ಇದು ಮಾಡಿ ಬರಂಗಿಲ್ಲ. ಇನ್ನೇನು ಹತ್ತು ನಿಮಿಷಕ್ಕ ಅಕ್ಕಿ ಕಾಯಿರ್ತಾವ, ಇನ್ನು ಹಾಲು ಬಂದಿರಂಗಿಲ್ಲ. ಅವಾಗ ಏನ್ ಮಾಡ್ತಾನ, ಅಪ್ಪ ಚರ್ಪಡಿಸಿರ್ತಾನೆ, ಅವ್ನು ಕಲಿ ಬ್ಯಾಗ್ ಇಟ್ಕೊಂಡು ಅಕ್ಕನ ಚರ್ಪಡಿಸಿರ್ತಾನೆ. ಏ ನಮಗೆ ಹೋಗಿ ಸೂಟು ತಗೊಂಡು ಹೋಗಿ, ಗಾಡಿ ತಗೊಂಡು ಹೋಗಿ, ತಗೊಂಡ್ರೆ ತಗೊಂಡು ಅಪ್ಪ ಕೂತಲ್ಲಿ ಚರ್ಪಡಿಸಿರ್ತಾನೆ. ಹಾಲು ಬಂದಿಲ್ಲ, ಹಾಲು ಬಂದಿಲ್ಲ, ಹಾಲು ಬಂದಿಲ್ಲ, ಹಾಲು. ಅವ್ನು ನಡಕಿನ ಅವನಿಗೆ ನಾವು ಕೆಲವು ಇದನ್ನ ಮಾಡೋಣ, ಏನ್ ಮಾಡ್ತಿದ್ದ ಧರ್ಪಡಿಸುತ್ತಲ್ಲ, ಹೋಗಿತ್ತು 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 ಹೆಂಗೋ ಹಂಗ. ನಮ್ಗೆ ನಾವ್ ಏನ್ ಮಾಡಿ ಪ್ರಪಂಚದೊಳಗ ಚರಪಡಿಸೋರಾಗಬಾರ್ದು, ಧರ್ಪಡಿಸೋರಾಗಿ ಕರಪಡಿಸಿ ಏನು ಉಪಯೋಗ, ಅಲ್ಲೇ ಕೂತಲ್ಲೇ ಕರಪಡಿಸೋದೇ ಮುಖ್ಯ. ನಾವೇನಾದ್ರೂ ಪ್ರಯತ್ನ ಮಾಡಬೇಕು, ಮತ್ತು ಇದು ಬರ್ತಾ ಏನು ಹೆಚ್ಚು ಕಡಿಮೆ ಆದ್ರೂ ಸಹಿತ ಅವ್ರ ಇಚ್ಛಾ ಅನ್ನೋ ಸಮಾಧಾನ ನಾವು ತಿಳ್ಕೊಳ್ತೇವೆ. ನಮ್ಗೆ ನಿಜವಾಗಿ ಬಹಳ ಸಂತೋಷ ಆಯ್ತು. ಇವತ್ತು 70 ವರ್ಷದವ್ರು 25 ಮಂದಿ ಇದ್ದರು, ನಾಳೆ 80 85 ಅವರು 25 ಮಂದಿ ಇದ್ದಾರೆ. ಮನುಷ್ಯ ಸಹಜ ಅನ್ನಿಸ್ತೇನು, ನಮ್ಮೊಂದು 70 ವರ್ಷ ಶಾಂತಿ ಮಾಡು ಮಾಡುವಂತ ಎಲ್ಲಾರು ನಾನು ಮಾಡಿಕೊಳ್ಳಂಗೇ ಇಲ್ಲ. ಎಂತಂತ ಹೇಳಿದ್ರೆ ನಾವು ಓಡಿ ಬಿಡ್ತೀನಿ ಅಂತೇಳಿ, ನೀವೇನಾದ್ರು ಭಾಳ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ನಾವು ಓಡಿ ಬಿಡ್ತೀವಿ. 71 ವರ್ಷ ಪೂರ್ಣ ಆಗೋದು ಬರ್ತೀನಿ, ಮಾಡಿ ಬರೋದನ್ನ ಆಗೋದು ಬರ್ತೀನಿ. ನಮ್ಗೇನು ಅವಶ್ಯಕತೆ ಇಲ್ಲ. ಇನ್ನೊಂದು ಅರ್ಥಾತ್ ಏನು ಅಂದ್ರೆ 70 ವರ್ಷದವರು ಸಹಜವಾಗಿ ಎಷ್ಟು ಮಂದಿ ಆಗ್ತಾರೋ ಅಷ್ಟು ಮಂದಿ ನಾವು ಮಾಡೋದು ಅದನ್ನು ಮಾಡೋದು. 60 ವರ್ಷ 70 80 90 ಸಮಾಜದಲ್ಲಿ ಒಂದ್ಸಲ ಹಿಂದ ಶಾಂತಿ ಮಾಡಿಕೊಳ್ಳುವ ಎಷ್ಟು ಜನರು ಆಗ್ತಾರೋ ಅಷ್ಟು ಕೂಡ ಮಾಡಿರಲ್ಲ ಒಂದು ನಿಜವಾಗಿ ಸಮಾಧಾನ. ಅದೇ ರೀತಿಯಾಗಿ ಉಪನಯನ ಎಷ್ಟಾದ್ರೂ ಹುಡುಗರಾಗಿ ನಾವು ಮಾಡೋದು ಮಾಡ್ತೀವಿ. ಅದೇ ರೀತಿ 60 ವರ್ಷ 60 65 70 75 ಎಷ್ಟಾದ್ರೂ ಆಗಿ ಮಾಡುದು. ಮಹಾರಾಜ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ದು 70 75 ವರ್ಷ ಶಾಂತಿ ಆಯಿತು. ಇನ್ನು ಬಹಳಷ್ಟು ನಾವು ಸಾವಧಾನ ಆಗಿರ್ಬೇಕು. ಎಷ್ಟು ಶಾಂತ ಜೀವನ ಬಾಳಿಗೆ ಬರಬೇಕು ನಾನು ಮನುಷ್ಯ ಅನ್ನೋದು. ಇದಕ್ಕೂ ಶಾಂತಿ ಇರಬೇಕು, ಇದಕ್ಕೂ ಶಾಂತಿ ಇರಬೇಕು. ಬಹಳಷ್ಟು ಈ ಪ್ರಪಂಚದಲ್ಲಿ ಧರ್ಪಡಿಸಿದ ಏನೇನು ಉಪಯುಕ್ತ ಆಗುತ್ತೆ. ಆ ರೀತಿಯಾಗಿ ನಾವು ಎಲ್ಲ 70 ವರ್ಷದ ಶಾಂತಿ ಜೀವನವನ್ನು ಮಾಡುವಂತ ಬಹಳ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಲಿ. ಅದೇ ರೀತಿಯಾಗಿ ನಮಗೂ ನಿಮಗೂ ಎಲ್ಲರಿಗೂ ಇಲ್ಲಿ ಬಂದಿರತಕ್ಕಂಥ ಸಂಬಂಧಿಕರಿಗೆ, ಸ್ವಜನರಿಗೆ, ಆತ್ಮೀಯರಿಗೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ಮಹಾರಾಜ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕ್ರಮಗೊಳಿಸಿ ನನ್ನೆಲ್ಲ ಜೀವನದಲ್ಲಿ ಭಗವಂತ ಬೇಕು ಅಂತ ನಿಜವಾಗಿ ಆ ಭಗವಂತ ಇದ್ದಾನ ತಂದಿಸಿದ್ರೆ ಸಮಾಧಾನದ ಭಗವಂತ ಮತ್ತೊಂದು ಏನು ಅದು ಸಮಾಧಾನ. ಆಲ್ ಪ್ರಾಬ್ಲಮ್ಸ್ ಆಫ್ ದಿ ಲೈಫ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಹಾರ್ಮನಿ. ಸಾಮರಸ್ಯ ಭಾವನೆ ಬೇಕು ಪ್ರಪಂಚದಲ್ಲಿ. ನಮ್ಮ ಹಾರ್ಮೋನಿ ಹೆಂಗೆ ಒಂದು ತಬಲಾ ಮುಂತೇರೆ ಹೊಡಿತಾರ, ಹಾರ್ಮೋನಿಯಂ ಮುಂತೇನೆ ಇರ್ತದ, ಬೇಟಿ ತಂಬೂರು ಅಂತ ಕಡೆ ಹಾಡವು ಅಂತ ಕಡೆ. ನಮ್ಮ ಪ್ರಪಂಚದೊಳಗೆ ಸಮ್ ಬೇಕು. ಈ ಹಾರ್ಟ್ನಲ್ಲಿ ಸಮ್ ಅಂತ ಇರ್ತದ ನೋಡಿ, ಎಲ್ಲರೂ ಕೂಡ ಅಂತಾರೆ ಹಾ ಅನ್ಕೊಳ್ತಾರೆ. ಆ ಕೇಳೋರು ಸಹಿತ ಅದ್ರ ಬಗ್ಗೆ ಸ್ವಲ್ಪ
ತಿರುವಳಿಕಿದ್ದವರು ಬರುತ್ತದೆ ಆ ಸಂಧಿಗೆ ಒಂದು ಕೋಣ ಆಗ್ತದೆ. ಆ ಸಂಬಿದ್ದರಲ್ಲೇ ಸಮಾಧಾನ, ಆ ಸಂಬಿಲ್ಲ ಅಂದರೆ ಸಮಾಧಾನ. ತಾವೆಲ್ಲರೂ ಮನೆಯವರ ಕುಟುಂಬವರು ಸಮಾಜದಲ್ಲಿ ಎಲ್ಲರೂ ಒಂದು ಸಂಬಿ ಬರಬೇಕು ಅಂದ್ರೆ ಆ ಸಂ ಯಾವುದು? ಭಗವಂತನ ಇಚ್ಛಾ. ಆ ಸಂ ಯಾವುದು ಅಂದ್ರೆ ಹಿಂಗಾತ್ರ ಅವನ ಇಚ್ಛ, ಹಿಂಗಾತ್ರ ಅವನ ಇಚ್ಛ. ಘಟನಾ ಘಟಗೈ ಶಾಂತರು, ಗಲ್ತಿ ನಹಿ ಹಲ್ ಡೂಂಡು. ಮನೆಯವ್ರಿಗೆ ಏನಾದ್ರೂ ತಪ್ಪು ಮಾಡಿದ್ರೆ ಗಲ್ತಿ ನಹಿ ಹಲ್ ಡೂಂಡು, ಘಟನಾ ಘಟಗೈ ಶಾಂತರು. ಅರ್ಥಾತ್ ಜೀವನ ಒಂದು ಹೊತ್ತು ಸಮಾಧಾನದಲ್ಲಿ ಬಾಳುವುದಂತ ಹೊತ್ತು ಬೇರೆ ಏನೇನು ಜೀವನ ಪುರುಷ ಭಗವಂತನ ಮೂರ್ತಿವಂತ ಅರ್ಥಾತ್ ಸಮಾಧಾನ ಅಂದ್ರೆ ಮೂರ್ತಿವಂತ ಭಗವಂತನೇ ಸಮಾಧಾನ ಬಿಟ್ಟರೆ ಭಗವಂತ ಇದ್ದ. ಸಮಾಧಾನ ಅಂದ್ರೆ ಒಂದು ಸಾಮರಸ್ಯ ಭಾವನಾ, ಸಮಾಧಾನ ಅಂದ್ರೆ ಒಂದು ಐಕ್ಯತೆ. ಇಂಥ ಒಂದು ಭಾವ ನಮ್ಮಲ್ಲಿದ್ದ ನಿಜವಾಗಿಯೂ ನಮ್ಮೆಲ್ಲರಿಗೂ ಶಾಂತಿ ಸಮಾಧಾನ ಆಗ್ತದೆ. ಭಗವಂತ ನಮ್ಗೆಲ್ಲರನ್ನು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರನ್ನು ಭಗವಂತ ಭಕ್ತಿ ಪ್ರಕಾಶಿ ನಾಮಗಳನ್ನು ಪರಿಮಾಣ ಭಗವಂತ ಭಕ್ತಿ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆ ಕೊಡಲಿ ಅಂತ ಹೇಳಿ ಸ್ವಾಮೀಜಿಯವರು ಆಶೀರ್ವಾದ ಹೇಳ್ತಾರೆ. ಅದಾದ ಮೇಲೆ ಇವತ್ತು 70 ವರ್ಷದವರು ಏನು ಶಾಂತಿ ಪಂಚಿದ್ದೀನಿ, ನಿನ್ನೆ ಅವ್ರು ಹೆಂಗೆ 60 ವರ್ಷದವರು ಬಂದಿದ್ದರು, ನಿನ್ನೆ ನಮ್ಮ ಬೆಳಿಗ್ಗೆ ಹಾಲು ತರಿಸಲಿಕ್ಕೆ ನೆನಪಾಗಲಿಲ್ಲ. ಅರ್ಥಾತ್ ಏನಂತಂದ್ರೆ ಇವತ್ತು ನಾವು ಮುಂಜಾನೆ ನೆನಪು ಮಾಡಿ ಹಾಲು ತರಿಸಿದಾಗೆಲ್ಲ ಒಳ್ಳ ಹಾಕ್ತೀವಿ. ಅರ್ಥಾತ್ ನಮಗೆ ಆಮೇಲೆ ಏನು ಅನ್ನಿಸ್ತು ಅಂದ್ರೆ ಇದೇನು ತಪ್ಪಾಗಲಿಲ್ಲ ಅಂತ ಅನ್ನಿಸ್ತು. ಯಾಕೆ ಅಂದ್ರೆ ಅವ್ರು 70ನೇ ವರ್ಷ ಶಾಂತಿ ಬಂದಾಗ ಹಾಳಾಯ್ತು ಅಂತೀವಿ. ಅವ್ರು 70ನೇ ವರ್ಷ ಶಾಂತಿಗೆ ಬರಬೇಕು, ಅವಾಗ ಎರಡು ಹಾಳು ಹಾಕ್ತೀವಿ ಎಲ್ಲರಿಗೂ. ಆದ್ರೆ ಮುಂದೆ ನೆನಪಾಗ್ತು ಅಂತ 70ನೇ ವರ್ಷದಲ್ಲಿ ಹಾಲು ತರಿಸಿದ್ವಿ ಎಲ್ಲರಿಗೂ ಮಹಾರಾಜರ ಆಶೀರ್ವಾದದಿಂದ ಹಾಲು ಹಾಕ್ತೀವಿ. ಅದಾದ್ಮೇಲೆ ಪೂರ್ಣಾಹುತಿ ನಿಮಿಷಕೊಂಡ್ರೆ ಹೊಸತ್ತೇನು ನಿನ್ನೆಕ್ಕಿಂತ ಬಹಳ ಸಾಕಷ್ಟು ಧೈರ್ಯ ಆಗಿದೆ. ಆಮೇಲೆ ಪೂರ್ಣಾಹುತಿ ಆಗ್ತದೆ, ನಾವು ಪ್ರಸಾದ ಆಗ್ತದೆ ಎಲ್ಲರಿಗೂ. ಅತ್ಯಂತ ಕರ್ತವ್ಯ ಒಂದು ಅರ್ಚನೆ ಏನು ಅಂದ್ರೆ ಇದೇ ರೀತಿ ನಾಳೆ 80, 85, 90, 95, 100 ವರ್ಷ ತನಕ ಅವ್ರಿಗೆಲ್ಲ ಶಾಂತಿ ಇದೆ. ಇದು ನಿಜವಾಗಿಯೂ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಭಾಗ್ಯ ಏನು ಅಂದ್ರೆ ನಾವು ಅವ್ರಿಗಿಂತ ಸಣ್ಣವ್ರು ಎಲ್ಲರಿಗೂ ಇಷ್ಟು ದೊಡ್ಡವ್ರು ಎಲ್ಲರೂ ನಮ್ಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಅದೇ ಒಂದು ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡು ನಾವೆಲ್ಲರೂ ಅವ್ರ ಆಶೀರ್ವಾದ ಪಡ್ಕೊಳ್ಳೋಣ ಮತ್ತು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ. ನಮ್ಮ ಉಸಿರು ಇರುವ ತನಕ ಅಥವಾ ನಮ್ಮ ಸ್ವಂತದ ಎಚ್ಚರ ಇರುವವರೆಗೆ ನಾಮಸ್ಮರಣೆ ಸತತ ನಡೆಯಬೇಕು. ನಾಮವಿಲ್ಲದೆ ಬದುಕುವುದು ಸಾಧ್ಯವೇ ಇಲ್ಲ ಎಂದೆನಿಸಬೇಕು. ಇದುವರೆಗೆ ಪ್ರವಚನ ನೀಡಿದಂತಹ ಪರಮ ಪೂಜ್ಯ ಸದ್ಗುರುಗಳಿಗೆ ವಾಚನವನ್ನ ಸಮರ್ಪಿಸೋಣ. ಈಗ ಹರಿದ್ವಾರದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಾತ್ಮಾನಂದ ಸ್ವಾಮೀಜಿಯವರಿಂದ ನಮಗೆಲ್ಲರಿಗೂ ಕೂಡ ಆಶೀರ್ವಚನ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ನನ್ನ ಜೊತೆ ಹೇಳೋಣ. ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಸೀತಾಯ ಪತಯೇ ನಮಃ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ
భగవన్ సంపునఃపున ನನ್ನಂತ ಆನಂದವನ್ನು ಪ್ರಕಟ ಮಾಡ್ಕೊಳ್ತೇನೆ. ನೀವೆಲ್ಲರೂ ನನ್ನ ಆತ್ಮ ಬಂಧುಗಳು. ನಿನ್ನೆ ನಾವು ಕೆಲವು ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ಕೆಲವು ವಿಚಾರಗಳನ್ನು ನಾವು ಭಕ್ತಿ ಬಗ್ಗೆ ತಿಳ್ಕೊಂಡ. ಒಂದು ಭಕ್ತಿ ಮತ್ತೆ ಅಥವಾ ಶ್ರದ್ಧೆ ಮತ್ತು ನಂಬಿಕೆ ಈ ಎರಡು ವಿಚಾರಗಳಲ್ಲಿ ಮತ್ತು ಅಭ್ಯಾಸ ಮಾಡಿ. ನೀವೆಲ್ಲರೂ ತಯಾರಿದ್ದೀರಾ? ಅದು ಹಸಿವಾಗ್ತಾ ಇದೆಯೋ? ಎಲ್ಲರೂ ಒಂದ್ಸಾರಿ ಜೈಕಾರ ಹೇಳಿದ್ರೆ ನೀವೆಲ್ಲ ಎಚ್ಚರವಾಗಿದ್ದೀರಿ ಅಂತ ಅನ್ಸುತ್ತೆ. ಶ್ರೀರಾಮಚಂದ್ರ ಪ್ರಭು ಕೇ ಜಯ, ಕೃಷ್ಣ ಚಂದ್ರ ಭಗವಾನ್ ಕೇ ಜಯ, ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇ. ಯಾಕೆ ನಿಮ್ಗೆ ಬೇಕಾರ ಹೇಳಿಸ್ತಾ ಇತ್ತು ಅಂದ್ರೆ, ವಾಯುದೇವರು ಹನುಮಾನ್ ಹನುಮಂತ ನಿಮ್ಮ ಹೆಬ್ಬಳ್ಳಿ ಮೇಲೆ ಹಾದೋಗ್ತಾ ಇದ್ದಾರೆ, ನೀವು ನೋಡಿಲ್ಲ. ಯಾಕೆಂದ್ರೆ ಇಲ್ಲಿ ರಾಮನಾಮದ ಹೋಮ ನಡೀತಾ ಇದೆ, ರಾಮನಾಮ ಜಪ ನಡೀತಾ ಇದೆ, ರಾಮನ ಸದ್ಭಕ್ತರಿದ್ದೀರಿ, ರಾಮನ ಬಗ್ಗೆ ಚಿಂತನೆ ನಡೀತಾ ಇದೆ, ಅದು ಅವರಿಗೆ ಆಹಾರವಾಗ್ತಾ ಇದೆ. ಅವರಿಗೆ ತುಂಬಾ ಪ್ರಿಯವಾಗಿರ್ತಕ್ಕಂಥ ಆ ರಾಮನಾಮ, ಆ ರಾಮನಾಮ ಸಂಕೀರ್ತನೆಯಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೇವೆ. ನಾವು ರಾಮ ರಾಮ ಅಂತಕ್ಕಂಥ ಸ್ಥಿತಿಗೆ ಹೋಗ್ಬೇಕಾಗಿದೆ. ಅಂತ ಒಂದು ಪ್ರವಚನಗಳು, ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಭೆ ನಡೀತಾ ಇದೆ. ಈ ಸಭೆಗೆ ಹನುಮಂತನು ಸಹ ಬಂದಿದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಈ ಭೂಲೋಕದಲ್ಲಿ ಇದು ವಿಜೃಂಭಣೆ ನಡೀತಾ ಇರತಕ್ಕಂಥ ಜಾಗ ಅಂದ್ರೆ ಹೆಬ್ಬಳ್ಳಿನೂ ಒಂದು ಅದು ಅವಧೂತರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಸಂತೋಷ ಆಗ್ಲಿಲ್ವಾ ನಿಮ್ಗೆ? ಯಾರು ಚಪ್ಪಾಳೆ ತರಲಿಲ್ಲ? ಆ ಹನುಮಂತ ಒಬ್ರು ಚಪ್ಪಾಳೆ ತಟ್ಟು, ಆ ರಾಮನೇ ನಮ್ಮ ಜೊತೆಯಲ್ಲಿ ಇದ್ದಾರೆ, ಚಪ್ಪಾಳೆ ಬೇಡ್ವಾ? ಅಷ್ಟೇನಾ ಅಷ್ಟೇನಾ ರಾಮನಿಗೆ ಚಪ್ಪಾಳೆ? ಆ ಪುರುಷೋತ್ತಮ ರಾಮನಿಗೆ ಅಷ್ಟೇನಾ? ಆ ಕೋದಂಡ ರಾಮನಿಗೆ ಅಷ್ಟೇನಾ? ನಮ್ ಸೇವೆ ಕೈಗೊಳ್ತಾ ಇದೆಯಾ? ಆ ರಾಮಚಂದ್ರ ಪ್ರಭುವಿನ ಹೆಸರು ಹೇಳಿದ್ರೆ ಪಾವನವಾಗ್ತಾ ಇದ್ದೇವೆ ಅಂತ ದಿವ್ಯ ನಾಮವನ್ನು ಇಟ್ಕೊಂಡು ಹೊರಟಿದ್ದೇವೆ. ಧನ್ಯವಾದಗಳು. ಪಾಪ ಕೈ ನೋವಾಗಿರುತ್ತೆ. ಕೆಲವು ವಿಚಾರಗಳಲ್ಲಿ ಮತ್ತೆ ಗಮನ ಮಾಡಿ, ನೀವು ನನ್ನ ಜೊತೆಯಲ್ಲಿ ಈ ಕತೆ ಜೊತೆಯಲ್ಲಿ ಇರಬೇಕು. ಇದ್ರೆ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ. ಅಕಸ್ಮಾತ್ ನಿಮ್ಮೂರ್ಗೋ ಇಲ್ಲ ಅಡಿಗೆ ಮನೆಗೋ ಹೋಗಿ ಬಂದ್ರೆ ಇದು ಅಲ್ಲಿ ವಾಸನೆ ಬಂದ್ಬಿಡುತ್ತೆ. ಅದಕ್ಕೆ ನೀವೆಲ್ಲರೂ ಇಲ್ಲಿರ್ತೀರಿ ಅಂತ ಭಾವನೆಯಿಂದ ನಾನು ಹೇಳ್ತೇನೆ. ಬೆಳಿಗ್ಗೆ ನನ್ನ ಮಹಾತ್ಮರು ಜೊತೆಗೆ ಹರಿದ್ವಾರ ಫೋನ್ ಮಾಡಿದ್ದೆ. ಅವ್ರು ಹೇಳ್ತಾ ಇರ್ತಾರೆ, 60 ವರ್ಷದ್ದು 70 ವರ್ಷದ್ದು 80 ವರ್ಷದ್ದು 100 ವರ್ಷದ್ದು ಅವ್ರಿಗೆ ಶಾಂತಿ ಆಗ್ತಾ ಇದೆ. 60 ಜನಕ್ಕೆ ಒಟ್ಟುಗಳಿಗೆ ಉಪನಯನ ಆಯ್ತು, ಈ ತರ ಕಾರ್ಯಕ್ರಮ ನಡೀತಾ ಇದೆ. ಓಹೋ, ನಮ್ಮ ಭಾರತದಲ್ಲೂ ಒಂದು ಶಾಂತಿಯ ಸಮೃದ್ಧ ಧಾಮವನ್ನು ನಿರ್ಮಾಣ ಆಗ್ತಾ ಇದೆ. ಹಾಗಾದ್ರೆ ಅದು ಹೆಬ್ಬಳ್ಳಿ ಇಲ್ಲಿ ನಾನು ಕೇಳೇ ಇಲ್ಲ ಸ್ವಾಮಿ. ಹಾಗಾದ್ರೆ ಎಲ್ಲರೂ ಶಾಂತಿ ಪ್ರಿಯರು ಇದ್ದಾರೆ ಅಲ್ಲಿ, ಅದು ಅದಕ್ಕೆ ಶಾಂತಿ ನಡೀತಾ ಇದೆ ಅದು ನೋಡಿ. ಆ ಮಹಾತ್ಮರು ನಿಮ್ಮನ್ನು ಗುರುತಿಸಿದ್ದಾರೆ. ಎಷ್ಟೊಂದು ನೀವೆಲ್ಲ ಪೂಜೆಗೆ ಅರ್ಥವಾಗಿರ್ತಕ್ಕಂಥ ನಾವು ತಿಳ್ಕೊಂಡಿದ್ದೀವಿ. ನಾನು ಸುಖಿ, ನಾನು ದುಃಖಿ, ನಾನು ಅನ್ಪಜ್ಞ, ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಗಂಡಸು, ನನ್ನ ಹುಡುಗ, ನನ್ನ ಮುದುಕ ಅಲ್ಲ. ನಾವೆಲ್ಲ ಆತ್ಮಸ್ವರೂಪರಾಗಿದ್ದೇವೆ. ಅದರ ಬಗ್ಗೆ ಕೆಲವು ಮಾತು ತಿಳ್ಕೊಳ್ಳೋಣ. ಈಗ ದೇವರಲ್ಲಿ ಎಷ್ಟು ಜನಕ್ಕೆ ನಂಬಿಕೆ ಇದ್ರೆ ಒಳ್ಳೇದು ಅಂತೀರಿ, ದೇವರಲ್ಲಿ ಶ್ರದ್ಧೆ ಇದ್ರೆ ಒಳ್ಳೇದು ಅಂತ ಅನ್ಕೊಂಡಿದ್ದೀರಿ? ನಾನು ಹೇಳಲ್ಲ, ಸರಿ ನಾನು ಹೇಳ್ತೇನೆ. ಬಹಳ ಜನಕ್ಕೆ ನಂಬಿಕೆ, ದೇವರ ಮೇಲೆ ನಂಬಿಕೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಏ ದೇವ್ರ ನಂಬಿಟ್ರೆ ನಮ್ ಕೈ ಬಿಡಲ್ಲಪ್ಪ ಅಂತ ಹೇಳ್ತಾರೆ. ನೋಡೋಣ, ನಂಬಿಕೆ ದೊಡ್ಡದು ಅಥವಾ ಶ್ರದ್ಧೆ ದೊಡ್ಡದು? ಇಷ್ಟು ದಿವಸಗಳ ಕಾಲ ನಾವು ಎಲ್ ಕೆ ಜಿ ಓದಿದ ಮೇಲೆ ಯು ಕೆ ಜಿಗೆ ಹೋಗ್ಬೇಕು, ಯು ಕೆ ಜಿ ಮಾಸ್ಟರ್ ಡಿಗ್ರಿಗೆ ಹೋಗ್ಬೇಕು, ಮಾಸ್ಟರ್ ಡಿಗ್ರಿಯಿಂದ ಪಿ ಎಚ್ ಡಿ ಮಾಡಬೇಕು. ಆದ್ರೆ ನಾವು ಈ 5th ಸ್ಟ್ಯಾಂಡರ್ಡ್ ತುಂಬಾ ಚೆನ್ನಾಗಿದೆ, ಕ್ಲಾಸ್ ರೂಮ್ ಟೀಚರು ತುಂಬಾ ಒಳ್ಳೆಯವರು, ಅಲ್ಲಿ
ಕೊಡಿಯಲ್ಲ ಬಡಿಯಲ್ಲ ತುಂಬಾ ಪ್ರೀತಿಯಲ್ಲಿ ನೋಡ್ಕೊಳ್ತಾರೆ. ಆಗ ಅಲ್ಲೇ ಗುರುಗಳು ಹೇಳ್ತಾರೆ, ಟೀಚರ್ ಏನ್ ಹೇಳ್ತಾರೆ, ಅದು ಸಾಧ್ಯವೇ ಇಲ್ಲ, ಯು ಆರ್ ಪ್ರಮೋಟೆಡ್. ನೀನ್ ಏನೇ ಮಾಡೋದು ಎಷ್ಟೇ ಹಠ ಮಾಡೋದು ನಮ್ಗೆ ಇಟ್ಕೊಳಲ್ಲ, ಯು ಆರ್ ಪ್ರಮೋಟೆಡ್. ನಮಗೆ ನಾವೇ ನೋಡ್ಕೊಂಡು ಆ ಪ್ರಮೋಷನ್ ಆಗಿದ್ದೀವಿ ಇಲ್ವೋ, ನಾವಿದ್ದು ನಂಬಿಕೆ ಇದ್ದೀವೋ, ಸದ್ಯಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ. ಈಗ ನಮಗೆ ಕೆಲವರಿಗೆ ಎಲ್ಲರೂ ಸ್ನೇಹಿತರು ಇರ್ತಾರೆ, ಆ ಸ್ನೇಹಿತರ ವಿಚಾರ ಮಾತಾಡ್ತೀವಿ. ಹಾಗೆ ನೀವು ಇದನ್ನು ಇಟ್ಕೋಬೇಕಾಗುತ್ತೆ. ಸ್ನೇಹಿತರು ಎಷ್ಟು ಸ್ನೇಹ ಆಗಿಬಿಟ್ಟಿದೆ ನಮ್ಗೆ ಅವರಿಗೆ ಅಂದ್ರೆ, ಸ್ವಲ್ಪ ಒಂದು ಐದಾರು ಮನೆ ಅದ್ರಲ್ಲಿ ನಮ್ಗೆ ಸ್ನೇಹಿತ ಇದ್ದಾರೆ. ಆ ಸ್ನೇಹಿತರ ಮನೆಯವರು ನಾವು ತುಂಬಾ ಆತ್ಮೀಯ ಆಗಿಬಿಟ್ಟಿದ್ದೇವೆ. ಅವ್ರ ಮನೆಯಲ್ಲಿ ಏನಾದ್ರು ಗೊತ್ತಾಯ್ತು ಮಕ್ಕಳಿಗೆ ಅಂತ ಅಂತ ಇವ್ರು ಭಾವನೆ ಬಂದ್ರೆ ಇಲ್ಲಿ ತಿಂಡಿ ಮಾಡಿ ತಗೊಳ್ಳೋದು ಅವ್ರು ಕೊಡ್ತಾರೆ. ಅವ್ರ ಮನೆಯಿಂದ ಇವ್ರಿಗೆ ತಿಂಡಿ ಬರ್ತಾ ಇರುತ್ತೆ, ಎಲ್ಲರೂ ಸೇರ್ಕೊಂಡು ನಿರ್ಣಯ ಮಾಡ್ಕೊಡ್ತಾ ಇರ್ತಾರೆ. ಒಂದ್ ದಿವಸ ಅವ್ರ ಮನೆಯಲ್ಲಿ ಊಟ ಆಗುತ್ತೆ, ಭಾನುವಾರ ದಿವಸ ಸ್ಪೆಷಲ್ ಇವ್ರ ಮನೆಯಲ್ಲಿ ಆಗುತ್ತೆ. ಅಂದ್ರೆ ನೀವಾಗಿದ್ದಾರೆ ಅವ್ರ ಊರ್ಗೆ ಹೋದ್ರೆ ಇವರಲ್ಲಿ ಮಲ್ಕೊಂಡು ಅವ್ರ ಮನೆಯಲ್ಲಿ ಕಾಯ್ತಾರೆ, ಯಾವ ಬೀರುಗಳಿಗೆ ಬೀಗ ಹಾಕಿರಲ್ಲ. ಇವ್ರ ಊರ್ಗೆ ಹೋದ್ರೆ ಇವ್ರ ಮನೆಯಲ್ಲೂ ಯಾವ್ದು ಬೀಗ ಹಾಕಲ್ಲ, ಎಲ್ಲ ಅವ್ರ ಆಭರಣಗಳಲ್ಲಿ ಇಟ್ಟಿರ್ತಾರೆ. ಹಾಗೆ ಇವ್ರು ಕೆಲ್ಕಿ ಕೊಟ್ಬಿಟ್ಟು ಹೋಗ್ತಾರೆ. ಇಷ್ಟು ಪ್ರೀತಿಯಿಂದ ಇದ್ದಾರೆ ಅಂದ್ರೆ, ಅವ್ರ ಊರಿಂದ ಬರ್ತಾರೆ ಅಂದ್ರೆ ಇವ್ರು ಅಡುಗೆ ಮಾಡಿ ತಗೊಂಡು ಅಲ್ಲಿ ಇಟ್ಟಿರ್ತಾರೆ. ಆ ಕಡೆಯಿಂದ ಅವ್ರು ಇವ್ರು ಬರ್ತಾರೆ ಅಂದ್ರೆ ಇವ್ರಿಗೆ ಅಡುಗೆ ಮಾಡಿ ತಗೊಂಡು ಇಟ್ಟಿರ್ತಾರೆ. ಈ ಇಷ್ಟೊಂದು ಸ್ನೇಹವನ್ನ ಇರ್ತಕ್ಕಂಥವ್ರು ತುಂಬಾ ಚೆನ್ನಾಗಿ ಯಾರು ನೋಡಿದ್ರು ಇವ್ರ ಸ್ನೇಹ ಅಂದ್ರೆ ಬಹಳ ಸಂತೋಷ ಪಡ್ತಾರೆ, ವಾ ಒಳ್ಳೆ ಫ್ರೆಂಡ್ಸ್ ಅಪ್ಪ. ಒಂದ್ಸರಿ ಒಬ್ಬರಿಗೆ, ಇದು ಒಂದು 40 ವರ್ಷದ ಹಿಂದಿನ ಘಟನೆ ಹೇಳ್ತಾ ಇದ್ದೀನಿ, ಆದ್ರೆ ಒಂದು 1,000 ರೂಪಾಯಿ ಅವಶ್ಯಕತೆ ಈಗಿನ ತರ ಬ್ಯಾಂಕ್ ಆಗಲಿ ಎಟಿಎಂ ಆಗಲಿ ಹತ್ತಿರದಲ್ಲಿ ಸಿಗ್ತಾ ಇರ್ತೀನಿ. ಏನೋ ಸ್ವಲ್ಪ ಆಪಸ್ ಧನ ಅವತ್ತು 1,000 ರೂಪಾಯಿ ನೀವು ಗೊತ್ತಿರ್ಬೋದು ಇವತ್ತು ಎಷ್ಟು ದುಡ್ಡು ಆಗತ್ತೆ ಅಂತ. ಏನೋ ಅನಿವಾರ್ಯ ಇತ್ತು, ಸರಳವಾಗಿರ್ತಕ್ಕಂಥದ್ದಲ್ಲ, ಬಹಳ ಕಷ್ಟ. 1,000 ರೂಪಾಯಿ ಹೊತ್ತು ಆ 1,000 ರೂಪಾಯಿ ಬೇಕಾಗಿದ್ದಂತ ಇವ್ರು ಕೇಳಿದ್ರು ಸ್ನೇಹಿತರನ್ನ. ಅವ್ರು ಹೇಳಿದ್ರು, ನೋಡ್ತೀನಿಪ್ಪ ಮನೆಯಲ್ಲೆಲ್ಲ ಹುಡುಕಾಡಿ ಹೇಳ್ತಿದ್ರು, ಅವ್ರ ಹತ್ರ ಸೇವಿಂಗ್ಸ್ ಎಲ್ಲ ತಗೊಂಡು 1,000 ರೂಪಾಯಿ ಲೆಕ್ಕ ಮಾಡ್ತಾ ಬೇಕು. ಅವ್ರು ತಗೊಂಡ್ಬೋದು, ಆಯ್ತು ಬ್ಯಾಂಕ್ ಓಪನ್ ಆದ್ಮೇಲೆ ನಿಮ್ಗೆ ಅದ್ರ ದುಡ್ಡನ್ನು ಮುಟ್ಟಿಸ್ತೇನೆ ಅಂತ ಹೇಳ್ಬೋದು. ಮಾರನೇ ದಿವಸ ಶುಕ್ರವಾರ ಗುಡ್ ಫ್ರೈಡೆ ಬಂದ್ಬಿಟ್ಟು ಶನಿವಾರ ರಜೆ ಇತ್ತು, ಭಾನುವಾರ ಆಗ್ಲಿಲ್ಲ, ಸೋಮವಾರ ಏನಾಯ್ತು ಗೊತ್ತಿಲ್ಲ, ದುಡ್ಡನ್ನು ಬರ್ಲಿ. ಇನ್ನು ಕೆಲವು ದಿನಗಳು ಆಯ್ತು, ಕೆಲವು ದಿನಗಳು ಆದ್ಮೇಲೆ ನಿಜವಾಗ್ಲಿ ಇವರಿಗೆ ಅವಶ್ಯಕತೆ ಬಂತು. 1,000 ರೂಪಾಯಿ ಕೊಟ್ಟಿದ್ರು ಅಲ್ಲ, ಅವ್ರಿಗೆ ಅವಶ್ಯಕತೆ ಬಂತು. ಅವ್ರೇನ್ ಮಾಡಿದ್ರು, 1,000 ರೂಪಾಯಿ ಕೇಳಿದ್ರೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು 1,250 ರೂಪಾಯಿ ಕೊಡಿ ಈಗ. ಅವ್ರು 1,200 ರೂಪಾಯಿ ಇವ್ರು ಹಾಗೆ ಅವ್ರು ಕಷ್ಟಪಟ್ಟು ಹೊಂದಿಸಿ ಕೊಟ್ರು. ಇವರು ಸ್ವಲ್ಪ ದಿವಸಗಳಾದ್ಮೇಲೆ ಆ ಹಣವನ್ನ ತಗೊಂಡು ಹೋಗಿ ವಾಪಸ್ ಕೊಟ್ರು. ಕೊಡುವಾಗ ಏನ್ ಮಾಡಿದ್ರು, 1,000 ರೂಪಾಯಿ ಮುಡ್ಕೊಂಡು 250 ರೂಪಾಯಿ ಕೊಟ್ಟರು. ಅವ್ರು ಕೇಳಿದ್ರು, ಏನಿದು ಆಮೇಲೆ ಕೊಡ್ತೀರಾ ಅಂದ್ರು. ಇಲ್ಲ ಇಲ್ಲ, ನೀವು 1,000 ರೂಪಾಯಿ ತಗೊಂಡೋಗ್ರಲ್ಲ ಕೊಡ್ಲಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಸರಿ ಜ್ಞಾಪಿಸ್ಕೊಳ್ಳಿ, ನಾನು 1,000 ರೂಪಾಯಿ ಕೊಟ್ಟಿದ್ದೇನೆ ಅಂದ್ರು. ನೋಡಿ, ಜೋಬಲ್ಲಿ ಒಂದು ಪುಸ್ತಕ ಇಟ್ಕೊಂಡಿದ್ರು, ತೆಗೆದ್ರು. ನಾನು ಏನ್ ವ್ಯವಹಾರ ಮಾಡಿದ್ರು ಬರ್ಕೊಳ್ತೇನೆ, ನಾನು ಕರೆಕ್ಟ್, ನೀವು ಕೊಟ್ಟಿದ್ರೆ ನಾನು ಬರ್ಕೊಳ್ತಾ ಇದ್ದೆ ಅಂತ ಕುರಿತು ಅವ್ರು ಹೇಳಿದ್ರು. ನಾನು ಕರೆಕ್ಟ್ ಬರ್ಕೊಳ್ತಾ ಇದ್ರು ಜ್ಞಾಪಕ ಶಕ್ತಿ ಇದೆ, ನೀವು ಬರ್ಕೊಳ್ಳೋದು ಮರೆತರೂ ಸಹಿತ ನೀವು ಕರೆಕ್ಟ್ ಹೇಗಾಗ್ತೀರಿ ಅಂದ್ರು. ಯೋಚನೆ ಮಾಡಿ, ಎಷ್ಟು ಒಳ್ಳೆ ಸ್ನೇಹ ಹೇಗೆ ಹೇಳಿದ್ರು. ಆಯ್ತು, ಹೀಗೆ ಮಾತಕ್ಕೆ ಮಾತು ಬಂತು. ನಾನು 1,000 ರೂಪಾಯಿ ಸುಮ್ಮನೆ ಹೇಳ್ತೀನ ಅಂದ್ರು. ಓಹೋ, ಹಾಗಾದ್ರೆ ನೀನು ನನ್ನ ತುಳಿದಾರನ್ನು ಮಾಡಕ್ ಹೊರಟಿದ್ಯಾ ನಿಂದು ಹೇಳಿ. ಇಬ್ರು ಒಂದು ಎರಡು ಬಂದ್ರು, ಕೊನೆಗೆ ಒಂದು ಮಾತು ಹೇಳ ಬಂತು. ಇವ್ರು ಯಾರು 1,000 ರೂಪಾಯಿ ಕೊಟ್ಟಿದ್ರು, ಒಂದು ಮಾತು ಹೇಳಿ ಹೋಗ್ಲಿಲ್ಲಪ್ಪ, ನಮ್ಮಿಬ್ಬರೊಳಗೆ ಇಷ್ಟು ಒಳ್ಳೆ ಸ್ನೇಹ ಇದೆ, ಹೋದ್ರೆ ಹೋಗ್ಲಿ, 500 ರೂಪಾಯಿ ಕೊಟ್ಬಿಡಿ, ನಾನು ಹೋಗಿ ಕೊಂದ್ಕೊಳ್ತೀನಿ. ಅಂತ ವಿಕೃತವ ಜೀವನ ಬೇಕಾಗಿಲ್ಲ, 1,000 ರೂಪಾಯಿ ತಗೊಂಡೆ ಹೋಗು, ಊಟದ ಮೇಲೆ ಎಷ್ಟಿರ್ತೀನಿ. ಇವರು ಮನೆಗೆ ವಾಪಸ್ ಬಂದ ತಕ್ಷಣ ಅಲ್ಲಿ ಬೆಂಕಿ ತಗೊಂಡ್ ಬಂದ್ರು ಅವ್ರ ಮನೆಯಿಂದ. ಆ ಬೆಂಕಿನ ಹೆಂಡತಿಗೆ ಕೊಟ್ರು ಅಡಿಗೆ ಮಾಡ್ಲಿಕ್ಕೆ, ಅದೇ ಬೆಂಕಿ ಮಕ್ಕಳಿಗೂ ಆಯ್ತು. ಅವ್ರು ನೋಡಿದ್ರು, ಇವರು ಇವ್ರು ನೋಡಿದ್ರು, ಅವ್ರು ಮೌನ ಆಗುತ್ತೆ, ಒಳ್ಳೆ ಸ್ನೇಹ ಮೌನ ಆಗುತ್ತೆ. ಈ ರೀತಿ ಮೌನ ಆದ್ರು, ಸ್ನೇಹ ಇತ್ತು, ನಂಬಿಕೆ ಇತ್ತು,
ಭಗವಂತ ಏನಾದರೂ ನಮಗೆ ಕೊಟ್ಟರೆ ಸ್ನೇಹ ಗಟ್ಟಿಗಾಗತ್ತೆ. ಭಗವಂತ ಏನಾದರೂ ಕೊಡದೆ ಹೋದರೆ ಕಷ್ಟಗೆ ಮೇಲಿನ ಮೇಲೆ ಬರ್ತಾ ಇದ್ರೆ ಏನಂತ ಹೇಳ್ತೀವಿ? ಯಾಕೋ ಈ ಭಗವಂತ ಏನು ಮಾಡಲ್ಲ, ಕಣ್ಣು ಕಾಣಿಸಲ್ಲ, ಇವರಿಗೆ ಕಿವಿಗೆ ಅಡ್ಸಲ್ಲ, ಕೊಟ್ಟವ್ರಿಗೆ ಕೊಡ್ತಾನೆ. ನಂಬಿಕೆ ಏನಕ್ಕೆ ಹೋಯ್ತು? ಇದು ಒಳ್ಳೇದ? ಈಗ ನಾವು ಶ್ರದ್ಧೆ ಬಗ್ಗೆ ನೋಡೋಣ, ಆಮೇಲೆ ನೀವು ಆಯ್ಕೆ ಮಾಡಿ. ನಂಬಿಕೆ ಒಳ್ಳೇದು ಅಂದ್ರೆ ಇಟ್ಕೊಳ್ಳಿ, ಶ್ರದ್ಧೆ ಬೇಕು ಅಂತ ಅದನ್ನು ಇಟ್ಕೊಳ್ಳಿ. ಎರಡನ್ನು ನಿಮ್ಮ ಮೇಲೆ ಏನು ನಾವು ಬಾಕ್ ಹಾಕಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಇದು ನಮ್ಮ ಅಂಗಡಿಯಲ್ಲಿ ಸಿಕ್ಕು ವಸ್ತುಗಳು, ನಂಬಿಕೆ ಒಂದು, ಶ್ರದ್ಧೆ ಒಂದು, ಎರಡನ್ನೂ ಇಟ್ಕೊಳ್ತೀವಿ, ಮಾಡ್ತಾ ಇದ್ದೀವಿ. ನೀವು ಯಾರು ಯಾವ್ದು ಬೇಕು ನೀವು ತಗೊಂಡ್ಬೋದು. ಶ್ರದ್ಧೆ ಬೇಕಾದ್ರು ಶ್ರದ್ಧೆ ತಗೊಳ್ಳಿ, ನಂಬಿಕೆ ಬೇಕಾದ್ರು ನಂಬಿಕೆ ತಗೊಳ್ಳಿ. ಈಗ ಶ್ರದ್ಧೆ ಬಗ್ಗೆ ಒಂದು ನೋಡೋಣ. ಒಬ್ಬರು ಗುರುಗಳು, ಅವ್ರ ಗುರುಗಳು ಗುರುಕುಲದಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅಧ್ಯಯನ ಮಾಡ್ತಾ ಮಾಡ್ತಾ ವರ್ಷದೇ ಕಳೆದು ಎಲ್ಲರೂ ಬಹಳ ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ 5 ವರ್ಷಗಳ ಕಾಲ ಭೀಕರವಾಗಿರ್ತಕ್ಕಂಥ ಬರಗಾಲ ಬಂತು. ಊಟಕ್ಕೆ ನೀರಿಗೆ ಬಹಳ ಆಕಳುಗಳನ್ನು ನೋಡ್ಕೊಳ್ಳಕ್ಕೆ ಬಹಳ ಸಮಸ್ಯೆ ಆಗುತ್ತೆ. ಆ ರಾಜ ಇವರಿಗೆಲ್ಲರೂ ಒಂದು ಆಶ್ರಯವನ್ನು ಕೊಟ್ಟಿದ್ದ, ಭಕ್ತರು ಬೇಕಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದರು. ಸಮೃದ್ಧಿಯಾಗಿತ್ತು ಗುರುಕುಲ. ಈ ಬರಗಾಲದಿಂದ ಅವರಿಗೆ ತತ್ತರಿಸುವುದು, ಇಲ್ಲಿ ಬೇರೆ ದಾರಿ ಕಾಣ್ತಿಲ್ಲ, ಗುರುಕುಲ ಮುಚ್ಚುವಂತ ಪರಿಸ್ಥಿತಿ ಬಂತು. ಗುರುಗಳು ವಿದ್ಯಾರ್ಥಿಗಳನ್ನ ಕಾಣ್ತಾ ಹೇಳಿದ್ರು, ನಾನೀಗ ಗುರುಕುಲ ನಡೆಸತಕ್ಕಂಥ ಸ್ಥಿತಿಯಿಂದ ಆಹಾರ ಧಾನ್ಯಗಳ ಕೊರತೆ ತುಂಬಾ ಆಗಿಬಿಟ್ಟಿದೆ. ಗೆಡ್ಡೆ ಗೆಣಸುಗಳು ತಿನ್ನಿಕ್ಕೂ ಸಿಗ್ತಾ ಇಲ್ಲ, ನೀರು ಅನುಕೂಲ ಆಗ್ತಾ ಇಲ್ಲ, ರಾಜರು ಏನು ಮಾಡಕ್ಕಾಗ್ತಾ ಇಲ್ಲ. ಅದರಿಂದ ನೀವು ಒಂದು ಕೆಲಸ ಮಾಡಿ, ನಿಮ್ಮ ಊರುಗಳಲ್ಲಿ ಏನಾದರೂ ಮಳೆ ಬೆಳೆ ಆಗಿರ್ಬೋದೇನು, ನೀವು ನಿಮ್ಮ ತಂದೆ ತಾಯಿ ಹೇಗೋ ಜವಾಬ್ದಾರಿ ಇದ್ದ ಬೆಳೆಸ್ತಾರೆ, ಇಷ್ಟೋ ಜನ ಮಕ್ಕಳನ್ನು ನಾನು ನೋಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ, ನೀವೆಲ್ಲ ಊರುಗಳಿಗೆ ಹೊರಟುಬಿಡಿ. ಅನಂತರ ಬೇಕಾದ್ರೆ ಮಗದ ಕುಟ್ಟೆಯಾಗಿ ಮಳೆ ಎಲ್ಲ ಬಂದ್ರೆ ನಾವೆಲ್ಲ ಅಸಮೃದ್ಧಿ ಆದಾಗ ಹೊರಬಿಡ್ತೀರಿ. ಪಾಪ ಗುರುಗಳಿಗೆ ಒಂದು ಚಿಂತೆ, ಇವನ್ನೆಲ್ಲ ಕಳಿಸ್ಕೊಡ್ತಾ ಇದ್ದೀನಲ್ಲ, ಏನ್ ಮಾಡೋದು ಏನ್ ಮಾಡೋದು ಮಾಡುತ್ತಾ ಇದೆ. ಆದ್ರೂ ಅವರಿಗೆ ದುಃಖ ತಟ್ಕೊಳ್ಳ ಅಂತ ಹೇಳಿದ್ರು. ಈ ಗುರುಕುಲದಲ್ಲಿ ನಿಮಗೆ ಯಾವ್ಯಾವ ವಸ್ತುಗಳು ಉಪಯೋಗ ಬರ್ತೋ ಎಲ್ಲ ತಗೊಂಡ್ಬಿಟ್ಟು ಹೋಗ್ಬಿಟ್ಟು. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ, ಅವನು ಬರೀ ಹಸುಗಳು ನೋಡ್ಕೊಳ್ತಾ ಇದ್ದ, ಏನು ವಿದ್ಯೆಯನ್ನ ಕಲೀಲಿಲ್ಲ, ಯಾವ ವಿದ್ಯೆಯೂ ಬರಲ್ಲ. ಗುರುಗಳು ಹೇಳಿದ್ರು, ಸರಿ ಏನ್ ಮಾಡೋದಿಲ್ಲ, ಅಳ್ಕೊಂತ ಮಾಡ್ಕೊಂತ ಹೋಗಿ ಒಬ್ಬ ಹುಡುಗನ್ ಬೇಕಾಗಿದ್ದು ತಗೊಂಡ್ರು, ಇನ್ನೊಂದು ಸ್ವೀಟು ತಗೊಂಡ್ರು, ಗುರುಗಳು ಚಾಪೆ ತಗೊಂಡ್ರು, ಕುಚ್ಚೆ ತಗೊಂಡ್ರು, ಒಂದ್ ಕೆಲಸ ತಗೊಂಡ್ರು, ಎಲ್ಲ ತಗೊಂಡೋಗಿ ನೀವೆಲ್ಲ ಖಾಲಿ ಮಾಡಿ. ಯಾಕೆಂದ್ರೆ ನಾನು ಬಿಟ್ಟು ಬಿಡ್ತಾ ಇದ್ದೀನಿ ಗುರುಗುರು ಅನ್ನೋ ಹೊರಗಡೆ ಹೋಗ್ತಾ ಇದ್ದೆ, ಮಾನವನಿಗೆ ಸಾಧ್ಯ ಇಲ್ಲ, ನೀವೆಲ್ಲ ತಗೊಳ್ಳಿ ತಗೊಳ್ಳಿ ತಗೊಂಡ್ಬಿಟ್ಟು ಏನು ಉಳಿದಿಲ್ಲ. ಆ ಗುರುಗಳು ನೋಡಿದ್ರು, ದಟ್ಟ ಅವನು ಓದಿಲ್ಲದೆ ಇರೋ ಬಿಟ್ಟರೆ ಎಲ್ಲ ಹೊಟ್ಟೋದ್ರು. ಏ ನೀನು ಹೋಗೋ ಅಂದ್ರು, ಇಲ್ಲ ಗುರುಗಳೇ ನಾನು ಹೋಗಲ್ಲ, ಏ ನಾನೇ ಖಾಲಿ ಮಾಡಿ ಹೊರಟೋಗ್ತಾ ಇದ್ದೀನಿ ಮಾರಾಯ, ಹೋಗು ನೀನು ಅಂದ್ರು. ಅವನು ಹೋಗೋದನ್ನ ಕಾಣಲಿಲ್ಲ, ಎಲ್ಲರಿಗೂ ಏನೇನೋ ವಸ್ತುಗಳೆಲ್ಲ ಕೊಟ್ಬಿಟ್ಟೆ, ಇವರ ಏನು ಕೊಡೋದು ಇಲ್ವಲ್ಲ ನೋಡಿದ್ರು. ಒಂದು ಕತ್ತೆ ಮರಿ, ಕತ್ತೆ ಮರಿ ನೋಡ್ಕೊಂಡು ಆ ಕತ್ತೆ ಒಂದು ಮರಿ ಹಾಕಿತ್ತು, ಒಂದು 10 ದಿವಸದ ಮರಿ. ಅದನ್ನು ಕಾಪಾಡೋದು ದೊಡ್ಡ ಕೆಲಸ, ಆದ್ರೂ ಆ ಕತ್ತೆ ಮರಿ ನಿಂತ್ಕೊಂಡಿದ್ರು. ನೋಡಿದ್ರು ಏನು ಮಾಡೋಕ್ಕಾಗಲ್ಲ, ಕತ್ತೆ ಮರಿ ತಗೋ ಅಲ್ಲಿ ಹೋಗು, ಅವ್ರು ಹೋಗೋಕೆ ರೆಡಿ ಇಲ್ಲ, ನೀವು ಹೋದಾಗ ಹೋಗು ಬಿಟ್ಟಾಗ ಬಿಡೋದು ಹೊರಟೆ ಅಳ್ತು ಹತ್ತು 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 ಸಂಜೆ ಆಗುತ್ತೆ. ಬೇರೆ ದಾರಿ ಇಲ್ಲ, ಊಟಕ್ಕಿಲ್ಲ, ಇವ್ರಿಗೆ ಏನಿಲ್ಲ, ಆ ಕತ್ತೆ ಮರಿ ಒಂದು ಮಾತ್ರ ಇವ್ರಿಗೆ ಸಿಕ್ಕಿದೆ. ಸರಿ, ಅದನ್ನ ಒಂದು ಬುಟ್ಟಿ ತಗೊಂಡ, ಬುಟ್ಟಿಲಿ ಮಲಗಿಸ್ಕೊಂಡ, ಸಣ್ಣ ಮರಿ ಬುಟ್ಟಿಲಿ ಇಟ್ಕೊಂಡ, ತಲೆ ಮೇಲೆ ಹೊಡ್ಕೊಂಡು ಹೊರಟು, ಗುರು ಕೊಟ್ಟಿದ್ ಪ್ರಸಾದ, ಗುರು ಕೊಟ್ಟಿದ್ ಪ್ರಸಾದ ಹೊರಟ. ಸುಮಾರು ದೂರ ನಡೆದ, ಎಲ್ಲೂ ಏನು ವ್ಯವಸ್ಥೆ ಆಗ್ತಾ ಇಲ್ಲ, ಆಯಾಸ ಆಗ್ತಾ ಇದೆ, ಏನೋ ಒಂದಷ್ಟು ಸೊಪ್ಪಿಟ್ಟಿಂದ ಇತ್ತು, ಇದು ನೋಡ್ತಾ ಇದಕ್ಕೆ ಏನು ಕೊಡೋದು, ಇಲ್ಲ ನೀವೇ ತಿನ್ನೋದಿಲ್ಲ. ಹಾಗೂ ಹೀಗೆ ಮಾಡಿ ಸ್ವಲ್ಪ ದಿವಸಗಳು ನಡೆದ ನಂತರ ಒಂದು ಕಡೆ ಒಂದು ಹಸಿರಾಗಿರ್ತಕ್ಕಂಥ ಹೊಲಗಳು ಕಂಡು, ಒಬ್ಬ ಮಳೆ ಬಿದ್ದಿದೆ ಅಂತ ಅಲ್ಲಿಗೆ ಹೋದ. ಅಲ್ಲಿಗೆ ಹೋದ್ರೆ ಸಣ್ಣದಾಗಿ ನೀರು ಹರಿತಾ ಇತ್ತು, ರೈತರುಗಳೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ರು. ಇವ್ರು ನೀರು ಕುರ್ದಾಗಿ ಕತ್ತೆಂದ್ರಿಗೆ ಏನಾದ್ರು ತಿನ್ನಿಸ್ಬೇಕು ಅಂತ ನೋಡಿದ್ರೆ ಸತ್ತು ಬಹಳ ದುಃಖ ಆಯ್ತು. ಗುರುಗಳು ಕೊಟ್ಟಿದ್ದ ಒಂದು ಪ್ರಸಾದ ಅದೂ ಸತ್ತೋಯ್ತಲ್ಲ, ಅಲ್ಲೇ ಮರಳಿತ್ತು. ಮರಳಿದ್ದು ತೆಗೆದ, ಗುಂಡಿ ಮಾಡದ ಮೇಲೆ ಇಟ್ಟ, ಅಲ್ಲಿದ್ದ ಎರಡು ಗುರುಗಳಿಗೆ ಇಟ್ಕೊಂಡು ಇಟ್ಟ.
ಪೌರವಾಗಿ ಏನು ಮಾತಾಡ್ಬೇಕು, ದುಃಖದಿಂದ ಅಯ್ಯೋ ಗುರುಗಳು ಕೊಟ್ಟಿದ್ರು ಪ್ರಸಾದ ಹೋಯ್ತು ಗುರುಗಳು ಹೋದ್ರು ನಂಗೆ ಏನು ಬರಲ್ಲ ಅಂತ ಅಳ್ತ ಹಾಗೆ ದಿನ ಎಲ್ಲ ಕಸೂತಿಯಲ್ಲಿ ರೈತರುಗಳೆಲ್ಲ ನೋಡಿದ್ರು, ಅವ್ರ ಬುದ್ಧಿಯನ್ನು ತಂದಿದ್ರು ನೋಡಿದ್ರು, ಏನ್ ಅಳ್ತಾ ಇದೆಯಪ್ಪ ನೀವು ಮಾತಾಡಲ್ಲ, ಎಲ್ಲಾರು ಹೋಗ್ಲಿ ಅಂತ ತಿಳಿಸ್ಕೊಡ್ಬೇಕು ಇದ್ದ ನೀ ಕೊಟ್ಟು ಕುಳಿತ ಮಾತಾಡ್ತಾರೆ ಅವ್ರು. ಹಾಗೆ ಊರು ಊರಿಗೆ ಹೋಯ್ತು, ಊರಿಗೆಲ್ಲ ವಿಚಾರಗಳು ತಿಳಿದ್ವಿ, ಯಾರೋ ಮಹಾತ್ಮರು ಬಂದಿದ್ದಾರೆ, ಅದೊಂದು ವೇದಿಕೆ ಮಾಡಿದ್ದಾರೆ, ದೇವರು ಪ್ರತಿಷ್ಠಾಪನೆ ಆಗಿದೆ, ಅಲ್ಲಿ ಮಹಾತ್ಮರು ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲರೂ ದರ್ಶನ ಮಾಡೋದು ಭಾಗ್ಯ ಆಗುತ್ತೆ, ಎಲ್ಲರೂ ಬರೋಕ್ ಶುರುವಾಗ್ಬಿಟ್ರು. ಬಂದವರೆಲ್ಲ ನೋಡಿದ್ರು ಗುರುಗಳಿಗೆ ಮರ ಇಲ್ಲ, ಮೊದಲೊಂದು ಜೋಪಿ ಕಟ್ಟದು ಗುಡುಸಲು ಕಟ್ಟ, ನಂತರ ಎಲ್ಲರೂ ಅಲ್ಲಿ ಅಡಿಗೆ ಮಾಡ್ಕೊಳ್ಬೇಕು, ಅಡಿಗೆ ಶಾಲೆ ಬೇಕು, ಅಡಿಗೆ ಶಾಲೆ ಮಾಡಿದ್ರು ಅಲ್ಲಿ ಉಳ್ಕೊಳ್ಳಿದ್ವಿ, ಏನುಗಳೆಲ್ಲ ದೊಡ್ಡ ಆಸೆ ಮಾಡಬೇಕು. ಈಗ ಇವರು ಮಾತಾಡ್ತಾರೆ ಇಲ್ಲ, ನಿರಂತರವಾಗಿ ಪೂಜೆ ನಡೀತಾ ಇದೆ, ಬಂದವರಿಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಏನ್ ಆಶೀರ್ವಾದ, ಇಷ್ಟು ಮಾತಾಡ್ತಾ ಇಲ್ಲ, ಕಣ್ಣು ಮುಚ್ಕೊಳ್ತಾರೆ, ಇಷ್ಟೇ ಇರ್ತಾರೆ, ಹೋಗ್ತಾ ಇದ್ದಾರೆ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ, ನಡೀತಾ ಇದೆ, ನಡೀತಾ ಇದೆ, ನಡೀತಾ ಇದೆ. ಪ್ರತಿಯೊಬ್ಬರಿಗೂ ಇದೊಂದು ಮಕ್ಕಳಾಗಿದ್ದವರು ಮಕ್ಕಳಾಗಿದ್ದಾರೆ, ಓದ್ದೇವರು ಓದ್ತಾ ಇದ್ದಾರೆ, ಆರೋಗ್ಯ ಆರೋಗ್ಯ ಸರಿ ಹೋಗ್ತಾ ಇದೆ, ಜಗಳ ನಿಂತು ಹೋಗ್ತಾ ಇವೆ, ನಡೆದಿದ್ದೆ 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 ನಡೆದಿದ್ದೆ, ಏನು ಬಹಳ ವಿಜೃಂಭಣೆ, ಅದಕ್ಕೆ ಉತ್ಸವಗಳಲ್ಲಿ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಕೊನೆಗೆ ಈ ಗುರುಗಳು ಎಲ್ಲ ಸುತ್ತಕೊಂಡು ಬಂದರು, ಹತ್ತೆರಡು ವರ್ಷ ಆಗಿತ್ತು, ಅವ್ರು ಬಂದು ಪಾಪ ಹಸುವಾಗ್ತಾ ಇದೆ, ಎಲ್ಲ ಭಿಕ್ಷೆ ಸಿಕ್ಕಿದ್ರೆ ಸಾಕು ಅಂತ ಊರಲ್ಲಿ ಕೇಳಿದ್ರು. ಅವ್ರು ಹೇಳಿದ್ರು, ಸ್ವಾಮಿ ಇಲ್ಲಿ ಯಾಕೆ ಭಿಕ್ಷೆ ಬೇಡ್ತೀರಿ, ಮಹಾತ್ಮರೊಬ್ಬ ಆಶ್ರಮ ಕಟ್ಟಿದ್ದಾರೆ, ಅಲ್ಲಿ ಹೋಗಿ ಭೂರಿ ಭೋಜನ ನಿಮ್ಗೆ ಸಿಗತ್ತೆ ಅಂತ ಹೋಗುವ. ತುಂಬಾ ಸಂತೋಷ ಆಯ್ತು, ಬಂದ ಊಟ ಮಾಡಿ ಅಲ್ಲಿ ಕಾಲು ತೋರಿಸಿದ್ರು, ಅಲ್ಲಿ ಪ್ರಸಾದ ಕರ್ಕೊಂಡು ಹೋದ್ರು, ಪ್ರಸಾದ ಮಾಡಿದ್ರು ಗುರುಗಳು, ತುಂಬಾ ಸಂತೋಷ. ಹಾಗೆ ನೀವು ಹೋಗಬೇಡಿ, ಮಹಾತ್ಮರಿದ್ದಾರೆ, ಅವ್ರು ದರ್ಶನ ಮಾಡಿರೋದು, ಅವರೊಂದು ಗುರುಗಳು ಕೋಣೆ ತುಂಬಿದ್ದಾರೆ, ತುಂಬೇ ತುಂಬಿದ್ದಾರೆ, ನೀವು ನೋಡೋದು ಇವರ ಗುರುಗಳು ಹೊಚ್ಚಿಕೊಳ್ತು. ಅವರು ಆ ದೀರ್ಘ ದಂಡ ಸಂಸಾರ ಮಾಡ್ಬಿಟ್ಟ ಗುರುಗಳೇ, ಅಷ್ಟು ಅವನು ಮಾತಾಡಿಲ್ಲ. ಗುರುಗಳೇ ಏನು ಇದೆಲ್ಲ, ಏನು ಇದೆಲ್ಲ ಪ್ರಸಾದ, ಏನು ಆಮೇಲೆ ಮಾತಾಡೋಣ, ಈಗ ಆಯ್ತು ಸರಿ ಮುಗಿತು. ಇವರೆಲ್ಲ ನೋಡಿದ್ರು, ಇಷ್ಟು ದಿವಸ ಮಾತಾಡಿಲ್ಲ ನೀವು ಹಾಕುರು, ಇವರೇ ಇಷ್ಟೊಂದು ದುರ್ಪಟ್ಟಿಯಾಗಿದ್ದಾರೆ, ಇವರೇ ಇಷ್ಟೊಂದು ಪವರ್ಫುಲ್ ಆಗಿದ್ದಾರೆ, ಇವ್ರ ಗುರುಗಳು ಅಯ್ಯಪ್ಪ ಸ್ವಾಮಿ ನೀವೆಲ್ಲೂ ಹೋಗ್ಬಿಡುದು, ಇಲ್ಲೇ ಇಲ್ಲೇ ನಿಮ್ಗೆ ಒಂದು ಆಸೆ ಮಾಡಬೇಕು. ಆಯ್ತು ಸುಮ್ಮನೆ ನೋಡೋಣ, ಆಮೇಲೆ ಮಾತಾಡೋಣ. ಇದೆಲ್ಲ ವಿಚಾರಗಳು ರಾತ್ರಿ 12 ಗಂಟೆವರೆಗೂ ಇದ್ದದ್ದು. ಇವರೆಲ್ಲ ಹೋಗಿದ್ದು ಖಾತ್ರಿ ಪಡಿಸ್ಕೊಂಡು ಒಂದು ರೂಮಿಗೆ ಹೋಗಿ ಒಳಗಡೆ ಹೋಗಿ ಅಲ್ಲಿ ಹೋಗಿದ್ದು ಸ್ವಾಮಿ ಹಾಕೊಂಡು, ಏನು ಇದೆಲ್ಲ ಸ್ವಾಮಿ ನೀ ಪ್ರಸಾದ, ನನ್ನ ಪ್ರಸಾದ ತಲೆ ಹೊಡ್ಕೊಳ್ತೀನಿ, ಏನ್ ನಾನು ಪ್ರಸಾದ ಕೊಟ್ಟಿದ್ದೆ, ಆ ಕಟ್ಟೆ ನೀವು ಕೊಟ್ರ ಕೊಟ್ಟ ಸತ್ತೋ ಈಗ ಸತ್ತೋಯ್ತು, ಮತ್ತೇನು ಮಾಡಿದೆ ಅದೇ ಸ್ವಾಮಿ ಸಮಾಧಿ ಮಾಡಿದ್ರು. ಇಷ್ಟೊಂದು ಜನ ಬಂದ್ರಲ್ಲೋ ಅದೇ ಹೇಗೋ, ನೀವು ನಿಮ್ ಪ್ರಸಾದ ನಿಮ್ಮ ಅನುಗ್ರಹ, ಇದು ಶ್ರದ್ಧೆ, ಅದು ನಂಬಿಕೆ, ಯಾವ್ದು ಬೇಕು ನಿಮ್ಗೆ, ಯಾವ್ದು ಬೇಕು ನೀವನ್ನು ನಿಂತ್ಕೊಡಿ. ಆ ಗುರುಗಳ ಪ್ರಸಾದ ಇಲ್ಲಿದ್ದಾನೆ, ಇವ್ರು ಬಿಡ್ತೀರಿ ಗುರುಗಳು ಯಾಕೋ ಅವ್ರದ್ರು ಕೆಲಸ ಲೇಟ್ ಆಗ್ತಾ ಇದೆ, ಇನ್ಯಾರು ಹೊಸದಾಸ್ ಸ್ವಾಮಿಗಳು ಬಂದಿದ್ದಾರೆ, ಹರಿ ತೋರ್ ಸ್ವಾಮಿಗಳು ನಮಸ್ಕಾರ, ಏನು ನಡೆಯಲ್ಲ ಕೇಳ್ಕೊಳ್ಳಿ, ಏನು ನಡೆಯಲ್ಲ ಅಲ್ಲಿ ನೀವು ನಮಸ್ಕಾರ ಮಾಡಿದ್ದು ನಮಗೆ ಬರುತ್ತೆ, ನಮಗೆ ನಮಸ್ಕಾರ ಮಾಡಿದ್ದು ಮಹತ್ವದ ಹೋಗುತ್ತೆ, ಎಲ್ಲರೂ ಒಂದೇ ಸರ್ಕಲ್ನಲ್ಲಿ ನಾವು ಸುತ್ತಾ ಇದ್ದೀವಿ ಗುರುಗಳೆಲ್ಲ, ಯಾರ್ಯಾರು ಬಿಟ್ಟರು ಏನು ಮಾಡಕ್ ಆಗಲ್ಲ, ಅವ್ರ ಕರುಣೆ ನಿಮ್ ಮೇಲೆ ಬಂದಿದೆ, ನಮ್ ಕರುಣೆ ಜಾಸ್ತಿ ಮಾಡ್ತಾರೆ, ಓ ಇವ್ರು ಜಾಸ್ತಿ ಆಗಿರೋದಂತೆ ಅವ್ರು ಇನ್ನೂ ಜಾಸ್ತಿ ಕರುಣೆ ಮಾಡ್ತಾರೆ. ಎಲ್ಲಾ ಗುರುಗಳು ಒಂದೇ ಒಂದು ತತ್ವ ಅಷ್ಟು ಶರೀರ ಅಲ್ಲ. ಕೊನೆಗಾಗಿ ಒಂದು ಸಣ್ಣದ ಒಂದು ಕತೆ ಹೇಳ್ತೇನೆ, ಕೇಳಿದೀಗ ನಿಮ್ಗೆಲ್ಲ ಕತೆ ಅಂದ್ರೆ ಬಹಳ ಆಸಕ್ತಿ ಇರುತ್ತೆ, ನೀವು ಕೇಳ್ತೀರಿ ನೀವು ಮಕ್ಕಳಿಗೋಸ್ಕರ ಅದನ್ನು ಹೇಳ್ಬೇಕಾಗತ್ತೆ, ಯಾಕಂದ್ರೆ ನೀವೆಲ್ಲ ತಿಳ್ಕೊಂಡಿರ್ತೀರಿ ಮಕ್ಕಳಿಗೆ ಪಾಪ ಹೇಳಿದ್ರೆ ಆಸೆ ಪಡ್ತಾರೆ, ಕತೆ ಅಂದ ತಕ್ಷಣ ಹೇಗೆ ಕೂತ್ಕೊಳ್ತೀವಿ ನಾನು ಹೇಳ್ತೇನೆ, ಅಲರ್ಟ್ ಆಗ್ತದೆ ಧ್ಯಾನ ಅಂದ ತಕ್ಷಣ ನಿಜವಾಗ್ಲೂ ಕತೆ ಅನ್ನೋದು ಏನದು ಕತೆ ಹೇಳಿದ್ದೀವಿ ಸತ್ಯಾಂಶ ಇರ್ಬೋದು ಅದು ತತ್ವ ಇರುತ್ತೆ. ಹರಿದ್ವಾರದಿಂದ ಮುಂದೆ ಉತ್ತರಕಾಶಿ, ಅಲ್ಲಿ ಎರಡು ಬೆಟ್ಟಗಳು ಪರ್ವತಗಳು, ಆ ಪರ್ವತಗಳು ಎರಡು ತುಂಬಾ ಎತ್ತರಕ್ಕಿವೆ, ಕೆಳಗಡೆ ಗಂಗಾನದಿ ಇರುತ್ತೆ, ಅಲ್ಲಿ ಸಾಮಾನ್ಯಕ್ಕೆ ಅವರಿಗೆ ಮನೋರಂಜನೆ ತುಂಬಾ ಕಡಿಮೆ ಅಂತ ಹಳ್ಳಿ ಈ ಕಡೆ ಬೆಟ್ಟದಲ್ಲಿ ಒಂದು ದರ್ಶನ, ನೀವೆಲ್ಲ ಈ ಕಡೆ ಬೆಟ್ಟದಲ್ಲಿರೋದು
ಆ ಕೆಳಗಡೆಯಲ್ಲಿ ಇವರು ಕೂತಿದ್ದಾರೆ, ಮಧ್ಯದಲ್ಲಿ ಕರೆ ಬಿಟ್ಟಿದ್ದಾರಲ್ಲ, 500-600 ಅಡಿ ಕೆಳಗಡೆಗೆ ಗಂಗಾ ನದಿ ಇದೆ. ಒಬ್ರು ಸಾಧಕರು ಬಂದರು, ಸಾಧಕರು ಬಂದು ಗುರು ಹೇಳಿದ್ರು ಸಾಧನೆ ಮಾಡಬೇಕು, ಪ್ರಪಂಚದ ಕಡೆ ಲಕ್ಷ್ಯ ಇಲ್ಲದೆ ಇರೋರು ಆ ಹೊಟ್ಟೆ ಮಾಡುವ ಬಂದರು, ಮನರಂಜನೆ ಏನೋ ಮಾಡಬೇಕಾಗಿತ್ತು, ಇಲ್ಲೊಂದು 10 ನಿಮಿಷ ಸರಿ ಹೊಡ್ತಾ ಬಂದ್ರು. ಇದು ಬೇಗ ಮುಂಚಿಲ್ಲ ನಿಮಿಷ, ಯಾಕಂದ್ರೆ ನೋವು ಮಾಡಬಾರ್ದು ನಿಮ್ಗೆ ಯಾರು. ಆಯ್ತು, ಅವ್ನು ಹೇಳ್ದ ಈ ತರ ನಾನು ಡೊಂಬರಾಣ ಹೇಳಿದ್ರಲ್ಲ ಅದೇ ಕಥೆಯಲ್ಲಿ ಮುಂದುವರಿಸ್ತೇನೆ, ಸ್ವಲ್ಪ ಬೇರೆ ಕತೆ ನಾನು ಗುರು ಹೇಳಿ. ಅವ್ನು ಹೇಳ್ದ ಈ ಬೆಟ್ಟಕ್ಕೆ ಆ ಬೆಟ್ಟಕ್ಕೆ ನಾನೊಂದು ವೈರ್ ಇಟ್ಟಿದೆ ಅದ್ರ ಮೇಲೆ ಹೇಳ್ತೀನಿ. ಅವ್ರು ಕೇಳಿದ್ರು, ಅಯ್ಯೋ ಮರಯ್ಯ ಬಿದ್ದರೆ ನಿಮ್ಗೆ ಪುಡಿ ಪುಡಿ ಆಗುತ್ತೆ, ಮೂಳೆಲ್ಲ ಸಿಕ್ಕೊಂಡ ಬೇಡಪ್ಪ ನೀ ಹೇಳಿ. ಇವರು ಹೇಳಿದ್ರು ಇಲ್ಲೆಲ್ಲ ಈ ಬೆಟ್ಟಿನಿ ನೋಡ್ರಿ, ಇಲ್ಲಿಂದ ಇಲ್ಲಿ ಮಾತು ಕಟ್ಟ ಎತ್ತರಕ್ಕೆ ನಡೆದಾಗ ಓಹೋ ಕಥೆ ನಿಂತಾರೆ. ಆಯ್ತು, ಎರಡು ಹಳ್ಳಿಗಳು ಸೇರಿಸಿ ಸಭೆ ಮಾಡಿ ಒಂದು ಸಣ್ಣದ ಒಂದು ಬ್ರಿಡ್ಜ್ ಇದೆ ಅದ್ರ ಮೇಲೆ ಹೋಗಿ ಬಿಡೋದು ಕಾಲದಲ್ಲಿ ತರ, ಅಲ್ಲಿ ಒಂದು ಸಣ್ಣ ಬ್ರಿಡ್ಜ್ ಆ ಕಡೆಗೆ ಹೋಗ್ಬೇಕ. ನೀವು ಯಾವಾಗ ಉತ್ತರ ಕಾಶಿಗೆ ಬಂದ್ರೆ ಬಂದ್ರೆ ತೋರಿಸ್ತೀನಿ ಜಾಗ. ಆಯ್ತು, ಅಲ್ಲಿಗೆ ಹೋದ್ರು ಮಾತಾಡ್ಕೊಂಡು ಇವ್ರದ್ದು ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಿಬಿಟ್ಟು ಇನ್ನೇನು ಶೋ ಕೊಡ್ಬೇಕು ಆಯ್ತು ಅಂತ ಮಾತಾಡಿದ್ರು. ಅವರು ಒಂದು ಪೆಂಡಾಲ್ ಹಾಕಿ, ಈ ಥರದ್ದು ಒಂದು ಪೆಂಡಾಲ್ ಹಾಕಿ, ಈ ಥರ ಸಾಧನೆ ಮಾಡಿದ್ರೆ ನಾವು ಬಹುಮಾನಗಳನ್ನ ಸನ್ಮಾನಗಳನ್ನು ಮಾಡಬೇಕು ಅಂತ ಎರಡು ತೀರ್ಮಾನ ಮಾಡಿದ್ರು. ಒಂದಷ್ಟು ದುಡ್ಡು ಕೊಡ್ಬೇಕಾಯ್ತು, ಅದೆಲ್ಲ ಕಲೆಕ್ಟ್ ಮಾಡಿದ್ರು, ಬೆಳ್ಳಿ ಮಾಡಿಬಿಟ್ರು, ಅದೆಲ್ಲ ಬಂದೇ ಬಂತು. ಬಂದ ಇವನು ಇವ್ರು ಶಿಷ್ಯರೆಲ್ಲ ಸೇರಿದ್ರು, ಆ ಪರ್ವತಕ್ಕೆ ಈ ಪರ್ವತಕ್ಕೆ ಕಲ್ಲುಗಳಿಗೆ ಮೊಳೆಗಳನ್ನ ಹೊಡೆದ್ರು, ಆ ದಾರನ ಕಟ್ಟಿದ್ರು. ಓ ಇನ್ನೇನು ಸರ್ ಪ್ರಾರಂಭ ಆಗತ್ತೆ, ಈ ಕಡೆ ವೈಟ್ ಸೆಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಇನ್ನೇನು ಬರ್ತಾ ಇದ್ದಾರೆ, ಅಲ್ಲಿ ಹತ್ತಿರ ಮೇಲೆ ನಡೀತದೆ ಅಂತ ಬಂದು ಹೇಳಿದ್ರು. ಎಲ್ರಿಗೂ ಖುಷಿ ಚಪ್ಪಾಳೆ ಕಟ್ಟಿದ್ರು. ಆಯ್ತು, ಇವ್ನು ಬೆಟ್ಟದ ಮೇಲೆ ಹತ್ಕೊಂಡು ಅವ್ನು ಒಂದು ಪರಿವಾರ ಯಾರು ಬಂದಿದ್ರು ಶಿಷ್ಯರೆಲ್ಲ ಸೇರಿ ಬೆಟ್ಟಕ್ಕೆ ಹತ್ತಾ ಇದ್ದಾರೆ. ಆಯ್ತು ಆಯ್ತು, ಮೇಲ್ಗಡೆ ಬಂದ ವೈನಲ್ಲಿ ನಿಂತ್ಕೊಂಡ ನೋಡಿದ್ರೆ ಕೋಲ್ ಜೊತೆ ಇಟ್ಕೊಂಡಿದ್ದಾರೆ, ಆಮೇಲೆ 2 ವರ್ಷದ ಮಗುನ ಇಲ್ಲಿ ಕೂಡಿಸ್ಕೊಂಡಿದ್ದಾರೆ. ಅರ್ಥಾಗ್ತೀವಿ, 2 ವರ್ಷದ ಮಗು ಇಲ್ಲಿ ಕೂಡಿಸ್ಕೊಂಡಿದ್ದಾರೆ. 2 ಮಗು ಸಣ್ಣದ ಕಾಣ್ತಾ ಇದೆ, ಮಗು ಕೆಳಗಡೆ ನೋಡುತ್ತೆ, ಕಟ್ಟಿಲ್ಲ ಮಾಡಿಲ್ಲ ಏನು ಇಲ್ಲ, ಎಲ್ಲರಿಗೂ ಏನಪ್ಪ ಇವ್ರಿಗೆ ಪರ್ಮಿಷನ್ ಕೊಟ್ಟಿರೋದು, ಅಥವಾ ಇವ್ರು ಮಾಡಬೇಕಾಗಿರುತ್ತೆ ನಡಿಬೇಕಾದಷ್ಟೇ ಹೊರತು ಆ ಮಗು ಯಾಕೆ ಕೂತ್ಕೊಂಡ ಹೇಳಿದ ಮೇಲೆ ಏನಾದ್ರೂ ಆದ್ರೆ ಹೇಗೆ ಇಷ್ಟು ಕೆಳಗಡೆ ಬಿದ್ದರೆ ಮಗು ಕಟ್ಟಿ ಅವ್ರೇನಿಲ್ಲ ಧ್ಯಾನ ಇಲ್ಲ ಆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಆ ಮಗು ಒಂದು ಘಟಕ್ಕೆ ಇಡುತ್ತೆ, ಕೆಳಗಡೆ ನೋಡುತ್ತೆ, ಅದೇನೋ ಮಾಡ್ತಾ ಇದೆ, ಕಾಲಮಿತಿ ಬ್ಯಾಲೆನ್ಸ್ ಮಾಡುತ್ತೆ. ಎಲ್ಲರೂ ಸಹ ಇವರು ನೋಡ್ತಾ ಇದ್ದಾರೆ, ಈ ಕಡೆ ಮಾತಾಡಿದ್ರು ನೋಡ್ತಾ ಇದ್ದಾರೆ, ಅಯ್ಯೋ ಈ ಮಗು ಅಂತ ಹೇಳಿದೆ ಇದು ಸಾಕಪ್ಪ ಬಗ್ಗೆ ಅಂತ. ಏನಾದ್ರೂ ಕೃಪೆ ಮಾಡು, ಇವನೇಂತ ಇವ್ರು ಮಹಾತ್ಮ, ಇವ್ರು ದರಿದ್ರದು ನಾ ಮಗು ಬೇರೆ ಎತ್ಕೊಂಡು ಹೋಗ್ಬೇಕಾಗಿತ್ತ, ಇವನ್ ಸತ್ರ ಸಾಯಿ ಯಾರು ಬೇಡ ಅಂತ ನಾ ಚಿಕ್ಕ ಮಗುನ ಪಾಪ ಇಲ್ಲಿ ಮಾಡ್ತಿದ್ದಾನಲ್ಲ, ಅಯ್ಯೋ ದೇವ್ರಿ ಅಯ್ಯೋ ದೇವ್ರಿ ಎಲ್ಲ ಆಗ್ತಾ ನೋಡ್ರಿ ನೀವು ಆಗ್ತಾ ಅಯ್ಯೋ ದೇವ್ರಿ ಅಯ್ಯೋ ದೇವ್ರಿ ಬಿಟ್ಬಿಟ್ರೆ ಏನಪ್ಪ ಅಯ್ಯೋ ಬಿದ್ದೇ ಬಿಟ್ಟು ಹೇಗೆ ಬರ್ತಾ ಇದ್ದಾರೆ ಅಯ್ಯೋ ಸ್ವಾಮಿ ದೇವ್ರೇ ಕಾಪಾಡಪ್ಪ ಅವ್ರು ಈಗ ಸೇಫ್ ಆಗಿ ಬಂದ್ಬಿಟ್ಟು ಸಾಕು ಸಾಕು ಈ ಬಂದ್ಬಿಟ್ಟಿದ್ದಾನೆ ಅವನು ಕೇಳಿಸ್ತಾನೆ ಇಲ್ಲಿಂದ ಕೂಗಿದ್ರೆ ಯಾ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ಮೊದ್ದು ಬಂದ್ಬಿಟ್ಟಿದ್ದಾನೆ ನೋಡಿದ್ರೆ ಆಳ್ವಾದಂತ ನಮ್ಗೆ ನೋಡೋದು ತಲೆ ತಿರುಗತ್ತೆ ಆ ಮಗು ಬರ್ತೀನಿ ಹೀಗೆ ನೋಡ್ತಾರೆ ಅಯ್ಯೋ ದೇವ್ರಿ ಹಾಗು ಹಿಂಗು ಮಾಡಿ ಎಲ್ಲ ಹೌದು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಅವ್ರು ನೋಡ್ತಾ ಇದ್ದಾರೆ ಎಲ್ಲ ತಾಯಿದ್ರು ತಂದೆ ಈ ಕಡೆ ಬಂದು ಸೇರಿದ್ರೆ ಸಾಕಪ್ಪ ದೇವ್ರೇ ಕೃಪೆ ಮಾಡು ನೀವು ತೆಗಿತ ಬರ್ತೀವಿ ಪಾ ಇವ್ರು ದುಃಖದಾರ್ತಿ ಮಾಡ್ತೀವಿ ಈ ಮಗು ಹಾಳಾಗ್ಬಾರ್ದು ತಾಯ್ಬಾರ್ದು ಈ ಕಡೆ ಬಂದೆ ಬಂದ ಎಲ್ಲರೂ ಉಸಿರು ಅಪ್ಪ ಹೇಗೋ ಬಂದ್ಬಿಟ್ಟು ಇಳಿದು ಬಂದ ಬೇಸಿಗೆ ಹಾಕಿತ್ತು ಎಲ್ಲ ಹಾರಾಕಿದ್ರು ಚಪ್ಪಾಳೆ ತಟ್ಟಿದ್ರು ವಾ 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 ಎಂಥ ಕೆಲಸ ಇದ್ರು ಎಂಥ ಲಾಭಿತ್ತು ಬಂದೇ ಬಿಟ್ಟಲ್ಲಪ್ಪ ಎಂಥ ಸಾಹಸ ಇದ್ರು ಎಲ್ಲ ಸರಿಯಾಯ್ತು ಅವ್ರಿಗೆಲ್ಲ ಏನು ಬಹುಮಾನ ಕೊಡಬೇಕಾದ್ರು ಡಬಲ್ ಕೊಟ್ರು ಎಲ್ಲ ಮುಗೀತು ಆ ಬಿಟ್ಟ ಮೈಕಿತ್ತು ನನಗೂ ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನ ಅಯ್ಯೋ ತಗೊಂಡ್ರೆ ಮೈಕ್ ತಗೊಂಡ್ರು ನಿಮ್ಮತ್ತು ಮಾತಾಡೋದು ತುಂಬ ಸಂತೋಷ ನೀವು ಆ ಕಡೆ ನೀವು ಮಗು ಕೂಡಿಸ್ಕೊಂಡು ಬಂದಿದ್ದೆಲ್ಲ ನೋಡಿದ್ರ ನೋಡಿ ಕಣ್ಪ ಇಲ್ಲಿ ನಿನ್ ತಲೆ ಕುಚ್ಚಿ ಕೇಳಬೇಕು ಮಾಡ ನಿಮ್ಮ ಜೊತೆ ಮಾಡಿದ್ರೆ ಕಪಾಡಕ್ಕೆ ಹೊಡೆದ್ಬಿಟ್ಟೆ ತಾಯಿದ್ರು ಹೇಳು ಬುದ್ಧಿ ಬೇಟ ನಿಮಗೆ ಒಂದು ಚಿಕ್ಕ ಮಗು ಎಳೆ ಮಗು ಕರ್ಕೊಂಡ್ಬೋದು ಆ ತಂದೆಲ್ಲ ಸಾಯಿಸ್ಬಿಟ್ಟಿದ್ಯಲ್ಲ ಇನ್ನೊಂದ್ಸರಿ ಮಾಡ್ತೀನಿ ಅಂತ ಕಪಾಳಕ್ಕೆ ಹೊಡೆದ್ಬಿಡ್ತೀವಿ ಕೋಪ ಅಷ್ಟು ಕೋಪ ಇದೆ ಪಾಪ ಹೇಳು ತಾಯಿದ್ರಿ ಅವ್ರು ಹೇಳಿದ ಆ ಕಡೆ ಈ ಕಡೆ ಬಂದಿದ್ದೀವಲ್ಲ ನೋಡಿದ್ರಿ ನೀವು ಸುಮ್ಮನೆ ಪ್ರಶ್ನೆ ಕೇಳ್ತೇನೆ ನಾನು ಈ ಕಡೆಯಿಂದ ಆ ಕಡೆಯಿಂದ ನಾನು ಗ್ಯಾರಂಟಿ ಆಗಿ ಈ ಮಗು ಕೂಡಿಸ್ಕೊಂಡು ಹೋಗ್ಬಲ್ಲ ಹೇಳ್ರಿ ಹೋಗ್ಬಲ್ಲ ಅಲ್ಲಿದ್ದೇನೆ ಬಂದಿದ್ದಾರಪ್ಪ ನೀವು ನೋಡಿದ್ದೀರಿ ಈ ಕಡೆಯಿಂದ ಆ ಕಡೆ ಮಗು ಕೂಡಿಸ್ಕೊಂಡು ಹೋಗ್ಬರ್ಬೋದ
ಯಾರಿಗೆ ಗೊತ್ತಂದ್ರೆ ಆ ಕಡೆ ಈ ಕಡೆ ಬಂದು ಈ ಕಡೆ ಆ ಕಡೆ ಹೋಗಬೇಕಾಗಲ್ಲ. ಲಾಜಿಕ್ ಹೇಳ್ತಾ ಇದ್ದೀನಿ, ಅನಿಸ್ತಾನೆ ಇಲ್ಲಿಂದ ನಾನು ಅಲ್ಲಿ ಹೇಳ್ತೇನೆ, ಅಲ್ಲಿಂದ ಇಲ್ಲಿ ಬರೋಕ್ ಕಷ್ಟ ಖಂಡಿತ ಹೋಗ್ತಾನೆ. ಅವ್ನು ಒಂದೇ ಒಂದು ಮಾತು ಕೇಳಿದೆ, ತಾಯಿ ನೀವು ಯಾವ್ದಾದ್ರು ಒಂದು ಮಗುನ ಕೊಡಿ, ಆ ಕಡೆಗೆ ಹೋಗ್ತೀನಿ. ಇಷ್ಟೇ ನಾವು ಭಗವಂತ ನಂಬಿದ್ದು, ನಮ್ಮ ನಂಬಿಕೆ ಭಗವಂತ ಇಷ್ಟೇ. ನಾವು ಕಣ್ಣಾರೆ ನೋಡಿದ್ದೀವಿ ಅವ್ರು ಕ್ಷೇಮವಾಗಿ ಈ ಕಡೆ ಬಂದಿದ್ದಾರೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ತಕ್ಕಂಥ ಸಾಮರ್ಥ್ಯವೂ ಅವರಿಗಿದೆ. ಆದ್ರೆ ನಾವ್ಯಾರು ತಾಯಿಗಳಾಗಿ ತಂದೆಯರಾಗಿ ಮಗುನ ಕೊಡುವಂತ ಧೈರ್ಯ ಮಾಡ, ಇಷ್ಟು ನಂಬಿಕೆ ಯೋಚನೆ ಮಾಡಿ. ಎಷ್ಟಾಗಿದ್ದೀವಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ವರ್ಷ ಆಗಿದೆ, 50, 60, 70, 80 ವರ್ಷ ಆಗಿದೆ. 50 ವರ್ಷದವ್ರು ಹೇಳಿ 50 ವರ್ಷ ಜೀವನವನ್ನ ನೀವು ನಡೆಸಿದ್ರು, ಭಗವಂತ ನಡೆಸಿದ್ರು, ಅವನು ನಡೆಸ್ಕೊಟ್ಟಿದ್ದಾನೆ. ಇನ್ನು ಮುಂದಿರೋದು 40, 50, 60, 70 ವರ್ಷ ಅವನು ನಡೆಸಲ್ವ? ಅಯ್ಯೋ ನಾವು ಮುಗಿದ್ರಾಗಿದ್ವಿ, ಏನಾಗುತ್ತೋ ಏನ್ರಿ ಆಗೋದು. ಇಷ್ಟೇ ವರ್ಷ ನಾವು ನಡೆಸಿದ್ರು, ನಾವು ಕಣ್ಣಿಂದ ನೋಡಿದ್ದೀವಿ. ಒಂದ್ ದಿವಸ ಉಪವಾಸ ಇಲ್ಲ, ಒಂದ್ ದಿವಸ ಬಟ್ಟೆ ಇಲ್ಲದೆ ಇಲ್ಲ, ಒಂದ್ ದಿವಸ ನಿದ್ದೆ ಇಲ್ಲದೆ ಇಲ್ಲ, ಒಂದ್ ದಿವಸ ಯಾರ ಹತ್ರ ಅವಮಾನ ಅಂತ ಬಂದಿದ್ದೀವಿ. ಒಂದ್ ದಿವಸದಲ್ಲಿ ನೋವು ಅನ್ನೋದು ಇಲ್ಲದೆ ಅನಂತವಾಗಿದ್ದೆ. ಇಷ್ಟೆಲ್ಲ ಕೃಪೆ ಮಾಡಿರೋ ಭಗವಂತ ಇನ್ನು ಉಳಿದಿರೋದ 20, 30, 40, 50 ವರ್ಷ ನೋಡ್ಕೊಳ್ಬೇಕು, ಕೈ ಬಿಡ್ತಾನ. ಯಾಕೆ ನಮ್ಗೆ ಯಾಕೆ ಅವ್ರು ನಮ್ಮನ್ನ ಕಾಪಾಡದೇ ಇರ್ತಾನೆ? ಅವ್ರು ನಮ್ಮ ತಂದೆ ಆಗಿದ್ಕೊಂಡು ನಮ್ಮನ್ನ ಕಾಪಾಡದೆ ಬಿಟ್ಟರೆ ನನ್ನ ಕಥೆ ಸಾಧ್ಯನ? ನಾವು ನಿರ್ವಹಣೆ ಮಾಡಕ್ ಆಗಕ್ಕ, ನಾವೇನಾದ್ರೂ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲರೂ ಒಂದೇ, ಆಕಾಶ ಒಂದೇ, ಭೂಮಿ ಒಂದೇ, ನೀರ ಒಂದೇ, ಗಾಳಿನ ಒಂದೇ. ಕೊನೆಯದ ಒಂದು ಮಾತು ಹೇಳ್ತೇನೆ, ನೀವೆಲ್ಲರೂ ನಿದ್ದೆ ಮಾಡ್ತಿರೋ ನಿದ್ದೆ ಬರುತ್ತೋ ಯಾರಾದ್ರೂ ನೋಡ್ಕೊಂಡ್ರೆ ಬರತ್ತೆ, ನಿದ್ದೆ ಬರತ್ತೆ, ನಾವು ಮಾಡಕ್ಕಾಗಲ್ಲ. ಅಷ್ಟೇ ನಮಗಾಗೋದು. ಯಾರ್ಯಾರು ನಾನು ಮಾಡ್ತೇನೆ ಅಂತ ಅನ್ಕೊಂಡಿದ್ದೀವೋ ಅವ್ರಿಗೊಂದು ಮಾತು ಇಡ್ತೇನೆ. ಎರಡು ಹೊಟ್ಟೆಗಳಿದೆ, ಉಸಿರನ್ನ ತಗೊಂಡಿದ್ದೇನೆ, ಹೊರಗಡೆ ಬರಲಿಲ್ಲ. ರಾಮ ನಾಮ ಸತ್ಯ ಹೇ ಹೊರಟು ಹೊರಗಡೆ ಉಸಿರು, ಹೊರಗಡೆ ಹೋಗ್ಲಿಲ್ಲ, ಮುಗಲೇ ಹೋಯ್ತು. ಇಷ್ಟೇ ನಮ್ಮ ಪ್ರಕಾಶ. ಅಷ್ಟು ಒಳಗಡೆ ಆ ರಾಮನಾಮವನ್ನ ಸೇರಿಸಲ್ಲ. ಆ ರಾಮನೇ ಆತ್ಮಾರಾಮನಾಗಿದ್ದಾನೆ, ಆನಂದ ರಮಣನಾಗಿದ್ದಾನೆ. ಆ ರಾಮಚಂದ್ರ ಪ್ರಭುವನ್ನ ನಾವು ಕೇವಲ ಸ್ಮರಣೆ ಮಾಡಿದ್ರೆ ಸಾಕು, ದುರಿತಗಳೆಲ್ಲವೂ ದೂರವಾಗುವುದು, ದುಸ್ಥಿತಿಗಳೆಲ್ಲ ದೂರವಾಗುವುದು, ದುಷ್ಟಗಳೆಲ್ಲ ದೂರವಾಗುವುದು, ದುಃಖಗಳೆಲ್ಲವೂ ದೂರವಾಗುವುದು. ಪಾವನವಾಗಿರ್ತಕ್ಕಂಥ ಮಾತ್ರ ಒಂದು 5 ಸತಿ ರಾಮನಾಮವನ್ನು ಹೇಳಿ ಭಗವಂತನಿಗೆ ಶಬ್ದ ಇದೆ. ಆದ್ರೆ ನಾನು ಹೇಳ್ಕೊಳ್ಳೋದು ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೀವು ಬದಲಾವಣೆ ಮಾಡ್ಕೋಬೇಡಿ, ಇದೊಂದು ಕಾರ್ಯಕ್ರಮ ಮಾತ್ರ ನಾನು ಹೀಗೆ ಹೇಳ್ತೀನಿ. ಹಾಗೆ ಉಳಿದಂತೆ ನಿಮ್ಗೆ ಏನು ಗುರುಗಳು ಕೊಟ್ಟಿದ್ದಾರೋ ಹಾಗೆ ಇದು ಧ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಮದೇವ ಹೇಳೋಣ. ಎಲ್ಲರೂ ಸ್ವಲ್ಪ ನೇರವಾಗಿ ಕೂಡಿ ಭಗವಂತನ ಶಬ್ದ. ಶ್ರೀ ರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀ ರಾಮ್ ಜಯ ರಾಮ್ ಜಯ ಜಯ ರಾಮ್. ಎತ್ತರದಲ್ಲಿ ಶ್ರೀ ರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀ ರಾಮ್ ಜಯ ರಾಮ್ ಜಯ ಜಯ ರಾಮ್. ತಿಳಿಸ್ಕೊಳ್ಳಿ, ಶ್ರೀ ರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀ ರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀ ರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀ ರಾಮ್ ಜಯ ರಾಮ್ ಜಯ ಜಯ ರಾಮ್.
ರಾಮಚಂದ್ರ ಭಗವಾನ್ ಕೀ ಜಯ, ಕೃಷ್ಣಚಂದ್ರ ಭಗವಾನ್ ಕೀ ಜಯ, ಹರ ನಮ ಪಾರ್ವತಿ ಹರ ಮಹಾದೇವ ಶ್ರೀ ಗುರುದೇವ. ಒಂದು ಶಾಂತಿ ಮಂತ್ರವನ್ನು ಹೇಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಮುಂದೆ ಕೇಳಿದ್ವಲ್ಲ, ಶ್ರೀಕೃಷ್ಣಾರ್ಪಣಮಸ್ತು. ಬೆಟ್ಟ ಹೇಳಿ ಕೃಷ್ಣನ ಕೇಳಿಸ್ಬೇಕು. ಶ್ರೀಕೃಷ್ಣಾರ್ಪಣಮಸ್ತು, ವಾಸುದೇವಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ. ಶರೀರ ಪೋಷಣೆ.